ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿ ತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ವರಮೌಕ್ತಿಕಂ ಕರತಲೇ ವೇಣುಃಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲೀ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ ವಂಶೀ ವಿಭೂಷಿತಕರಾನ್ನವನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ಆತ್ಮಾರಾಮಾಶ್ಚ ಮುನಯೋ ನಿರ್ಗ್ರಂಥಾ ಅಪ್ಯರುಕ್ರಮೇ ಕುರ್ವಂತ್ಯ ಹೈತುಕೀಂ ಭಕ್ತಿಮಿತ್ಥಂ ಭೂತಗುಣೋ ಹರಿಹಿ. ಜ್ಞಾನಿಗಳಾದರು ಶುಕ ಸ್ವಯಂ ಬಾಲ್ಯಕಾಲದಿಂದಲೇ ಬ್ರಹ್ಮಜ್ಞಾನಿ. ಅಂಥವನು ವೇದವ್ಯಾಸನ ಹತ್ತಿರ ಎಷ್ಟೋ ಸಮಯ, ಒಂದೆರಡು ವರ್ಷಗಳಾಗಿರಬಹುದು, ಒಂದು ಕಡೆ ಇದ್ದು ಭಾಗವತವನ್ನು ಕೇಳಿದ್ದಾರೆ ಎಂದು ನೀವು ಹೇಳ್ತೀರಿ. ಅದು ಹೇಗೆ ಸಂಭವ? ಹೇಗೆ ನಂಬಕ್ಕಾಗ್ತದೆ? ಮೊದಲೇ ಹೇಳಿದ್ದೀರಿ, ಅವರು ಬಾಲ್ಯಕಾಲದಿಂದಲೂ ಎಲ್ಲೆಲ್ಲೋ ಓಡಿ ಹೋದ, ಅವರಿಗೆ ಉಪನಯನ ಆಗಲಿಲ್ಲ, ಅಲ್ಲ ಅವ್ರು ಏನೋ ಕರ್ಮ ಏನೂ ಮಾಡಲೇ ಇಲ್ಲ. ಅಂಥವನಿಗೆ ಪುತ್ರ ಪುತ್ರ ಎಂದು ಕರೆಯುವಕ್ಕೆ ಹೋದರೆ ವೇದವ್ಯಾಸ, ಅದು ಹಿಂದೆ ಹೇಳಿದ್ದೀವಿ. ಈಗ ಹೇಳ್ತಾ ಇದ್ದೀರಿ ಸ್ವಯಂ ಬ್ರಹ್ಮಜ್ಞಾನಿಯಾಗಿ ಭಾಗವತ ಕಥಾ ಏಕೆ ಕೇಳಿದರು ಅಂದರೆ ಅದು ಶ್ರೀಕೃಷ್ಣನ ಮಹಿಮೆ ಅಂಥದ್ದು. ಅದು ಯಾರು ಏನು ಮಾಡೋಕ್ಕಾಗಲ್ಲ. ಹೇಳುವ ವಿಶೇಷವೇನೆಂದರೆ ಆತ್ಮಾರಾಮಾಶ್ಚ ಮುನಯ, ಆತ್ಮಾರಾಮರು ತನ್ನ ಆತ್ಮಸ್ವರೂಪದಲ್ಲೇ ನಿಂತಿರುವ ಬ್ರಹ್ಮಜ್ಞಾನಿಗಳು ಸಹ ನಿರ್ಗ್ರಂಥ, ಸರ್ವ ಸಂಸಾರ ಗ್ರಂಥಿಗಳು ಬಿಚ್ಚಿ ಹೋಗಿವೆ ಅಂಥ ಜ್ಞಾನಿಗಳಾದರು ಏನು ಮಾಡಬೇಕು? ಬೇರೆದು ಏನು ಮಾಡಬೇಕು? ಬೇರೆ ಯಾವ ಕೆಲಸ ಇಲ್ಲ, ಯಾವ ಆಸಕ್ತಿ ಇಲ್ಲ, ಆಶೆ ಇಲ್ಲ. ಏನು ಮಾಡ್ತಾರೆ? ಪರಮಾತ್ಮ ಕಥೆಗಳನ್ನೇ ಕೇಳ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಅದು ಏಕೆ ಅಂದರೆ ಸಗುಣ ಬ್ರಹ್ಮದಲ್ಲಿ ಒಂದು ಸ್ವಾರಸ್ಯ ಇದೆ, ರಸ ಇದೆ. ಆ ರಸಾಸ್ವಾದನಕ್ಕೋಸ್ಕರ ಸುಮ್ಮನೆ ಆ ಕಥೆ ಕೇಳ್ತಾ ಇರುತ್ತಾರೆ. ಅದಕ್ಕಾಗಿ ಕುರುವಂತಿ ಅಹೈತುಕೀಂ ಪ್ರೀತಿ, ಅಹೈತುಕ ಅದಕ್ಕೆ ಕಾರಣವಿಲ್ಲ. ಶ್ರೀಕೃಷ್ಣನ ಮೇಲೆ ಪ್ರೀತಿ ಏಕೆ ಇದೆ ಅಂದರೆ ಅದಕ್ಕೆ ಕಾರಣವಿಲ್ಲ ಅಷ್ಟೇ, ಅದು ಸಹಜ ಪ್ರೀತಿ, ಅದಕ್ಕೆ ಕಾರಣವಿಲ್ಲ. ಅಹೈತುಕೀಂ ಪ್ರೀತಿ ಏಕೆಂದರೆ ಇತ್ತಂ ಭೂತ ಗುಣೋ ಹರಿ, ಭಗವಂತನ ಗುಣಗಳು ಅಂಥವು, ಭಗವಂತನ ಮಹಿಮೆ ಅಂಥದ್ದು, ಅದು ಸಹಜವಾಗಿ ಆಕರ್ಷಿಸುತ್ತದೆ. ಏಕೆ ಅಂದರೆ ಅದು ಕಾರಣವಿಲ್ಲ ಅಷ್ಟೇ, ಅದು ಸಹಜ ಪ್ರೀತಿ. ಅಂಥ ಭಗವಂತನ ಕಥ ಹರೇರ್ ಗುಣಾಕ್ಷಿಪ್ತ ಮತಿರ್ ಭಗವಾನ್ ಬಾದರಾಯಣಿ ಅಧ್ಯಗಾನ್ ಮಹದಾಖ್ಯಾನಂ ನಿತ್ಯಂ ವಿಷ್ಣು ಜನಪ್ರಿಯ. ಈಗ ಕಥೆಯನ್ನು ಹೇಳ್ತೀನಿ ನೋಡಿ. ಈಗ ಹಿಂದೆ ಪ್ರಶ್ನೆ ಕೇಳಿದ್ದ ನೋಡಿ, ಯಾವುದು ವೇದವ್ಯಾಸರು ಯಾವ ಸಂದರ್ಭದಲ್ಲಿ ಭಾಗವತವನ್ನು ಬರೆಯಬೇಕಾಯಿತು? ಶುಕನಂತವನ್ನು ಏಕೆ ಕೇಳಿದ? ಈಗ ಪರೀಕ್ಷಿತ್ತು ಸ್ವಯಂ ರಾಜ, ಅವರು ತನ್ನ ಪ್ರಾಣ ಮೇಲೆ ಆಶೆ ಬಿಟ್ಟು ತಾನು ಒಂದು ಕಡೆ ಕುಳಿತುಕೊಂಡು 7 ದಿವಸ ಉಪವಾಸ ಮಾಡಿ ಗಂಗಾ ದಡದಲ್ಲಿ ಹೇಗೆ ಇದೆಲ್ಲ ಏಕೆ ಮಾಡಿದರು? ರಾಜ್ಯ ಪರಿಪಾಲನೆ ಎಲ್ಲ ಬಿಟ್ಟರೆ ಏಕೆ? ಅದು ಹೇಳ್ತೀನಿ. ಪರೀಕ್ಷಿತೋತ ರಾಜಋಷೇರ್ ಜನ್ಮ ಕರ್ಮ ವಿಲಾಪನಂ ಸಂಸ್ಥಾಂ ಚ ಪಾಂಡುಪುತ್ರಾಣಾಂ ವಕ್ಷೇ ಕೃಷ್ಣ ಕಥೋದಯಂ. ಈ ಕೃಷ್ಣ ಕಥಾ ಸಂದರ್ಭಕ್ಕೆ ಅವಶ್ಯಕವಾದ ಪರೀಕ್ಷಿತ್ತು ಕುರಿತು ಹೇಳ್ತೀನಿ. ಪರೀಕ್ಷಿತ್ತು ಕುರಿತು ಹೇಳಬೇಕಂದರೆ ಈಗ ಹಿಂದಿನದೆಲ್ಲ ಹೇಳಬೇಕು. ಪರೀಕ್ಷಿತ್ತಿನ ಹಿಂದಿನ ಜನರು ಎಂಥವರು? ಪರೀಕ್ಷಿತ್ತು ಎಂಥ ಸಜ್ಜನ ಹೇಳಬೇಕು. ಅದಕ್ಕೋಸ್ಕರ ಇಲ್ಲಿ ನಿಜವಾಗಿ ನೇರಾಗಿ ಪರೀಕ್ಷಿತನ ಕುರಿತು ಹೇಳಬೇಕಾಗಿತ್ತು. ಆದರೆ ಅವರ ಜನ್ಮ ನಂತರ ಜನ್ಮಕ್ಕಿಂತ ಹಿಂದೆ ಜನ್ಮ ನಂತರ ಏನೇನು ಘಟನೆಗಳಾಯಿತು ಕೆಲವು ಘಟನೆಗಳನ್ನು ಹೇಳ್ತಾ ಇದ್ದ. ಇದರಿಂದ ಏನು ಗೊತ್ತಾಗ್ತದೆ ಅಂದರೆ ಪರೀಕ್ಷಿತ್ತಿನ ಸ್ವಭಾವ ಗೊತ್ತಾಗ್ತದೆ. ಇಲ್ಲಿ ಒಂದು ಒಳ್ಳೆಯ ಅಂಶ ನಮ್ಮ ಗುರುಗಳು ಹೇಳುತ್ತಿದ್ದರು, ಅನೇಕ ಗುರುಗಳಲ್ಲಿ ಒಬ್ಬರು ಬೃಂದಾವನ ಗುರುಗಳು ಹೇಳುತ್ತಿದ್ದರು. ಮೊದಲನೆಯ ಸ್ಕಂದ, ಪ್ರಥಮ ಸ್ಕಂದ, ಭಾಗವತದ ಪ್ರಥಮ ಸ್ಕಂದ ಅಧಿಕಾರಿ ಸ್ಕಂದ ಹೇಳುತ್ತಾರೆ. ಅಧಿಕಾರಿ ಅಂದರೆ ಭಗವತ್ ಕಥಾ ಕೇಳಲಕ್ಕೆ ಅಧಿಕಾರಿ ಹೇಗಿರಬೇಕು, ಎಂಥವನ ಅಧಿಕಾರಿ ಆಗ್ತಾನೆ
ಇಲ್ಲಿ ಮೂರು ಜನರು ಕಂಡು ಬರ್ತಾ ಇದ್ದಾರೆ, ಮೂರು ವಕ್ತೃಗಳು, ಮೂರು ಶ್ರೋತೃಗಳು. ಮೊದಲನೇ ವಕ್ತ ಶ್ರೋತ ಯಾರು? ಶೌನಕಾದಿ ಮಹರ್ಷಿಗಳು ಶ್ರೋತೃಗಳು, ಸೂತ ಮಹರ್ಷಿ ವಕ್ತ. ಈಗ ಎರಡನೆಯದು ವ್ಯಾಸ ನಾರದ ಸಂವಾದ, ನಾರದ ವಕ್ತ, ವ್ಯಾಸ ಶ್ರೋತೃ. ಇಲ್ಲಿ ಶ್ರೋತೃ ವಕ್ತೃಗಳು ವ್ಯಾಸ ನಾರದ. ಮೂರನೆಯದು ಇನ್ನು ಪರೀಕ್ಷಿತ್ತು ಶುರುವಾಗಲಿದೆ. ಈಗ ಪರೀಕ್ಷಿತ್ತು ಶುಕ, ಶುಕ ವಕ್ತೃವಾಗ್ತಾನೆ, ಪರೀಕ್ಷಿತ್ತು ಶ್ರೋತೃವಾಗ್ತಾನೆ. ಯಾವ ಸಂದರ್ಭದಲ್ಲಿ ಇವರಿಬ್ಬರಿಗೆ ಭೇಟಿಯಾಯಿತು ಅದೆಲ್ಲ ಹೇಳಬೇಕು, ಇನ್ನು ಮೇಲೆ ಅದೇ ನಡೆಯುತ್ತದೆ. ಇದರಲ್ಲಿ ಮೊದಲನೇ ವಕ್ತ ಸೂತ ಶೌನಕಾದಿಗಳು ಸ್ವರ್ಗಕ್ಕೆ ಹೋಗಬೇಕೆಂದು ಯಜ್ಞ ಶುರು ಮಾಡಿದರು. ನೈಮಿಷಾರಣ್ಯದಲ್ಲಿ ಯಜ್ಞ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಟೈಮ್ ಉಳಿದಿದ್ದರೆ ಬೇರೆ ವ್ಯರ್ಥ ಹರಟೆ ಮಾಡಬಾರದು ಎಂದು ಭಗವತ್ ಕಥಾ ಕೇಳಬೇಕು ಎಂದು ಉಳಿದ ಸಮಯದಲ್ಲಿ ಭಗವತ್ ಕಥಾ ಕೇಳುವಕ್ಕೆ ಹೊರಟಿದರು. ಸೂತ ಯಾರು ಅಂದರೆ ಪೌರಾಣಿಕ. ಪೌರಾಣಿಕ ಅಂದರೆ ಹರಿಕಥಾ ಊರೂರ ಹೋಗಿ ಪೌರೋಹಿತ್ಯ ಮಾಡುವ ಹಾಗೆ, ಹರಿಕಥಾ ಹೇಳುವ ಹಾಗೆ, ಅಲ್ಲಿ ಅಲ್ಲಿ ಹೋಗಿ ಹರಿಕಥಾ ಹೇಳ್ಕೊಡ್ತಾ ಬದುಕುತ್ತಾ, ಅವರ ಜೀವನ ವೃತ್ತಿ ಅದು ಅಷ್ಟೇ, ಕಥಾ ಹೇಳ್ತಾ ಬದುಕುತ್ತಾರೆ. ಅದರಿಂದ ಇವರೇನೋ ಶೌನಕಾದಿ ಮಹರ್ಷಿಗಳು ಯಜ್ಞಕ್ಕೋಸ್ಕರ, ಸ್ವರ್ಗಕ್ಕೋಸ್ಕರ ಯಜ್ಞ ಶುರು ಮಾಡಿ ಆ ಸ್ವರ್ಗ ಆಗಬೇಕು ಎಂದು ಯಜ್ಞ ಮಾಡ್ತಾ ಉಳಿದ ಸಮಯದಲ್ಲಿ ಭಗವತ್ ಕಥಾ ಕೇಳ್ತಾ ಇದ್ದಾರೆ. ಆದರೆ ಅವರಿಗೆ ಭಗವತ್ ಕಥಾ ಮುಖ್ಯ ಅಲ್ಲ, ಅವರಿಗೆ ಯಜ್ಞ ಸ್ವರ್ಗ ಮುಖ್ಯ. ಸ್ವರ್ಗಕ್ಕೋಸ್ಕರ ಯಜ್ಞ ಮಾಡುವ ಅಂದರೆ ಇವರು ಅತ್ಯಂತ ಕೆಳಮಟ್ಟದ ಅಧಿಕಾರಿ. ವಕ್ತನೂ ಅಷ್ಟೇ, ಸೂತ ತನ್ನ ಏನದು ಪೌರೋಹಿತ್ಯ ರೂಪವಾಗಿ ಎಲ್ಲ ಕಡೆ ಹರಿಕಥಾ ಹೇಳುತ್ತಾ ಹೇಳುತ್ತಾ ಹೋಗೋದು, ಅದು ವೃತ್ತಿಧರ್ಮ. ವೃತ್ತಿಧರ್ಮಕ್ಕಾಗಿ ಕಥಾ ಹೇಳ್ತಾ ಇದ್ದಾರೆ. ಈಗ ಎರಡನೇದು ಭಕ್ತೃ ಶ್ರೋತೃ ನೋಡಿ, ವೇದವ್ಯಾಸ ನಾರದ. ನಾರದ ಧರ್ಮ ಪ್ರಚಾರಕ್ಕೋಸ್ಕರ ಭಗವತ್ ಕಥಾ ಹೇಳ್ತಾ ಇದ್ದಾರೆ. ವೇದವ್ಯಾಸರು ಲೋಕಕ್ಕೆ ಪ್ರಚಾರ ಹೇಗೆ ಮಾಡಬೇಕು, ಜನರಲ್ಲಿ ಭಕ್ತಿಯನ್ನು ಹೇಗೆ ಬೆಳೆಸಬೇಕು, ಕಲಿಯುಗದಲ್ಲಿ ಜನರು ಧರ್ಮವನ್ನು ಬಿಡುತ್ತಾ ಇದ್ದಾರೆ, ಇವರಲ್ಲಿ ಧರ್ಮ ಪ್ರಚಾರ ಆಗಬೇಕು. ನಾರದ ವ್ಯಾಸರ ಸಂವಾದ ಧರ್ಮ ಪ್ರಚಾರ ದೃಷ್ಟಿಯ ಇಬ್ಬರು ಚಿಂತನೆ ಮಾಡ್ತಾ ಇದ್ದಾರೆ ನಾರದ ವ್ಯಾಸ. ನಿಜವಾಗಿ ಅದು ಅಲ್ಲ, ನಾರದರು ಬ್ರಹ್ಮಜ್ಞಾನಿ, ವ್ಯಾಸರು ಬ್ರಹ್ಮಜ್ಞಾನಿ, ಇಲ್ಲಿ ನಮಗೋಸ್ಕರ ಉದಾಹರಣೆ ಆಗಲಿ ಎಂದು ಹಾಗೆ ಹೇಳ್ತಾ ಇದ್ದಾರೆ. ಅವರು ಸ್ವಯಂ ಜ್ಞಾನಿಗಳಾಗಿದ್ದರೂ ಅಲ್ಲಿ ಮಾಡುವ ಚರ್ಚೆ ಮಾತ್ರ ಧರ್ಮ ಪ್ರಚಾರ ಆಗಬೇಕು, ಹೀಗೆ ಹೇಳಿದರೆ ಜನರಿಗೆ ಉಪಯೋಗವಾಗ್ತದೆ ಎಂದು ನಾರದ ಹೇಳುವುದು. ನಾನು ಏನು ಹೇಳಿದರೆ ಲೋಕಕ್ಕೆ ಉಪಕಾರವಾಗುತ್ತದೆ ಎಂದು ಇಲ್ಲಿ ಪ್ರಚಾರ ದೃಷ್ಟಿಯ ಗ್ರಂಥ ಹೇಗೆ ಬರೆಯಬೇಕು, ಏನು ಮಾಡಬೇಕು ಎನ್ನುವುದು ಇದು ಪ್ರಚಾರ ದೃಷ್ಟಿ. ಮೊದಲನೆಯದು ವೃತ್ತಿ. ಸ್ವರ್ಗಕ್ಕೋಸ್ಕರ ಅವರು ಯಜ್ಞ ಮಾಡ್ತಾ ಇದ್ದಾರೆ, ಇವರು ತನ್ನ ವೃತ್ತಿ ಧರ್ಮ ಎಂದು ಕಥಾ ಹೇಳ್ತಾ ಇದ್ದಾರೆ. ಇನ್ನೂ ಪೂರ್ತಿ ಕೆಳಮಟ್ಟದವರು. ಮಧ್ಯಮ ಮಟ್ಟದು ಪ್ರಚಾರಕ್ಕೋಸ್ಕರ, ಯಾರು ಭಗವತ್ ಕಥೆಯನ್ನು ಪ್ರಚಾರ ದೃಷ್ಟಿಯ ಕೇಳ್ತಾರೋ, ನಮ್ಮ ಸಮಾಜದಲ್ಲಿ ಯಾರು ಯಾವುದೋ ಒಂದು ವ್ರತ ಇಟ್ಕೊಂಡಿದ್ದಾರೆ, ಯಾವುದೋ ಒಂದು ವ್ರತ ಅಲ್ಲವೇ ಏನೋ ನವರಾತ್ರಿ ವ್ರತ ಏನೋ ಇಟ್ಕೊಂಡರು, ವ್ರತ ಪೂರ್ಣವಾಗಬೇಕಾದರೆ ವ್ರತದಿಂದ ಏನೋ ನಮಗೆ ಹಣ ಸಿಗ್ತದೆ, ಏನೋ ಮಕ್ಕಳು ಆಗಬೇಕೋ, ಏನೋ ಸಂತಾನ ಆಗಬೇಕು, ಏನೋ ಮನೆ ಕಟ್ಟಬೇಕು, ಏನೋ ವ್ಯಾಪಾರ ನಡೆಯಬೇಕು ಇತ್ಯಾದಿ ಏನೋ ಸಕಾಮವಾಗಿ ಮಾಡುತ್ತಾ ಯಜ್ಞ, ಅದರಲ್ಲಿ ಸತ್ಕಾಲಕ್ಷೇಪ ಆಗಬೇಕು ಎಂದು ಕೇಳಿದರೆ ಅದರಿಂದ ಸಕಾಮಕ್ಕೋಸ್ಕರ ಭಾಗವತ ಕೇಳಿದಂತೆ ಆಗುತ್ತದೆ. ಭಾಗವತ ಮುಖ್ಯ ಭಗವತ್ ಪ್ರಾಪ್ತಿಗೋಸ್ಕರ ಅಲ್ಲ, ಬೇರೆ ಪ್ರಾಪ್ತಿಗೋಸ್ಕರ ಭಾಗವತ ಹಾಗೆಯೂ ಕೇಳಬಹುದು, ಆದರೆ ಅದರ ಫಲ ಅಲ್ಪ, ಲೌಕಿಕ ಫಲ ಆಗುತ್ತದೆ. ಇದು ಮೊದಲನೆಯ ಮಟ್ಟದ ಶ್ರೋತೃವಾಗ್ತದೆ. ಎರಡನೇ ಮಟ್ಟವಾದರೂ ಇದು ನಮ್ಮ ಧರ್ಮ, ನಮ್ಮ ಹಿಂದೂ ಸಂಸ್ಕೃತಿ ನಾವು ರಕ್ಷಿಸಬೇಕು ಎಂದು ಧರ್ಮ ಪ್ರಚಾರಕ್ಕೋಸ್ಕರ ಪ್ರವಚನ ಮಾಡ್ತಾರೆ, ಪ್ರವಚನ ಕೇಳ್ತಾರೆ. ನೋಡಿ ಎಲ್ಲರೂ ಬನ್ನಿ, ಹಿಂದೂ ಧರ್ಮ ಬಿಡಬಾರದು, ನೀವು ಎಲ್ಲರೂ ಕಲಿಯಬೇಕು, ನಮ್ಮ ಹಿಂದೂ ಧರ್ಮ, ನಮ್ಮ ಹಿಂದೂ. ಇದು ಪ್ರಚಾರ ದೃಷ್ಟಿಯ ಕೇಳುವುದು, ಪ್ರಚಾರ ದೃಷ್ಟಿಯ ಹೇಳುವುದು ಆಗ್ತದೆ. ಈಗ ಮೂರನೆಯದು ಪರೀಕ್ಷಿತ್ತು ಶುಕ. ಮೂರನೆಯ ವಕ್ತೃ ಶ್ರೋತ. ಇವರಿಗೆ ಸಕಾಮ ಇಲ್ಲ, ಯಾವುದೋ ಮನೆಯಲ್ಲಿ ಏನೋ ಬೇಕು ಎನ್ನುವುದಿಲ್ಲ. ಇಬ್ಬರು ಅಂಥವರೇ, ವಕ್ತೃ ಅಂಥವನೇ, ಶ್ರೋತೃ ಅಂಥವನೇ. ಇವರು ಇಬ್ಬರು ಪರೀಕ್ಷಿತ್ತಿಗೆ ಯಾವುದು ಬೇಕಾಗಿಲ್ಲ, ಎಲ್ಲ ಬಿಟ್ಟು ಗಂಗಾಧರದಲ್ಲಿ ಕೂತಿರುತ್ತಾನೆ ಪೂರ್ಣ ವೈರಾಗ್ಯದಿಂದ. ಈಗ ಭಗವತ್ ಪ್ರಾಪ್ತಿ ಬಿಟ್ಟು ಯಾವುದೂ ಬೇಡ. ಶುಕನೂ ಅಂಥವನೇ, ಅವರು ಧರ್ಮ ಪ್ರಚಾರಕ್ಕೋಸ್ಕರ ಹೋಗಿ ಹೋಗಿ ಊರೂರ ಹೋಗಿ ಪ್ರವಚನ ಮಾಡುವವನಲ್ಲ, ಅಥವಾ ತನ್ನ ವೃತ್ತಿ ಧರ್ಮಕ್ಕೋಸ್ಕರ ಹೋಗಿ ಹರಿಕಥಾ ಹೇಳುವವನಲ್ಲ. ಅಲ್ಲ, ಅವರು ವೃತ್ತಿ ಧರ್ಮಕ್ಕೋಸ್ಕರ ಹೇಳುವವನಲ್ಲ, ಧರ್ಮ ಪ್ರಚಾರಕ್ಕೋಸ್ಕರ ಹೇಳುವವನಲ್ಲ. ಹೇಗೆ ಹೇಳ್ತಾ ಇದ್ದಾನಂದರೆ, ತಮ್ಮ ಆನಂದ ಸ್ವರೂಪದಲ್ಲಿ ಮುಳುಗಿರುವಾಗ ಒಬ್ಬ ಭಕ್ತನನ್ನು ನೋಡಿ ಅವರನ್ನಲ್ಲಿ ಪ್ರೀತಿ ನೋಡಿದಾಗ ಅದು ತಾನೇ ಕಥೆ ಬಂದುಬಿಟ್ಟಿತ್ತು ಅಷ್ಟೇ ಹೊರತು ಅವರು ಪ್ರಚಾರ ದೃಷ್ಟಿಯಿಂದ ಮಾಡ್ತಾ ಇಲ್ಲ. ತನ್ನ ಭಕ್ತಿ ಆ ಭಗವದ್ ಭಕ್ತಿ ಕಥಾ ಕೇಳಿ ಕೇಳಿ ಆನಂದಿಸುವುದಕ್ಕೆ ಕಥಾ ಹೇಳ್ತಾ ಇದ್ದಾನೆ.
ನೋಡಿ, ಪರೀಕ್ಷಿತ್ತು ಹೇಗೆ ಹೇಳುವುದು, ಪರೀಕ್ಷಿತ್ತು ಕೇಳುವುದು ಕೇವಲ ಮೋಕ್ಷಕ್ಕೋಸ್ಕರ, ಭಗವದ್ ಭಕ್ತಿ ತನ್ನಲ್ಲಿ ಬೆಳೆಯಲಿ ಎಂದು, ಅದಕ್ಕೆ ಅದೇ ಪ್ರಯೋಜನವೇ ಹೊರತು ಬೇರೆ ಕಾರಣವಿಲ್ಲ. ಶುಕನು ಅಂಥವನೇ, ಅಂದರೆ ವಕ್ತ ಶ್ರೋತ ಶುಕ ಪರೀಕ್ಷಿತ್ತು ಹಾಗಿರಬೇಕು. ನಾರದ ವ್ಯಾಸರ ಹಾಗಿದ್ದರೆ, ಅಂದರೆ ನಾರದ ವ್ಯಾಸರು ಮಾಡಿರುವ ಕೆಲಸ, ಅವರು ಸ್ವಯಂ ಮಹನೀಯರೇ, ಆದರೆ ಅವರು ಇಲ್ಲಿ ಭಾಗವತದಲ್ಲಿ ತೋರಿಸಿರುವ ಅವರ ಕಥೆ, ಅವರ ಘಟನೆ ಹೇಗಿದೆ ಅಂದರೆ, ಪ್ರಚಾರ ದೃಷ್ಟಿಯ ಮಾತಾಡ್ತಾ ಇದ್ದಾರೆ. ಧರ್ಮ ಪ್ರಚಾರ ದೃಷ್ಟಿ, ಧರ್ಮ ಪ್ರಚಾರ ದೃಷ್ಟಿಯ ಇಲ್ಲಿ ಕಂಡು ಬರ್ತಾರೆ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ನಾವು ಹೆಚ್ಚು ಪ್ರಚಾರ ಮಾಡಬೇಕು, ಹೆಚ್ಚು ಜನರು ಬರಬೇಕು, ಹೆಚ್ಚು ಜನರು ಬನ್ನಿ, ಕರಪತ್ರದಲ್ಲಿ ಹೆಚ್ಚು ಜನರು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ, ನೀವೆಲ್ಲರೂ ಹೆಚ್ಚು ಬಂದರೆ ನಮಗೆ ಒಳ್ಳೆಯದು. ಇದೆಲ್ಲ ಪ್ರಚಾರ ದೃಷ್ಟಿ, ಕೆಟ್ಟದೇನಲ್ಲ. ಆದರೆ ದೃಷ್ಟಿ ಸ್ವಲ್ಪ ಹೆಚ್ಚು ಜನರಿಗೆ ಹೋಗಬೇಕು ಎಂದು ಸ್ವಲ್ಪ ಬಾಹ್ಯ ದೃಷ್ಟಿ ಇದೆ, ಭಗವದ್ಗೀತೆಯ ದೃಷ್ಟಿಕ್ಕಿಂತ ಅಲ್ಲಿದೆ ದೃಷ್ಟಿ. ಈಗ ತನ್ನ ವೃತ್ತಿ ಧರ್ಮಕ್ಕೋಸ್ಕರ ಮಾಡುವವನು ಸುಮ್ಮನೆ ಹೊಟ್ಟಪಾಡಿಗೋಸ್ಕರ ಮಾಡ್ತಾನೆ, ಅಲ್ಲಿ ಇಲ್ಲಿ ಕಥೆ ಹೇಳ್ತಾನೆ, ಕೇಳಲಿ ಬಿಡಲಿ ಮಳಗಲಿ ಪಾಠ ಪ್ರವಚನ ಕೇಳ್ತಾ ಕೇಳ್ತಾ ಮಲ್ಕೊಳ್ಳಲಿ ಪರವಾಗಿಲ್ಲ, 4 ಜನರು ಬರಲಿ, 10 ಜನರು ಬರಲಿ, ತನ್ನ ಹೊಟ್ಟಪಾಡಿಗೆ ನಡೆದು ಸಾಕು, ನಡೆಯಿತು ಸಾಕು ಅಲ್ಲವೇ. ಮುಗಿದರೆ ಇನ್ನೊಂದು ಕಡೆ ಹೋಗ್ತಾನೆ, ಅಲ್ಲಿ ಕಥೆ ಹೇಳ್ತಾನೆ, ಮತ್ತೆ ಅಷ್ಟೇ ನಡೆಯಿತು ತನ್ನ ಹೊಟ್ಟಪಾಡಿಗೋಸ್ಕರ. ಅದು ವೃತ್ತಿ ಧರ್ಮ ಆಯಿತು, ಅದು ತಪ್ಪಿಲ್ಲ, ಫಲ ಕಡಿಮೆ ಇರುತ್ತದೆ. ಅದಕ್ಕಾಗಿ ಮುಂದೆ ಮುಂದೆ ನೋಡಿ, ಸೂತ ಶೌನಕಾದಿಗಳು, ಶೌನಕ ಮಹರ್ಷಿ ಸ್ವರ್ಗಕ್ಕೋಸ್ಕರ ಯಜ್ಞ ಮಾಡುತ್ತಾ ಇದ್ದರು. ಕಥಾ ಕೇಳ್ತಾ ಕೇಳ್ತಾ ಪ್ರಥಮ ಸ್ಕಂದ ಮುಗಿದು ಎರಡನೇ ಸ್ಕಂದ, 3 ಸ್ಕಂದಕ್ಕೆ ಬಂದಾಗ ಬುದ್ಧಿ ಬದಲಾಯಿಸಿತು, ನಿಜವಾಗಿ ವೈರಾಗ್ಯ ಬಂತು. ಆವಾಗ ಹೇಳ್ತಾರೆ, ಯಜ್ಞ ಮಾಡಿ ಸ್ವರ್ಗ ಪಡ್ಕೊಳ್ಳಬೇಕು ಅಂದ್ಕೊಂಡಿದ್ದೀವಿ, ಏಕೆ ಇದೆಲ್ಲ ನಮಗೆ, ಇದು ಸ್ವರ್ಗ ಬೇಡ, ಈ ಸ್ವರ್ಗ ಏಕೆ, ಭಗವಂತನ ಭಕ್ತಿಗಿಂತ ಪ್ರೀತಿಗಿಂತ ಹೆಚ್ಚಾ, ಅದರಿಂದ ಸ್ವರ್ಗ ಬೇಡ ನಮಗೆ, ಯಜ್ಞಗಳಿಂದ ಇಷ್ಟೆಲ್ಲ ಆಯಾಸ ಬೇಕೆ, ನಮಗೆ ಭಕ್ತೇ ಬೇಕು ಎಂದು ಈ ಕಥೆ ಕೇಳ್ತಾ 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 ನಿಜವಾಗಿ ವೈರಾಗ್ಯ ಹುಟ್ಟಿತು. ನಿಜವಾಗಿ ಭಕ್ತರಾದರೂ ಮೊದಲು ಸ್ವರ್ಗಕ್ಕೋಸ್ಕರ ಎಂದು ಏನೋ ಯಜ್ಞ ಶುರು ಮಾಡಿ ಅದರಲ್ಲಿ ಕಥಾ ಕಾಲಕ್ಷೇಪ ಕೇಳಬೇಕು ಎಂದು ಆ ನಿಮಿತ್ತದಿಂದ ಕೇಳುವವರು, ಕೇಳ್ತಾ ಕೇಳ್ತಾ ನಂತರ ಭಾಗವತ ಪೂರ್ತಿ ಆಗಲೇ ಇಲ್ಲ, ನಿಜವಾಗಿ ಭಕ್ತರಾಗಿಬಿಟ್ಟರು ದಾರಿಯಲ್ಲಿ. ಹಾಗೆ ಧರ್ಮ ಪ್ರಚಾರಕ್ಕೋಸ್ಕರ ಮಾಡುವವರಾದರೂ ಒಳ್ಳೆಯದೇ, ತಪ್ಪೇನಿಲ್ಲ. ಅದೇ ಭಗವತ್ ಕಥಾ ಹೇಳುತ್ತಾ ಕೇಳುತ್ತಾ ಕೇಳುತ್ತಾ ದಾರಿಯಲ್ಲಿ ಆ ಪ್ರಚಾರ ಮೇಲೆ ಆಸಕ್ತಿ ಬಿಟ್ಟು ನಿಜವಾದ ಭಗವದ್ ಭಕ್ತಿ ಉಂಟಾಗಿ ಅವರು ಮಹನೀಯರಾಗಿಬಿಡ್ತಾರೆ. ಆದರೆ ಸ್ವಲ್ಪ ದಾರಿಯಲ್ಲಿದ್ದಾರೆ ಅವರು, ಅವರಿಗೂ ಒಳ್ಳೆಯದೇ, ಅವರಿನ್ನೂ ಕೆಲಮಟ್ಟದವರು. ಪ್ರಚಾರ ದೃಷ್ಟಿಯ ಮಾಡುವವರು ಮಧ್ಯಮ ಮಟ್ಟದವರು, ಕೇವಲ ಭಗವದ್ ಭಕ್ತಿಗೋಸ್ಕರ ಮಾಡುವವರು ಅತ್ಯಂತ ಉತ್ತಮಾಧಿಕಾರಿ, ಉತ್ತಮ ಶ್ರೋತ, ಉತ್ತಮ ವಕ್ತ. ಅದಕ್ಕಾಗಿ ವಕ್ತ ಶುಕನ ಹಾಗಿರಬೇಕು, ಶ್ರೋತ ಪರೀಕ್ಷಿತ್ತು ಆಗಿರಬೇಕು. ಪರೀಕ್ಷಿತ್ತಿನಲ್ಲಿ ಇಷ್ಟು ಏನಿದೆ ವಿಶೇಷ? ಅವನು ಶ್ರೋತ, ಪೂರ್ಣ ಭಕ್ತ, ಬೇರೆ ಯಾವ ದೃಷ್ಟಿ ಇಲ್ಲ, ಯಾವ ಪ್ರಯೋಜನವಿಲ್ಲ, ಹೊಟ್ಟಪಾಡಿಗೋಸ್ಕರ ಅಲ್ಲ, ಯಜ್ಞಕ್ಕೋಸ್ಕರ ಅಲ್ಲ, ಸ್ವರ್ಗಕ್ಕೋಸ್ಕರ ಅಲ್ಲ, ಯಾರ ಮೇಲೆ ಕೋಪದಿಂದ ಅಲ್ಲ, ಏನಿಲ್ಲ ಅಲ್ಲವೇ. ಅವ್ರಿಗೇನು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ನಮಗೆ ಅನಾರೋಗ್ಯವಾಗಿದೆ, ಶತ್ರು, ಜನರಿಗೆ ಹೇಳ್ತಾರೆ ನೋಡಿ, ನೀವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡು, ವಿಷ್ಣು ಸಹಸ್ರನಾಮ, ಶತ್ರು ಜಯ, ಶತ್ರುಗಳು ನಿಮಗೆ ತೊಂದರೆ ಕೊಡ್ತಾ ಇದ್ದರೆ, ನಿಮಗೆ ಆಸ್ತಿ ಏನಾದರೂ ಕೋರ್ಟ್ ಕೇಸ್ಗಳಿದ್ದರೆ ಅದರಲ್ಲಿ ಗೆಲ್ಲಬೇಕಂದರೆ ಇದು ಮಾಡು, ನಿಮಗೆ ಶತ್ರುಗಳು ತೊಂದರೆ ಕೊಡ್ತಾ ಇದ್ದರೆ ಇದು ಮಾಡು. ಇನ್ನೊಬ್ಬರನ್ನು ಹಿಂಸಿಸುವುದು ಅಲ್ಲ, ಏನೋ ಧರ್ಮ ಪ್ರಚಾರ ಅಲ್ಲ, ಯಾವುದು ಹೊರಗಿನ ದೃಷ್ಟಿಯ ಇಲ್ಲ, ಕೇವಲ ಭಗವಂತನ ಭಕ್ತೆ, ಅಷ್ಟೇ ಭಾವದಿಂದ ಅವರು ಉತ್ತಮ ಅಧಿಕಾರಿ, ಉತ್ತಮ ಶ್ರೋತ, ಉತ್ತಮ ವಕ್ತ ಎಂದು ಶಾಸ್ತ್ರ ಹೇಳಿ. ಅಂಥವರಾಗಬೇಕು. ಮಿಕ್ಕ ಜನರು ತಪ್ಪೇನಿಲ್ಲ, ಕೇಳಬಹುದು, ಕೇಳ್ತಾ 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 ಇನ್ನೂ ವೈರಾಗ್ಯ ಹೆಚ್ಚಾಗಿ, ಭಕ್ತಿ ಹೆಚ್ಚಾಗಿ, ಭಗವದ್ ರಸ ಆ ರುಚಿ ಹುಟ್ಟಿ ನಂತರ ನಿಜವಾದ ಭಕ್ತರಾಗ್ತಾರೆ. ಆವಾಗ ಪೂರ್ಣ ಪ್ರಾಪ್ತಿ, ಭಗವತ್ ಪ್ರಾಪ್ತಿ ಆಗುತ್ತದೆ, ಅದು ಮುಖ್ಯ. ಆದರೆ ಪರೀಕ್ಷಿತ್ತು ವಿಶೇಷವೇನೆಂದರೆ, ಅವರಿಗೆ ಬಾಲ್ಯಕಾಲವೇ ಅಲ್ಲ, ಜನ್ಮ ಜನ್ಮಾಂತರದಲ್ಲಿ ತನ್ನ ಹಿಂದಿನ ತಲೆಮಾರುಗಳು, ತನ್ನ ತಾಯಿ ತಂದೆ ಅಜ್ಜ ತಂದೆ ತರಫಿನಿಂದ, ತನ್ನ ತಾಯಿ ತರಫಿನಿಂದ ಜನರೆಲ್ಲ ಮಹನೀಯರು ಭಕ್ತರಾಗಿದ್ದರು, ಅದು ತೋರಿಸಬೇಕಿಲ್ಲ. ತಾಯಿ ತರಫಿನಿಂದ ಯಾರು? ಉತ್ತರ ಅಭಿಮನ್ಯು. ಉತ್ತರಕ್ಕೆ ಪರೀಕ್ಷಿತ್ತು ಹುಟ್ಟಿದ್ದ. ಅಭಿಮನ್ಯು ಯಾರು? ಅರ್ಜುನನ ಮಗ. ಉತ್ತರ ಅಭಿಮನ್ಯು ಪತ್ನಿ. ಅದರಿಂದ ಅಭಿಮನ್ಯು ಉತ್ತರಗೆ ಪರೀಕ್ಷಿತ್ತು ಹುಟ್ಟಿದ. ಅದರಿಂದ ತನ್ನ ತಾಯಿ ಎಷ್ಟು ಭಕ್ತಳಾಗಿದ್ದರು ಅದು ತೋರಿಸಬೇಕು. ತನ್ನ ತಾಯಿ ತರಫಿನಿಂದ ಸ್ತ್ರೀಯರು, ಅಂದರೆ ತನ್ನ ಹಿಂದಿನ ವಂಶಸ್ಥರು, ಸ್ತ್ರೀಯರು ಹೇಗಿದ್ದರು? ಯಾರು ಮೊದಲು? ಉತ್ತರ, ನಂತರ ಕುಂತಿ. ಇವರೆಲ್ಲರೂ ಹೇಗೆ ಭಕ್ತರಾಗಿದ್ದರು? ದ್ರೌಪದಿ, ಕುಂತಿ, ದ್ರೌಪದಿ, ಉತ್ತರ, ಇವರ ಮೂವರನ್ನು ಹೇಳ್ತಾರೆ. ಮತ್ತು ತನ್ನ ಪುರುಷರ ಜೊತೆ ಅರ್ಜುನ ಹೇಗಿದ್ದ, ಯುಧಿಷ್ಠಿರ ಹೇಗಿದ್ದ, ಅರ್ಜುನ, ಯುಧಿಷ್ಠಿರ, ಭೀಷ್ಮ, ತನ್ನ ಹಿಂದಿನವರು, ಪುರುಷಂದಿನರು, ತಮ್ಮ ವಂಶದಲ್ಲಿ ಹಿಂದಿನವರು ಹೇಗಿದ್ದರು,
ಇದೆಲ್ಲ ಏಕೆ ಅಂದರೆ ಸಾಮಾನ್ಯವಾಗಿ ಈ ಕಾಲದಲ್ಲಿ ಕಡಿಮೆ ಆಯಿತು. ಪೂರ್ವಕಾಲದಲ್ಲಿ ತಮ್ಮ ಅಪ್ಪ ಅಜ್ಜ ಹೇಗಿದ್ದರು, ಏನು ಮಾಡುತ್ತಿದ್ದರು, ಈ ಕಥೆಗಳನ್ನೇ ಹೆಚ್ಚು ಹೇಳುತ್ತಿದ್ದರು, ತಿಳ್ಕೊಳ್ತಿದ್ದರು. ಜನರು ಹೇಳುತ್ತಿದ್ದರು ನಿಮ್ಮ ಅಪ್ಪ ಹೇಗಿದ್ದರು, ನಿಮ್ಮ ಅಜ್ಜ ಹೇಗಿದ್ದರು ಎಂದು ಹಿಂದಿನವರು ಮುದುಕರು ಹೇಳುತ್ತಿದ್ದರು. ಅವರಲ್ಲಿ ಏನಾದರೂ ಸದ್ಗುಣವಿದ್ದರೆ ಇವರು ಹೀಗೆ ಹೀಗೆ ಮಾಡುತ್ತಿದ್ದರು, ಇಷ್ಟು ತಪಸ್ವಿಯಾಗಿದ್ದರು, ಇಷ್ಟು ಜಪ ತೀರ್ಥಯಾತ್ರ ಮಾಡುತ್ತಿದ್ದರು, ಇಷ್ಟು ದಾನಿಗಳಾದರು, ಯಾರೇ ಬರಲಿ ಕೊಡುತ್ತಿದ್ದರು, ಎಲ್ಲರಲ್ಲಿ ಯಾವುದೋ ಒಂದು ಸದ್ಗುಣ ಇರುತ್ತದೆ. ಹೀಗೆ ಪಾರಾಯಣ ಮಾಡುತ್ತಿದ್ದರು, ಹೀಗೆ ಪೂಜೆ ಮಾಡುತ್ತಿದ್ದರು, ಹೀಗೆ ಸ್ನಾನ ವ್ರತ ಇತ್ತು, ಕಠೋರ ವ್ರತ, ಶಿವರಾತ್ರಿ ವ್ರತ, ಏಕಾದಶಿ ವ್ರತ, ಏನೋ ನಮ್ಮ ಹಿಂದಿನವ್ರ ಬಗ್ಗೆ ಕತೆ ಹೇಳುತ್ತಿದ್ದರು. ಅದು ಕೇಳಿದರೆ ಇವರಿಗೆ ಉತ್ಸಾಹವೆನಿಸುತ್ತದೆ, ನಾವು ಆಗಿರಬೇಕು. ಸಾಮಾನ್ಯವಾಗಿ ಜನರಿಗೆ ತಮ್ಮ ಕುಟುಂಬ, ತಮ್ಮ ಹಿಂದಿನವರ ಬಗ್ಗೆನೇ ಹೆಚ್ಚು ಚಿಂತನೆ ಇರುತ್ತದೆ ಅಲ್ಲವೇ? ಅದು ಒಳ್ಳೆಯದೇ, ಅದು ಇದ್ದೇ ಇರುತ್ತದೆ. ಅಂಥವರು ಮಹನೀಯರು ಏನೋ ದಾನ ಮಾಡಿದರು, ಒಳ್ಳೆಯ ಕೆಲಸ ಮಾಡಿದರು, ಹೀಗೆ ಗುರುಗಳು ಭಕ್ತರಾದರು, ಅದು ಕೇಳುತ್ತಾ ಇದ್ದರೆ ನಮಗೂ ಭಕ್ತಿ ಹುಟ್ಟುತ್ತದೆ, ನಮ್ಮ ಜನ್ಮ ಧನ್ಯವಾಗುತ್ತದೆ, ನಮ್ಮಲ್ಲಿಯೂ ಆ ಸದ್ಬುದ್ಧಿ ಭಕ್ತಿ ಭಾವನ ಬೆಳೆಯುತ್ತದೆ. ಅದಕ್ಕೋಸ್ಕರ ನಮ್ಮ ಹಿಂದಿನ ಜನರನ್ನು ನೆನಪಿಸ್ಕೊಳ್ತಾ, ಅಂದರೆ ಅವರು ಮಾಡಿರುವ ಸತ್ಕರ್ಮಗಳನ್ನೇ, ಮುಖ್ಯವಾಗಿ ಸತ್ಕರ್ಮಗಳನ್ನೇ ಸ್ಮರಿಸುತ್ತಾ ಇರಬೇಕು. ಅದು ಸಹಜವಾಗಿರುತ್ತದೆ. ಅದೇ ಪರೀಕ್ಷಿತ್ತಿಗೆ ಬಾಲ್ಯಕಾಲದಿಂದಲೇ ಹೇಗಿತ್ತು, ತನ್ನ ತಾಯಿ ಕುರಿತು ಎಲ್ಲರೂ ಹೇಳ್ತಾರೆ, ಹೀಗೆ ಹೀಗಾಯಿತು, ನೀವು ಹುಟ್ಟುವಕ್ಕೆ ಮುಂಚೆ ಹೀಗಾಯಿತು ಹೀಗಾಯಿತು, ಅದೆಲ್ಲ ಕೇಳುತ್ತಾ ಇದ್ದರೆ ದ್ರೌಪದಿ ಕುರಿತು, ಕುಂತಿ ಕುರಿತು ಹೇಳುತ್ತಾ ಇದ್ದರೆ ಅದೇ 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 ಮತ್ತೆ ನೆನಪಿಸ್ತಾ ಇರುವ, ಅದೇ ಸ್ಮರಿಸುತ್ತಾ ಬಾಲ್ಯಕಾಲದಿಂದ ಭಕ್ತನಾದ ಭೀಷ್ಮ ಹೀಗೆ, ಅರ್ಜುನ ಹೀಗೆ, ಯುಧಿಷ್ಠಿರ ಹೀಗೆ, ಅವರ ಕಥೆಗಳನ್ನೇ ಕೇಳುತ್ತಾ ಕೇಳುತ್ತಾ ಬೆಳೆದ, ಅಂದರೆ ಬಾಲ್ಯಕಾಲದಿಂದ ಭಕ್ತನಾದ. ಅದಕ್ಕಾಗಿ ಈ ಕೊನೆಯ ಸಮಯದಲ್ಲಿಯೂ ವೈರಾಗ್ಯದಿಂದ ಎಲ್ಲ ಬಿಟ್ಟು ಗಂಗಾಧರದಲ್ಲಿ ಬಂದು ಕೂತಿದ್ದಾನೆ ಪೂರ್ಣ ಭಕ್ತನಾಗಿ ಎಂದು. ಇದು ಪರೀಕ್ಷತ್ತು ಪೂರ್ಣ ಭಕ್ತನಾಗುವುದಕ್ಕೆ, ಬೇರೆ ಲೌಕಿಕ ಆಸಕ್ತಿ, ಪರಲೋಕ ಆಸಕ್ತಿ, ಅಥವಾ ಏನೋ ಸ್ವರ್ಗ ಬೇಕೆಂದು, ಅಥವಾ ಇನ್ನೇನು ಪ್ರಚಾರ ಮಾಡಬೇಕೆಂದು ಯಾವ ದೃಷ್ಟಿ ಇಲ್ಲ. ಅವರಿಗೆ ಕೇವಲ ಭಗವತ್ ಪ್ರಾಪ್ತಿ ಒಂದೇ ಬೇಕು. ಅದಾಗುವುದಕ್ಕೆ ಕಾರಣ ತನ್ನ ಜೀವನದಲ್ಲಿ ಆಗಿರುವ ಘಟನೆಗಳು ಇವು, ಇವುಗಳನ್ನೆಲ್ಲ ಹೇಳುತ್ತಾ ಇದ್ದಾರೆ. ಮೊದಲು ಅಂದ್ಕೊಂಡೆ ನೇರಾಗಿ ಭಾಗವತ ಹೇಳುವುದು ಬಿಟ್ಟು ಈ ಕಥೆಗಳನ್ನೆಲ್ಲ ಏಕೆ ಹೇಳ್ತಾ ಇದ್ದಾರೆ ಅಂದರೆ, ಹಿಂದಿನವರಲ್ಲಿ ಅವರು ಭಕ್ತರು ಹೇಗಿದ್ದರು ಅದು ಕಥೆ. ಅದಕ್ಕೋಸ್ಕರ ಮೊದಲು ಪರೀಕ್ಷಿತ್ ಕುರಿತು, ಅವರ ಜನ್ಮ, ಅವರ ಜೀವನದಲ್ಲಿ ಮುಖ್ಯ ಘಟನೆಗಳು, ಅವರ ಧರ್ಮ ಭಕ್ತಿ, ಧರ್ಮ ಭಕ್ತಿ ಈ ಎರಡನ್ನೇ ಹೇಳುತ್ತಾ ಇದ್ದಾರೆ. ನೋಡಿ, ಮೊದಲು ತಾಯಿ ಕುರಿತು. ಯದಾ ಮೃಧೇ ಕೌರವ ಸಂಜಯಾನಾಂ ವೀರೇಶ್ವಥೋ ವೀರ ಗತಿಂಗತೇಶು. ಹಾಂ, ಮೊದಲು ತಾಯಿ ಕುರಿತಲ್ಲ, ದ್ರೌಪದಿ ನಂತರ ಉತ್ತರ ಬರ್ತಾರೆ. ಮೊದಲು ದ್ರೌಪದಿ ಕುರಿತು. ಯದಾ ಮೃಧೇ ಕೌರವ ಸೃಂಜಯಾನಾಂ ವೀರೇಶ್ವಥೋ ವೀರ ಗತಿಂಗತೇಶು ವೃಕೋದರಾವಿದ್ದ ಗದಾಭಿಮರ್ಷ ಭಗ್ನೋರು ದಂಡೇ ಧೃತರಾಷ್ಟ್ರಪುತ್ರೇ. ಮಹಾಭಾರತ ಯುದ್ಧ ನಡೆಯಿತು. ಯುದ್ಧದಲ್ಲಿ ಭೀಮನ ಗದದಿಂದ ಅವರೇನು ದುರ್ಯೋಧನ ಬಿದ್ದ, ಅವರ ತೊಡೆಗಳನ್ನು ಒಡೆದು ಹಾಕಿದ, ಅವನು ಬಿದ್ದ. ಆ ಸಮಯದಲ್ಲಿ ಆ ಅಶ್ವತ್ಥಾಮ ಬುದ್ಧಿ ಅವರ ಗುರುಪುತ್ರ ಪಾಂಡವರಿಗೆ, ಪಾಂಡವರು ಧರ್ಮಾತ್ಮರು, ಈ ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮ, ದ್ರೋಣಾಚಾರ್ಯರಿಗೆ ಪಾಂಡವರ ಮೇಲೆ ಪ್ರೀತಿ. ಒಂದು ಪಾಂಡವ ವೀರ ಪರಾಕ್ರಮಿ, ಎರಡನೆಯದು ಧರ್ಮಾತ್ಮರು. ಇವರು ಪಾಂಡವರು ಧರ್ಮಾತ್ಮರು ಎಂದು ಒಂದು ಕಾರಣ, ಇವರು ವೀರರು ಎಂದು ಎರಡನೇ ಕಾರಣ, ಮೂರನೆಯದೇನೆಂದರೆ ಇವರು ತನ್ನ ಶಿಷ್ಯರು, ತನ್ನಂದರೆ ಎಷ್ಟೋ ಪ್ರೀತಿಯಿಂದ ಭಕ್ತಿಯಿಂದ ತನ್ನನ್ನು ಸೇವೆ ಮಾಡಿದ, ತನ್ನ ವಿದ್ಯೆಗಳನ್ನೆಲ್ಲ ಕಲಿತುಕೊಂಡ, ತನ್ನ ವಿದ್ಯೆಗಳನ್ನು ಸಾರ್ಥಕ ಮಾಡ್ತಾ ಇದ್ದಾನೆ, ಸಮರ್ಥರು, ಯೋಗ್ಯರು, ಧರ್ಮಾತ್ಮರು. ಇದೆಲ್ಲ ನೋಡಿಕೊಂಡು ದ್ರೋಣಾಚಾರ್ಯರಿಗೆ ಪಾಂಡವರ ಮೇಲೆ ಪ್ರೀತಿ ಇತ್ತು. ಆದರೆ ಆ ದುರದೃಷ್ಟವೇನು, ಅವರ ಮಗ ಅಶ್ವತ್ಥಾಮಿಗೆ ಪ್ರೀತಿಯಲ್ಲ, ದುರ್ಯೋಧನ ಮೇಲೆ ಪ್ರೀತಿ. ಆದ್ದರಿಂದ ದುರ್ಯೋಧನ ಬಿದ್ದ ನಂತರ ಅಶ್ವತ್ಥಾಮ ಅಲ್ಲಿ ಪಕ್ಕ ಕುಳಿತಿರ್ತಾನೆ. ಅಯ್ಯೋ ರಾಜರೇ, ನಿಮ್ಮ ಗತಿ ಈಗೇನಾಯಿತು? ಸಮಯದಲ್ಲಿ ಹೇಳಬೇಕು, ಸಾಮಾನ್ಯವಾಗಿ ಪ್ರಾಣ ಹೋಗುವ ಸಮಯಕ್ಕೇನು ಹೇಳಬೇಕು? ಜೀವನ ಜೀವಿಸಿದ್ದೀರಿ, ಮುಗಿಯಿತು. ಏನೋ ಒಳ್ಳೆಯದೋ ಕೆಟ್ಟದೋ ಮಾಡಿದ್ದೇನೋ ಮಾಡಿತು, ಈಗಾದರೂ ಸದ್ಬುದ್ಧಿ ತಗೊಂಡು ಬನ್ನಿ. ಸದ್ಬುದ್ಧಿ ಬಂದು ಈ ಒಂದು ಭಗವತ್ ಸ್ಮರಣ ಮಾಡಿ, ಈಗಾದರೂ ಧರ್ಮಬುದ್ಧಿಯಿಂದ ಕೊನೆಯ ಕಾಲದಲ್ಲಿ ಏನಾದರೂ ದಾನನೋ ಏನೋ ಅವಕಾಶವಿದ್ದರೆ ದಾನ ಮಾಡು ಅಲ್ಲವೇ? ಕೊನೆಯ ಕಾಲದಲ್ಲಿ ಆದರೂ ದಾನ ಮಾಡಿಸು. ನಾನು ಮಾಡದಿದ್ದರೂ ಇನ್ನೊಬ್ಬರಿಗೆ ಹೇಳಿ ನನ್ನ ಹೆಸರಿನಿಂದ ದಾನ ಮಾಡಪ್ಪ, ಮಗುಕೋ ಮಕ್ಕಳಿಗೋ ಏನೋ ಹೇಳಿಬಿಟ್ಟು ನನ್ನ ಹೆಸರಿನಿಂದ ಸ್ವಲ್ಪ ದಾನ ಮಾಡಿಸು, ಅದು ಪುಣ್ಯ ಆಗಲಿ, ಅಟ್ಲೀಸ್ಟ್ ಆ ಬುದ್ಧಿ ಸದ್ಬುದ್ಧಿ ಬರಲಿ, ಲೋಕಾನುಗ್ರಹವಾಗಲಿ, ಇನ್ನೊಬ್ಬರ ಮೇಲೆ ದ್ವೇಷ, ಕೋಪ, ಆವೇಶ ಇರಲೇ ಇಲ್ಲರಿ, ಇದಾದರೂ ಇರಲಿ ಎಂದು ಸತ್ಕರ್ಮ ಮಾಡಿಸ್ತಾರೆ. ಇಲ್ಲದಿದ್ದರೆ ಏನಾದರೂ ಪಾರಾಯಣ ಮಾಡು, ಏನಾದರೂ ಸ್ಮರಣೆ ಆಗಲಿ. ಅಲ್ಲ, ಆ ಸಮಯದಲ್ಲಿ ಇನ್ನೂ ದ್ವೇಷ ಹಾಗೆ. ಆ ದುರ್ಯೋಧನ ಬುದ್ಧಿ ನೋಡಿ. ಕೆಲವರು
ಅವರಿಗೆ ಅಹಂಕಾರ ರಾಜ್ಯ ಪ್ರಾಣ ಹೋಗುವ ಸಮಯದಲ್ಲಿ ಆದರೂ ಅಹಂಕಾರ ಹೋಗುತ್ತದೆ, ಅವರಿಗೆ ಪ್ರಾಣ ಹೋಗುವ ಸಮಯದಲ್ಲಿಯೂ ಹೋಗಲಿಲ್ಲ. ಇನ್ನೂ ಅದೇ ಅಹಂಕಾರದಿಂದ ದ್ವೇಷದಿಂದಲೇ ಸತ್ತು ಹೋದ. ಅವರು ಅದೇ ಇಟ್ಕೊಂಡೇ ಹೋದ ಅವ್ರು ಬಿಟ್ಟೇ ಇಲ್ಲ. ಕೆಲವರು ಹೇಳುತ್ತಾರೆ, ರಾಜ್ಯ ಕಳ್ಕೊಂಡ ಮಕ್ಕ ತನ್ನ ಕುಟುಂಬವೆಲ್ಲ ನಾಶವಾಯಿತು, ತಮ್ಮಂದಿರು ನಾಶವಾಯಿತು, ತಾನು ನಾಶವಾದ, ಈಗ ರಾಜ್ಯವೆಲ್ಲ ಪಾಂಡವರದೇ ಆಗ್ತದೆ, ಹೋಗಲಿ. ಏನು ಹೇಳ್ತಾನೆ ಗೊತ್ತಾ, ಇಷ್ಟು ಜನರು ಸತ್ತು ಹೋದರು, ಭೂಮಂಡಲದಲ್ಲೆಲ್ಲ ರಾಜರು ಮನುಷ್ಯರೆಲ್ಲ ಸತ್ತು ಹೋದರು, ಎಲ್ಲ ಶ್ಮಶಾನ ವಾಟಿಕಾಗಿಬಿಟ್ಟಿತು. ಹಾ ನಕ್ಕಿದ, ಇದೆಲ್ಲ ಶ್ಮಶಾನ ವಾಟಿಕನ್ನು ಪರಿಪಾಲನೆ ಮಾಡ್ತಾನ ಧರ್ಮರಾಜ, ಇಟ್ಕೊಳ್ಳಲಿ. ಅದು ನೋಡು ದುರಹಂಕಾರ, ಇನ್ನೂ ದುರಹಂಕಾರ. ಆಯಿತು, ನನ್ನದೇ ಅಧರ್ಮ ಇತ್ತು, ನಾನು ತಪ್ಪು ಮಾಡಿದೆ ಎಂದು ಕೊನೆಯ ದಿವಸ ಆದರೂ ಪಶ್ಚಾತ್ತಾಪ ಮಾಡಬಹುದೇ ಇಲ್ಲ, ಪಶ್ಚಾತ್ತಾಪ ಇಲ್ಲ. ಇನ್ನೂ ಕೊನೆಯ ಸಮಯಕ್ಕೂ ಆ ಅಹಂಕಾರದಿಂದ ದ್ವೇಷದಿಂದಲೇ ಸತ್ತು ಹೋದ. ಆವಾಗ ಅಶ್ವತ್ಥಾಮ ಬರ್ತಾನೆ. ಇಲ್ಲಿ ನೋಡಿ, ಅದೇ ವೃಕೋಧರ ವಿದ್ದ ಗದಾಭಿಮರ್ಷ ಭಗ್ನೋರು ದಂಡೆ ಧೃತರಾಷ್ಟ್ರ ಪುತ್ರೆ. ಧೃತರಾಷ್ಟ್ರ ಪುತ್ರ ದುರ್ಯೋಧನ ಈ ತೊಡೆ ಒಡೆದು ಹೋಯಿತು, ಅವರು ಬಿದ್ದ ಹಾಗೆ. ಆ ಸಮಯಕ್ಕೆ ಅಶ್ವತ್ಥಾಮ ಬಂದು, ಭರ್ತು ಪ್ರಿಯಂ ದ್ರೌಣ ರೀತಿ ಸ್ಮ ಪಶ್ಯನ್, ಅಯ್ಯೋ ನಮ್ಮ ರಾಜರಿಗೆ ಹೀಗಾಯಿತೆ ದುರ್ಯೋಧನನಿಗೆ. ಕೃಷ್ಣ ಸುತಾನಾಂ ಸ್ವಹತಾಂ ಶಿರಾಂಸಿ ಉಪಾಹರದ್ ವಿಪ್ರಿಯಮೇವ ತಸ್ಯ ಜುಗುಪ್ಸಿತಂ ಕರ್ಮ ವಿಗರ್ಹಯಂತಿ. ಇವನು ದುಷ್ಟ, ಇವರು ದ್ವೇಷಿ, ಅಧರ್ಮಾತ್ಮ ಯಾರು ದುರ್ಯೋಧನ. ಆದರೂ ಅಶ್ವತ್ಥಾಮ ಬುದ್ಧಿ ಏನೋ, ಮೂರ್ಖ ಬುದ್ಧಿ, ದುಷ್ಟ ಬುದ್ಧಿ. ಇವರು ಗುರುಪುತ್ರ, ಬ್ರಾಹ್ಮಣ, ಶಾಸ್ತ್ರಾದಿಗಳನ್ನೆಲ್ಲ ಓದಿಕೊಂಡ, ಧರ್ಮಕ್ಕೆ ಅನುಗುಣವಾಗಿ ಜೀವಿಸಬೇಕು, ಇನ್ನೊಬ್ಬರಿಗೆ ಧರ್ಮೋಪದೇಶ ಮಾಡಬೇಕು, ಈ ಸ್ವಯಂ ಅವರ ಸೈಡಿಗೆ ಹೋದ ನೋಡಿ. ಆ ದುರ್ಯೋಧನ ಪಕ್ಷಕ್ಕೆ ಹೋದ, ಏನು ಹೇಳಬೇಕು, ಅಶ್ವತ್ಥಾಮ ಬುದ್ಧಿ. ಇರುತ್ತಾರೆ ಕೆಲವರು ದುಷ್ಟರು, ಪಾಪಾತ್ಮರು ಇರುತ್ತಾರೆ, ಎಲ್ಲ ಕಡೆ ಇರುತ್ತಾರೆ, ಎಲ್ಲ ಜಾತಿಯಲ್ಲಿ ಎಲ್ಲ ವರ್ಣದಲ್ಲಿ ಇರುತ್ತಾರೆ. ಈಗ ಈ ಅಶ್ವತ್ಥಾಮದಂದು ದುಷ್ಟ ಬುದ್ಧಿ. ಅದರಿಂದ ಅವ್ರಿಗೆ ಹೇಳ್ತಾನೆ, ನೀವೇನು ಬೇಜಾರು ಮಾಡ್ಕೊಳ್ಳಬೇಡಿ ರಾಜರೇ, ಅಯ್ಯೋ ನಿಮಗೆ ಇಷ್ಟು ಆಯಿತೆ, ಹೀಗತಿ ಆಯಿತೆ, ನಿಮಗೆ ಆಯಿತು, ನಿಮ್ಮ ತರಫಿನಿಂದ ನಿಮಗೆ ಹಗಸೆ ತೀರಿಸ್ಕೊಳ್ಳುವುದಾಗಲ್ಲವಲ್ಲ, ನಾನು ಮಾಡ್ತೀನಿ ನಿಮ್ಮ ಪರವಾಗಿ, ಆಯಿತು ಮಾಡ್ತೀನಿ. ಹೇಗೆ ಮಾಡ್ತೀವಿ ನೀವು ನೋಡಿ, ಹೇಗೆ ಮಾಡ್ತೀನಿ ಅಂತ ನಾನು ಹೇಳಲ್ಲ, ಹೋಗ್ತೀನಿ ಅಂತ ಹೋಗಿ. ಈಗ ಯುದ್ಧ ಮುಗಿಯಿತು. ದುರ್ಯೋಧನನೇ ಮೇನ್ ಮನುಷ್ಯ, ಮುಖ್ಯ ಮನುಷ್ಯ ಬಿದ್ದಾಗ, ಸೋತು ಹೋದಾಗ ಯುದ್ಧ ಮುಗಿಯಿತಲ್ಲ. ಈಗ ಎಲ್ಲರೂ 18 ದಿವಸ ಯುದ್ಧ ಆಯಿತಲ್ಲ ಎಂದು ವಿಶ್ರಾಮ ಮಾಡಿಕೊಳ್ಳುವುದಕ್ಕೆ ಎಲ್ಲರೂ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಈಗ ನಿಶ್ಚಿಂತವಾಗಿ ಕೈ ಕಾಲು ಎಲ್ಲ 18 ದಿವಸ ಯುದ್ಧ ಮಾಡಿ ಮಾಡಿ ಬೇಜಾರಾಯಿತು, ನಿದ್ದೆ ಹೋಗುತ್ತಾ ಇದ್ದಾರೆ. ಆವಾಗ ಪಾಂಡವರ ಮಕ್ಕಳಿದ್ದಾರಲ್ಲ, ಉಪ ಪಾಂಡವರು ಹೇಳ್ತಾರೆ, ದ್ರೌಪದಿಗೆ 5 ಮಕ್ಕಳು, 5 ಮಕ್ಕಳು ಯಾರಿಗೆ, ಈ 5 ಪಾಂಡವರಿಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಮಗ. ಅವರಿನ್ನೂ ಚಿಕ್ಕ ಮಕ್ಕಳೇ, ಅಭಿಮನ್ಯು ಅಭಿಮನ್ಯುಗಿಂತ ಚಿಕ್ಕ ವಯಸ್ಸು, ಅಷ್ಟರಲ್ಲಿ ಅಭಿಮನ್ಯು ವಯಸ್ಸು ಅವರಿಗಿಂತ ಸ್ವಲ್ಪ ಚಿಕ್ಕ ವಯಸ್ಸು, ಅದೇ ವಯಸ್ಸು. ಅಷ್ಟ ವಯಸ್ಸಿರುವಲ್ಲಿ ಎಲ್ಲರೂ ಮಲಗಿದ್ದಾರೆ ರಾತ್ರಿಗೆ. ಇವನು ರಾತ್ರಿಗೆ ಹೋಗಿ ಬೆಳಕು ಇಲ್ಲ, ದೀಪ ಇಲ್ಲ, ಹೋಗಿ ಯಾರು ಇಲ್ಲಿ ಯಾರು ಮಲ್ಕೊಂಡಿದ್ದಾರೆ ಎಂದು ಗೊತ್ತು, ಖಡ್ಗ ತಗೊಂಡು ಬಂದು ಮಲಗಿದವರನ್ನು ಸಾಯಿಸಿಬಿಟ್ಟ. ಅದು ಎಷ್ಟು ಭಯಂಕರ ಪಾಪ, ಯುದ್ಧ ಮಾಡುವಾಗ ಖಡ್ಗ ಇಟ್ಕೊಂಡಾಗ, ಅದು ಬೆಳಕು ಇರುವಾಗ ಹಾಗೆ ಮಾಡಬೇಕು. ಅದು ಬೆಳಕು ಅಲ್ಲ, ಅವರ ಕೈಯಲ್ಲಿ ಖಡ್ಗ ಇಲ್ಲ, ಅವರ ವಯಸ್ಸು ಇವರಿಗೆ ಅಶ್ವತ್ಥಾಮಕ್ಕೆ ಸಮವಯಸ್ಕರಲ್ಲ, ಸಾಮಾನ್ಯವಾಗಿ ಯುದ್ಧ ಸಮವಯಸ್ಕರು ಯುದ್ಧ ಮಾಡಬೇಕು. ಅವರ ಕೈಯಲ್ಲಿ ಖಡ್ಗ ಇರಬೇಕು, ಅವರ ಖಡ್ಗ ಇಲ್ಲದೇ ಇರುವಾಗ, ಆಯುಧ ಇಲ್ಲದೇ ಇರುವಾಗ ನಿಮ್ಮ ಕೈಯಲ್ಲಿ ಆಯುಧ ಇದ್ದರೆ ಹೋಗಿ ಮಾಡುವುದು ಅದು ಅಧರ್ಮ ಆಗುತ್ತದೆ. ಮರಿ ಇವನು ಗುರುಪುತ್ರ, ಕತ್ತಲೆಯಲ್ಲಿ ಹೋಗಿ ಅವರನ್ನು ಸಾಯಿಸಿಬಂದ. ಇವರು ಇನ್ನು ಕೆಲವರನ್ನು, ಯಾರ್ಯಾರು ಉಳಿದಿದ್ದರೂ ಎಲ್ಲರನ್ನು ಸಾಯಿಸಿಬಿಟ್ಟ. ಆ ನಾನು ಗೆದ್ದೆ ಎಂದು ಹೇಳ್ಕೊಂಡ. ಎಷ್ಟು ನಾಚಿಕೆಗೇಡ್ ಮನುಷ್ಯ ಅವನು ನೋಡಿ ಅಶ್ವತ್ಥಾಮ. ಅದೇ ಭರ್ತುಪ್ರಿಯಂ ಅವರು ಹೇಳಿದ, ದುರ್ಯೋಧನಿಗೆ ಪ್ರೀತಿ ಮಾಡ್ತೀನಿ ಎಂದು ಮಾಡಿದ. ಭರ್ತುಪ್ರಿಯಂ ದ್ರೌಣಿ ರೀತಿ, ಅದು ದುರ್ಯೋಧನ ಆಲಸೋ ಒಪ್ಕೊಂಡ, ನಾನು ಮಾಡ್ತೀನಿ ನಿಮ್ಮ ತರಫು ಅಂದರೆ ಆಯ್ತಪ್ಪ, ಈಗ ಹೇಳಬಹುದಿತ್ತು, ಆಯಿತು ನಾನೇ ಪ್ರಾಣ ಹೋಗುತ್ತಾ ಇದೆ, ಇನ್ನೇನಕ್ಕೆ ಅವನ್ನು ಸಾಯಿಸಿದ್ದರೆ ಏನು ಉಳಿಯುತ್ತದೆ, ನನ್ನ ಏನು ಉಳಿಯುತ್ತದೆ, ನಮ್ಮ ತಮ್ಮಂದಿರು ಹೋದರು, ಮಕ್ಕಳು ಹೋದರು, ನಾನು ಹೋಗ್ತಾನೆ ಇದ್ದೀನಿ, ಈಗ ಮುಗೀತು, ಆಗಿದ್ದೇನು ಮುಗೀತು, ಈಗ ಏನೇ ಆಗಲಿ ಬಿಡೋಣ ಎಂದು ಅದು ಹೇಳಲಿಲ್ಲ. ನೀವು ಇದು ಮನಸ್ಸಿನಲ್ಲಿ ಇಟ್ಕೊಳ್ಳಬೇಡಿ, ನೀವು ಗುರುಪುತ್ರರು ಬ್ರಾಹ್ಮಣರು, ನಿಮಗೇಕೆ ಪಕ್ಷಪಾತ, ಅವರ ಸೈಡು ಇವರ ಸೈಡು ಯಾರ ಸೈಡು ತಗೊಳ್ಳಬೇಡಿ, ಎಲ್ಲರಿಗೂ ಸಮಾನವಾಗಿ ಆಶೀರ್ವಾದ ಮಾಡಿ ನೀವು ಆಗಿರಬೇಕು ಎಂದು ಹೇಳಬಹುದಿತ್ತು. ಅವರು ಹೇಳಲಿಲ್ಲ, ಇವರಿಗೆ ಗುರುಪುತ್ರನಿಗೆ ಹೌದು ಹೌದು ನನ್ನ ಪರವಾಗಿ ನೀವು ಸೇಡು ಅದೇನು ಹಾಗೆ ತೀರಿಸ್ಕೊಳ್ಳಬೇಕನ್ನು ಹೌದು ಮಾಡ್ತೀನಿ ಅಂತ ಹೋಗಿ ಅವರು ಸಾಯಿಸಿಬಿಟ್ಟು ಅವರನ್ನು ಸಾಯಿಸಿ ಬಂದೆ ಎಂದು ಹೋಗಿ ಅವರಿಗೆ ಹೇಳಿದ. ಅದೇ ರಾತ್ರಿಗೆ ಹೋಗಿ ದುರ್ಯೋಧನಕ್ಕೆ ಹೇಳಿದೆ, ದುರ್ಯೋಧನ ನಿಶ್ಚಿಂತವಾಗಿ ಸತ್ತು ಹೋದ ಎಂದಲ್ಲಿ ಮಹಾಭಾರತದಲ್ಲಿದೆ, ಪ್ರಾಣ ಬಿಟ್ಟ ಎ ತಿಳ್ಕೊಂಡು. ಅದು ನೋಡಿದರೆ ಅನಿಸುತ್ತದೆ, ಅಪ್ಪ ದುರ್ಯೋಧನ ಅಂತ ದುಷ್ಟ ಎಲ್ಲಿಯಾದರೂ ಇರ್ತಾನ, ಕೊನೆಯ ಕ್ಷಣದಲ್ಲಿ ಆದರೂ ಪಶ್ಚಾತ್ತಾಪ ಆಗುತ್ತದೆ, ಪಶ್ಚಾತ್ತಾಪನೂ ಇಲ್ಲ, ಅಷ್ಟು ಭಯಂಕರ ದುಷ್ಟ. ಜನರು ರಾವಣ ಕಂಸ ಎಂದು ಬೈಯುತ್ತಾರೆ ಹೊರತು ದುರ್ಯೋಧನ ಎಂದು ಯಾರು ಬೈಯಲ್ಲ, ರಾವಣ ಕಂಸ ಎಂದು ಬೈಯುತ್ತಾರೆ. ದುರ್ಯೋಧನೂ ಕಡಿಮೆ ಅಲ್ಲ, ಮಹಾಭಯಂಕರ ನೀಚ ಬುದ್ಧಿ, ದುರಹಂಕಾರಿ ಅಷ್ಟೇ, ಈರ್ಷಾಳು, ಭಯಂಕರ ಈರ್ಷಾಳು.
ಅದರಿಂದ ನಿಮಗೆ ಮಾಡ್ತೀನಿ ಎಂದು ಕೃಷ್ಣ ಸುತಾನಾಂ ಸ್ವಪತಾಂ ಶಿರಾಂಸಿ. ಕೃಷ್ಣ ಅಂದರೆ ದ್ರೌಪದಿ, ದ್ರೌಪದಿ ಹೆಸರು ಕೃಷ್ಣ, ವೇದವ್ಯಾಸರ ಹೆಸರು ಕೃಷ್ಣ. ಕೃಷ್ಣ ಮೂರು, ಕೃಷ್ಣ ಹೆಸರಿನಿಂದ ಮೂರು ಜನರಿದ್ದಾರೆ ಗೊತ್ತಾ. ವೇದವ್ಯಾಸ ಹೆಸರು ಕೃಷ್ಣ, ಕೃಷ್ಣ ದ್ವೈಪಾಯನ. ದ್ರೌಪದಿ ಹೆಸರು ಕೃಷ್ಣ, ದೀರ್ಘ ಇರುತ್ತದೆ. ದೆನ್ ಶ್ರೀಕೃಷ್ಣ ಭಗವಂತ ಕೃಷ್ಣ, ವಾಸುದೇವ ಕೃಷ್ಣ. ಕೃಷ್ಣ ಸುತಾನಾಂ ಸ್ವಪಥಾಂ ಶಿರಾಂಸಿ, ಮಲಗಿರುವರನ್ನು ಕತ್ತರಿಸಿಬಿಟ್ಟ, ತಲೆ ಕತ್ತರಿಸಿಬಿಟ್ಟ. ಉಪಾಹರದ್ ವಿಪ್ರಿಯಮೇವ ತಸ್ಯ, ಈ ಮಾಡಿರುವ ಜುಗುಪ್ಸಾಕರವಾದ ನೀಚ ಕರ್ಮ ನೋಡಿ ಜನರು ಕೇಳಿದವರಲ್ಲ ಚಿಚಿ ಎಂದು ಹೇಳಿದರು. ಆ ಕರ್ಮನೇ ಕೆಟ್ಟ ಕರ್ಮ, ಅದು ಯಾರೇ ಎಷ್ಟು ಹಗೆಯಲ್ಲಿರುವವರು ಮಾಡಿದ್ದರೂ ಪಾಪ. ಅಂಥದ್ದು ಇವನು ಗುರುಪುತ್ರ ಬ್ರಾಹ್ಮಣ ಚಿ ಇವರು ಮಾಡಿದ್ದೇನೆ ಎಂದು ಎಲ್ಲರೂ ಅಶ್ವತ್ಥಾಮನನ್ನು ಅವರ ಕೆಲಸನನ್ನು ಲೋಕವೆಲ್ಲ ಚಿಚಿ ಎಂದು ಹೇಳಿತು. ಈಗ ಅದಕ್ಕಿಂತ ಕೆಟ್ಟ ಪಾಪ ಇನ್ನೇನಾದರಿದೆ, ಶಾಪ ಇದೆ ಅಶ್ವತ್ಥಾಮಗೆ, ಇಡೀ ಪ್ರಪಂಚ ಅವರನ್ನೇ ಶಾಪ ಮಾಡ್ತಾರೆ. ಅವ್ರ ಬುದ್ಧಿ ಹೇಗೆ ಬದುಕಿದನೋ, ಅವ್ರ ಬುದ್ಧಿ ಅವ್ರಿಗೆ ಏನು ಸಂತೋಷವೋ ಗೊತ್ತಾಗಲ್ಲ. ಇಡೀ ಪ್ರಪಂಚ ಇವರನ್ನು ನಿಂದೆ ಮಾಡ್ತಾ ಇದೆ, ಅವರು ನಾನು ಏನು ದೊಡ್ಡ ಕೆಲಸ ಮಾಡಿದೆ ಎಂದು ಸಂತೋಷ. ಜುಗುಪ್ಸಿತನ್ ಕರ್ಮ ವಿಗರ್ಹಯಂತಿ, ಎಲ್ಲರೂ ಚಿಚಿ ಎಂದು ನಿಂದೆ ಮಾಡ್ತಾ ಇದ್ದಾರೆ. ಆವಾಗ ನೋಡಿ, ಮಾತಾ ಶಿಶೂನಾಂ ನಿಧನಂ ಸುತಾನಾಂ ನಿಶಮ್ಯ ಘೋರಂ ಪರಿತಪ್ಯಮಾನ, ಸುದ್ದಿ ದ್ರೌಪದಿಗೆ ಹೋಗಿ ತಲುಪಿತು. ಅಯ್ಯೋ ಪಾಪ ದ್ರೌಪದಿಗೆ, ನಾವು ಯುದ್ಧದಲ್ಲಿ ನಮಗೆ ಇಷ್ಟು ವರ್ಷ ನಮಗೆ ಅನ್ಯಾಯವಾಯಿತು, ನಮ್ಮ ರಾಜ್ಯವನ್ನು ಕಿತ್ತುಕೊಂಡರು, ನಾವು 12 ವರ್ಷ ಕಾಡಿನಲ್ಲಿ ಕಠೋರ ಕಾಡಿನಲ್ಲಿ ಜೀವಿಸಬೇಕಾಯಿತು, ಅಜ್ಞಾತವಾಸ ಭಯಂಕರವಾಗಿ, ಕೊನೆಗೆ ಯುದ್ಧದಲ್ಲಿ ಎಷ್ಟೋ ಜನರು ಸತ್ತು ಹೋದರು, ಅದರಲ್ಲಿ ಕೊನೆಗೆ ಇದು ಆಗುತ್ತಾ ಇದೆ. ಏನದು, ತನ್ನ ಮಕ್ಕಳು ಯುದ್ಧದಲ್ಲಿಲ್ಲ, ರಾತ್ರಿ ಮಲ್ಕೊಂಡರು, ಅಂಥವರನ್ನು ಸಾಯಿಸಿಬಿಟ್ಟರೆ ಎಂದು ದ್ರೌಪದಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಅಷ್ಟೇ ಈಗ ಭೂಮಿ ಮೇಲೆ ಬಿದ್ದು ಈಗ ಅಳುವುದೇ ಅಳುವುದು ಅಷ್ಟೇ. ರೋದನ, ಮಾತಾ ಶಿಶೂನಾಂ ನಿಧನಂ ಸುತಾನಾಂ ನಿಶಮ್ಯ ಘೋರವಾದ ನಿಧನ ಪರಿತಪ್ಯಮಾನ ತದಾರ್ಧದ್ಭಾಷ್ಯ ಕುಲಾಕುಲಾಕ್ಷಿ, ಕಣ್ಣೀರು ಕಣ್ಣೀರು ಅಂದರೆ ಈಗ ನಿಲ್ಲುತ್ತಾ ಇಲ್ಲ, ಅಷ್ಟು ಅಳುತ್ತಾ ಇದ್ದಾನೆ. ತಾಂಸಾನ್ಫಯನ್ನ ಕಿರೀಟ ಮಾಲಿ, ನೋಡುವವರಿಗೆ ಅಯ್ಯೋ ಪಾಪ ಅನಿಸುತ್ತಾ ಇದೆ. ದ್ರೌಪದಿಗೆ ಎಷ್ಟು ದುಃಖ ಬಂದಿದೆ ನೋಡಿ, ಎಲ್ಲ ಜನರು ಯುದ್ಧದಲ್ಲಿ ಎಷ್ಟೋ ಜನರು ನೆಂಟರೆಲ್ಲ ಸತ್ತು ಹೋದ, ತನ್ನ ತಂದೆಯವರೆಲ್ಲ ಸತ್ತು ಹೋದ, ಆದರೆ ಕೊನೆಗೂ ಈ ಮಕ್ಕಳಾದರೂ ಉಳಿಯುತ್ತಾರೆ ಎಂದು ಇವರನ್ನು ಸಾಯಿಸಿಬಿಟ್ಟರು. ಅಯ್ಯೋ ಈಗ ಏನು ಇದೆ, ಭಯಂಕರವಾದ ಜೀವನವೆಲ್ಲ ಶೂನ್ಯ ಶೂನ್ಯ. ಅಂಥ ಕಷ್ಟಕಾಲ ಪರಿಸ್ಥಿತಿಯಲ್ಲಿ ಈಗ ಏನು ಮಾಡಬೇಕು, ಅವರಿಗೆ ಧೈರ್ಯ ಹೇಳಬೇಕಂದರೆ ಅರ್ಜುನ ಹೇಳ್ತಾನೆ, ನೀವು ಬೇಜಾರು ಮಾಡಿಕೊಳ್ಳಬೇಡ, ಈಗ ನಾನು ಹೋಗ್ತಾ ಇದ್ದೀನಿ. ರಥ ಮೇಲೆ ಹೋಗಿ ಆ ಅಶ್ವತ್ಥಾಮನನ್ನು ಹಿಡಿಯುವುದೇ ಅಲ್ಲ, ಅವರ ತಲೆಯನ್ನು ಕತ್ತರಿಸಿ ತಂದು ನಿನ್ನ ಕಾಲು ಹತ್ತಿರ ಇಡ್ತೀನಿ, ನೀವು ಅದರನ್ನು ಪಾದದಿಂದ ಅವರ ತಲೆಯನ್ನು ತುಳಿದು ಆವಾಗ ಸ್ನಾನ ಮಾಡು, ಆವರೆಗೂ ನೀವು ಹಾಗೆ ಇದ್ದು ನಾನು ಈಗಲೇ ಅವರ ತಲೆ ಕತ್ತರಿಸಿ ತರ್ತೀನಿ ಎಂದು ಅರ್ಜುನ ಹೇಳ್ತಾನೆ. ಅವರಿಗೆ ಧೈರ್ಯ ಹೇಳ್ತಾನೆ, ನೀವು ಬೇಜಾರು ಮಾಡಿಕೊಳ್ಳಬೇಡ, ಅವರಿಗೆ ಬೇರೆ ಏನು ಮಾಡಬೇಕು, ವೀರರು ಪರಾಕ್ರಮಿಗಳು ವೀರದಿಂದಲೇ ತೋರಿಸಬೇಕು, ಬೇರೆ ಏನು ಮಾಡೋಕ್ಕಾಗಲ್ಲ. ತದಾ ಶುಚಸ್ತೆ ಪ್ರಮೃಜಾಮಿ ಭದ್ರೆ ಯದ್ಬ್ರಹ್ಮ ಬಂಧೋ ಶಿರ ಆತತಾಯಿನಃ, ನಾನು ನಿನಗೆ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ಇವೇನು ಪ್ರಮೃಜಾಮಿ ಭದ್ರೆ, ನಿನ್ನ ಕಣ್ಣೀರು ಏನದು ಒರೆಸುವುದು, ಈಗ ಮಾಡೇ ನಿಮ್ಮ ದುಃಖವನ್ನು ದೂರ ಮಾಡ್ತೀನಿ. ಕಣ್ಣೀರು ಒರೆಸುವುದಂದರೆ ದುಃಖ ದೂರ ಮಾಡುವ, ನಿನ್ನ ಶೋಕವನ್ನು ದೂರ ಮಾಡ್ತೀನಿ, ಮಾಡುವುದಕ್ಕೆ ಕೆಲಸ ಮಾಡ್ತೀನಿ ನೋಡು. ಯಾರು ಇವನು? ಇವನು ಬ್ರಹ್ಮಬಂಧು. ಬ್ರಹ್ಮಬಂಧು ಅಂದರೆ ಅದು ಬ್ರಹ್ಮಬಂಧು ಎನ್ನುವುದು ಈ ಕಾಲದಲ್ಲೇ ಪ್ರಯೋಗವಿಲ್ಲ, ಅದೊಂದು ಬ್ರಾಹ್ಮಣ ಬಂಧು. ಬಂಧು ಅಂದರೆ ಇವನು ನಿಜವಾದ ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದನೇ ಹೊರತು ಬ್ರಾಹ್ಮಣ ಲಕ್ಷಣ ಯಾವುದೂ ಇಲ್ಲ, ನಾಮ ಮಾತ್ರ. ಆ ಬ್ರಾಹ್ಮಣವನ್ನು ಬ್ರಾಹ್ಮಣ ಬಂಧು, ಬ್ರಹ್ಮ ಬಂಧು ಹೇಳಿ, ಹಾಗೆ ಕ್ಷತ್ರಿಯ ಬಂಧು, ವೈಶ್ಯ ಬಂಧು ಎಲ್ಲರಿಗೂ ಹೇಳ್ಬೋದು. ಬಂಧು ಅಂದರೆ ನಾಮ ಮಾತ್ರವಾಗಿರುತ್ತಾರೆ, ಅದರಲ್ಲಿ ಒಂದು ಡಿ ಎನ್ ಡಿ ಇರುತ್ತದೆ. ಆ ಡಿ ಎನ್ ಡಿ ಒತ್ತಿದರೆ ಡೋಂಟ್ ಡಿಸ್ಟರ್ಬ್ ಎಂದ ಅರ್ಥ. ನಿಮ್ಮ ಮೆಸೇಜ್ ಆಗಲಿ ಇದಾಗಲಿ ಅಲ್ಲ ಬಂದಿಲ್ಲ ಹೇಳ್ತಾ ಇದ್ದೀನಿ, ಅದು ಬಂದರೆ ಶಬ್ದನೇ ಆಗಲ್ಲ, ಅದು ಯಾರಾದರೂ ಕಾಲ್ ಮಾಡಿದ್ರೆ ನಿಮಗೆ ರಿಂಗ್ ಆಗಲ್ಲ, ಯಾಕೆಂದರೆ ಡಿ ಎನ್ ಡಿ ಡೋಂಟ್ ಡಿಸ್ಟರ್ಬ್ ಅಲ್ಲೇ ಇರ್ತದೆ, ನೀವು ಓನ್ ಮಾಡಿ ಪ್ಲಸ್ ಮಾಡಿಬಿಟ್ರೆ ಇರುತ್ತದೆ, ನಂತರ ಮುಗಿದ ನಂತರ ಆನ್ ಮಾಡಿಕೊಂಡ್ರೆ ಮತ್ತೆ ಕಾಲ್ಸ್ ಬರುತ್ತೆ. ನೀವು ಆಗೋವರೆಗೆ ಏನು ಡಿಸ್ಟರ್ಬ್ ಆಗಲ್ಲ, ಡಿ ಎನ್ ಡಿ ಮಾಡಿಕೊಳ್ಳಬೇಕು. ಅಥವಾ ಸೈಲೆಂಟ್ ಇನ್ನೊಂದು ಪದ್ಧತಿ, ಅದೇ ಇಟ್ಕೊಳ್ಳಬಹುದು. ಯಾರ್ಯಾರು ಫೋನ್ ತೊಗೊಂಡು ಬರ್ತಾರೋ ಎರಡು ಕಲಿತ್ಕೊಂಡು, ಸೈಲೆಂಟ್ ಅಥವಾ ಡಿ ಎನ್ ಡಿ. ಡಿ ಎನ್ ಡಿ ಅಲ್ಲಿ ಆಪ್ಷನ್ ಇರುತ್ತದೆ, ಡೋಂಟ್ ಡಿಸ್ಟರ್ಬ್ ಎಂದು ಅರ್ಥ ಡಿ ಎನ್ ಡಿ ಅಂದರೆ. ಈಗ ನಾನು ಅದೇ ಇಟ್ಟೆ, ಇಲ್ಲದಿದ್ದರೆ ಈವರೆಗೆ ಎಷ್ಟೋ ಸಲ ಕಾಲ್ ಬರುತ್ತಿತ್ತು, ಏನೇನು ಡಿಸ್ಟರ್ಬ್ ಮಾಡ್ತಾರೆ, ಒಂದು ಸಲ ಬರಲ್ಲ, ಯಾಕೆಂದರೆ ನಾನು ಪೂರ್ತಿ ಮುಚ್ಚೇ ಬಿಡ್ತೀವಿ, ಅದೇನು ಶಬ್ದನೇ ಆಗಿರುತ್ತೆ. ಯದ್ಬ್ರಹ್ಮ ಬಂಧೋ ಶಿರ ಆತತಾಯಿನ, ಆತತಾಯಿ ದುಷ್ಟ, ಬ್ರಹ್ಮ ಬಂಧು. ಬ್ರಾಹ್ಮಣರಿಗೆ ಬಂಧು ಅಂದರೆ ನಾಮ ಮಾತ್ರ ಬ್ರಾಹ್ಮಣನೇ ಹೊರತು ಬ್ರಾಹ್ಮಣ ಲಕ್ಷಣವೇನೂ ಇಲ್ಲ. ಅಂಥ ಬ್ರಾಹ್ಮಣ ಬಂಧು, ಕ್ಷತ್ರ ಬಂಧು, ವೈಶ್ಯ ಬಂಧು, ಎಲ್ಲರಿಗೂ ಶುದ್ರ ಬಂಧು ಹೇಳ್ಬೋದು.
ಆಯಾ ಜಾತಿಗೆ ಇರಬೇಕಾಗಿರುವ ಧರ್ಮ ಇಲ್ಲ. ಆ ಸದ್ಬುದ್ಧಿ ಪ್ರತಿ ಜಾತಿಗೆ ತನ್ನ ತನ್ನ ವಿಶೇಷ ಗುಣಗಳು ಧರ್ಮಗಳಿರುತ್ತವೆ. ತನ್ನ ಗುಣ ಧರ್ಮಗಳನ್ನು ಆಚರಿಸಿಕೊಂಡವರು ಆ ಧರ್ಮದಲ್ಲಿ ಆ ವರ್ಣಕ್ಕೆ ಉತ್ತಮರು, ಸಜ್ಜನರಾಗ್ತಾರೆ. ಬ್ರಾಹ್ಮಣದಲ್ಲಿ, ಕ್ಷತ್ರಿಯದಲ್ಲಿ, ವೈಶ್ಯರಲ್ಲಿ, ಶುದ್ರರಲ್ಲಿ ತಮ್ಮ ತಮ್ಮ ಧರ್ಮ, ತಮ್ಮ ತಮ್ಮ ಇದೇ ವೃತ್ತಿಗನುಗುಣವಾಗಿ ಸದ್ಗುಣಗಳನ್ನು ಉಳ್ಳವರಾದರೆ ಅವರು ಸಜ್ಜನರು, ಧರ್ಮಾತ್ಮರಾಗ್ತಾರೆ. ಅವರಿಗೆ ಸದ್ಗತಿ ಎಂದು ಶಾಸ್ತ್ರ ಹೇಳ್ತಾರೆ. ಪ್ರತಿಯೊಬ್ಬರಿಗೆ ತಮ್ಮ ತಮ್ಮ ವರ್ಣಕ್ಕೆ ಅನುಗುಣವಾದ ಧರ್ಮವನ್ನು ಆಚರಿಸುವವರಿಗೆ ಸದ್ಗತಿ, ಸ್ವರ್ಗ, ಸಾಮಾನ್ಯ ನಿಯಮ ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿಬಿಟ್ಟಿದೆ. ಇದು ಸಾಮಾನ್ಯ ನಿಯಮ. ಹೆಚ್ಚಿನ ಸಾಧನ ಮಾಡಿಕೊಂಡರೆ ಹೆಚ್ಚಿನ ಪುಣ್ಯ. ಆದರೆ ತನ್ನ ತನ್ನ ಧರ್ಮ, ಸಧರ್ಮ, ತನ್ನ ವೃತ್ತಿ ಧರ್ಮ, ಆ ಸದ್ಗುಣಗಳನ್ನು ಆಚರಿಸಿಕೊಂಡರೆ ಬೇರೆ ಏನಿಲ್ಲದಿದ್ದರೂ ಸ್ವರ್ಗ ಮಾತ್ರ ಎಲ್ಲರಿಗೆ ಸಮಾನ ಎಂದು ಹೇಳಿಬಿಡ್ತಾ ಇದೆ. ಹಾಗೆ ಇದು ಆಗದಿದ್ದರೆ ಇವನು ಬ್ರಾಹ್ಮಣ ಬಂಧು ಅಂದರೆ ನಾಮ ಮಾತ್ರ ಬ್ರಾಹ್ಮಣ ಅಂದರೆ ಬ್ರಾಹ್ಮಣ ವಂಶಕ್ಕೆ, ಬ್ರಾಹ್ಮಣ ವರ್ಣಕ್ಕೆ ಕಳಂಕ, ಕಳಂಕಭೂತ ಎಂದು ಅರ್ಥ. ಅದೇ ಬ್ರಹ್ಮಬಂಧು ಅಂದರೆ. ಅದಕ್ಕಾಗಿ ವ್ಯಾಸನೇ ಹೇಳ್ತಾ ಇದ್ದಾನೆ, ಬ್ರಹ್ಮಬಂಧೋ ಇವನು ಯದ್ಬ್ರಹ್ಮ ಬಂಧೋ. ಇವನು ಅರ್ಜುನ ಹೇಳ್ತಾ ಇದ್ದಾನೆ, ಇವರು ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ ಬಂಧು ಮಾತ್ರ. ಆ ಬಂಧು ಶಬ್ದ ಆ ಬೈಗಳು ಈ ಕಾಲದಲ್ಲಿ ಇಲ್ಲ. ಸಂಸ್ಕೃತದಲ್ಲಿ ಇದೊಂದು ಬೈಗಳು, ಬ್ರಹ್ಮ ಬಂಧು, ಕ್ಷತ್ರ ಬಂಧು. ಇನ್ನೊಂದು ಅಪಸದ ಎಂದು ಹೇಳ್ತಾರೆ, ಬ್ರಾಹ್ಮಣ ಅಪಸದ, ಕ್ಷತ್ರಿಯ ಅಪಸದ, ವೈಶ್ಯಾಪಸದ. ಆ ಅಪಸದ ಅಂದರೆ ನೀಚ ಎಂದರ್ಥ. ಅದು ಒಂದಿದೆ ಸಂಸ್ಕೃತದಲ್ಲಿ ಬೈಗಳು. ಸಂಸ್ಕೃತ ಭಾಷೆನೇ ಬರಲ್ಲ, ಬೈಗಳೇನು ಬರುತ್ತವೆ ಈ ಕಾಲದಲ್ಲಿ. ಅದರಿಂದ ಬ್ರಹ್ಮ ಬಂಧು, ಬ್ರಾಹ್ಮಣ ಅಪಸದ ಅದು ಹೇಳ್ತಾರೆ. ಯದ್ಬ್ರಹ್ಮ ಬಂಧೋ ಶಿರ ಆತತಾಯಿನ ಆತತಾಯಿ. ಆತತಾಯಿ ಅಂದರೆ ಮುಗ್ಧರು, ಏನೋ ಮಲ್ಕೊಂಡವರು, ಏನೋ ಕೈಯಲ್ಲಿ ಖಡ್ಗ ಇಲ್ಲ, ಅಂಥವರನ್ನು ಹೋಗಿ ಅಕಾರಣವಾಗಿ ಸಾಯಿಸಿದ್ದವನು ಆತತಾಯಿ ಎಂದು ಹೇಳುತ್ತಾರೆ. ಆತತಾಯಿ ಅಂಥವನನ್ನು ಗಂಡೀವ ಮುಕ್ತೈರ್ ವಿಷಿಕೈರುಪಾಹರೆ ತ್ವಾಕ್ರಮ್ಯ ಯಸ್ನ ಅಸ್ಯಸಿದಗ್ಧ ಪುತ್ರ. ಅದರಿಂದ ಅವನ ಹೋಗಿ ನನ್ನ ಗಂಡೀವ ಧನುಸ್ಸಿನಿಂದ ಅವರ ತಲೆಯನ್ನು ಕತ್ತರಿಸಿ ತಗೊಂಡು ಬರ್ತೀನಿ, ಆವಾಗ ನಿನ್ನ ಪಾದದಿಂದ ತೊಳೆದು ಸ್ನಾನ ಮಾಡು ಎಂದು ಹೊರಟಿದ. ಇತಿ ಪ್ರಿಯಾಂಬಲ್ಗು ವಿಚಿತ್ರ ಜಲ್ಪೈ ಸಸಾಂತ್ವಯಿತ್ವ ಅಚ್ಯುತ ಮಿತ್ರ ಸೂತಃ. ಶ್ರೀಕೃಷ್ಣನನ್ನು ತಗೊಂಡ, ಶ್ರೀಕೃಷ್ಣ ಅಲ್ಲೇ ಇದ್ದಾನೆ, ರಥಸಾರಥಿ ಶ್ರೀಕೃಷ್ಣ ಏನು ಆ ರಥವನ್ನು ಓಡಿಸ್ತಾನೆ. ಅರ್ಜುನ ರಥ ಹತ್ತಿ ಹೊರಟಿದ. ಅನ್ವಾದ್ರವ ದಂಶಿತ ಉಗ್ರಧನ್ವ ಕಪಿಧ್ವಜೋ ಗುರುಪುತ್ರಂ ರಥೇನ. ಗುರುಪುತ್ರ ಅಶ್ವತ್ಥಾಮ ಮುಂದೆ ಇದ್ದಾನೆ, ತಾನು ಹಿಂದೆ ಈಗ ಹಿಂಬಾಲಿಸ್ತಾ ಇದ್ದಾನೆ. ಈಗ ಅವರು ಮುಂದೆ ಓಡಿ ಹೋಗ್ತಾ ಇದ್ದಾನೆ. ಇವರು ಅವರು ಇವರು ಅವರು ನಡೆಯುತ್ತಾ ಇದೆ ನೋಡಿ. ಆವಾಗ ತಮಾಪತಂತಂ ಸವಿಲಕ್ಷ ದೂರಾತ್. ಅಶ್ವತ್ಥಾಮ ಗೊತ್ತಾಯಿತು, ಅಯ್ಯೋ ಅರ್ಜುನನೇ ಬರ್ತಾ ಇದ್ದಾನೆ. ಏಕೆಂದರೆ ಅವರು ಮಕ್ಕಳನ್ನು ಸಾಯಿಸಿದ್ದೇನಲ್ಲ ಆ ಕೋಪದಿಂದ. ಅರ್ಜುನಕ್ಕೆ ಎಲ್ಲ ಅಸ್ತ್ರಗಳಿವೆ, ಬ್ರಹ್ಮಾಸ್ತ್ರನೂ ಇದೆ ಅವರ ಕೈಯಲ್ಲಿ. ಅರ್ಜುನ ಮಹಾಪರಾಕ್ರಮಿ, ಯಾರಿಂದ ಆಗಲ್ಲ. ಅರ್ಜುನನಿಗೆ ಸಮಾನ ದ್ರೋಣಾಚಾರ್ಯನ ಯಾರೂ ಇಲ್ಲ. ದ್ರೋಣಾಚಾರ್ಯ ಒಬ್ಬನೇ ಅರ್ಜುನನಿಗೆ ಸಮಾನ, ಯಾರೂ ಇಲ್ಲ. ಆದ್ದರಿಂದ ಅಂಥ ನಮ್ಮ ಅಪ್ಪ ಸಮಾನ ಪರಾಕ್ರಮಿ ಇವರು ಬರ್ತಾ ಇದ್ದಾನೆ ಹೇಗೆ ಅಂದರೆ ಓಡಿ ಹೋಗ್ತಾ ಇದ್ದಾನೆ, ಓಡಿ ಹೋಗ್ತಾ ಇದ್ದಾನೆ. ಏಕೆ ಕಳ್ಳ ಏನು ಮಾಡ್ತಾನೆ, ಕಳ್ಳತನ ಮಾಡಿದ, ಪೊಲೀಸ್ ಬಂದರೆ ಓಡಿ ಹೋಗ್ತಾ ಇದ್ದಾನೆ, ಅದೇ ಮಾಡ್ತಾ ಇದ್ದಾವೆ, ಏನು ಮಾಡ್ತೇವೆ, ಓಡಿ ಹೋಗ್ತಾ ಇದ್ದ. ತಮಾಪತಂತಂ ಸವಿಲಕ್ಷ ದೂರಾತ್ ಕುಮಾರ ಹೋದ್ವಿಘ್ನ ಮನಾರಥೇನ ಪರಾದ್ರವತ್ ಪ್ರಾಣ ಪರೀಪ್ಸುರ್ವ್ಯಾಮ್. ತನ್ನ ಪ್ರಾಣ ರಕ್ಷಿಸಿಕೊಳ್ಳುವುದಕ್ಕೆ ಪ್ರಾಣ ಮೇಲೆ ಆಶ ಇರುತ್ತದಲ್ಲವೇ, ಮಾಡುವುದು ಕೆಟ್ಟ ಕೆಲಸ. ಇನ್ನೊಬ್ಬರು ಮಾಡುವಕ್ಕೆ ಬಂದರೆ ತಾನು ಪ್ರಾಣ ಬದುಕಿಸಿಕೊಳ್ಳಬೇಕಲ್ಲ. ಓಡಿ ಹೋಗ್ತಾನೆ, ಓಡಿ ಹೋಗ್ತಾನೆ, ಓಡಿ ಹೋಗ್ತಾನೆ. ಓಡ್ತಾ ಓಡ್ತಾ ಏನಾಯಿತು, ರುವ್ಯಾಮ್ ಯಾವದ್ಗಮಂ ರುದ್ರ ಭಯಾತ್ ಯಥಾರ್ಕಃ. ಓಡಿ ಹೋಗಿ ಹೋಗಿ ತುಂಬ ಹೊತ್ತಾಯಿತು, ಆಯಾಸ ಆಯಿತು, ಈಗ ಓಡೋಕ್ಕಾಗಲ್ಲ, ಕೈ ಕಾಲು ನೋವಾಗ್ತಾ ಇದೆ. ಯದಾ ಶರಣಮಾತ್ಮಾನ ಇಕ್ಷತ ಶ್ರಾಂತ ವಾಜಿನಂ. ಅವರು ರಥ ಮೇಲೆ ಓಡ್ತಾ ಇದ್ದಾರೆ. ಈಗ ಈಗ ಏನಾಯಿತು, ತನ್ನ ಕುದುರೆಗಳು ಆಯಾಸವಾಯಿತು, ಕುದುರೆಗಳಿಗೆ ಇನ್ನು ಓಡಕ್ಕಾಗ್ತಾ ಇಲ್ಲ. ತುಂಬ ಹೊತ್ತಾಯಿತು, ತುಂಬ ದೂರ ಓಡಿ ಹೋದರು, ಈಗ ಕುದುರೆಗಳಿಗೆ ಆಯಾಸವಾಗ್ತಾ ಇದೆ. ಇನ್ನೂ ಅವುಗಳು ಇನ್ನೂ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ನಿಧಾನವಾಗಿಡ್ತಾ ಇವೆ. ಈಗ ಆಗಲ್ಲ, ನನ್ನ ರಥ ನಿಂತು ಹೋಯಿತೋ, ಅರ್ಜುನ ಬಂದು ಹಿಡ್ಕೊಳ್ತಾನೆ, ಹಿಡ್ಕೊಂಡ್ರೆ ಸಾಯಿಸೇ ಬಿಡ್ತಾನೆ, ಏನು ಮಾಡಬೇಕು. ಅಷ್ಟೇ ರಥದಿಂದ ಕೆಳಗೆ ಇಳಿದ. ಅಸ್ತ್ರಂ ಬ್ರಹ್ಮ ಶಿರೋ ಮೇನೆ ಆತ್ಮತ್ರಾಣಂ ದ್ವಿಜಾತ್ಮಜಃ. ಈಗ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ಏನು ಮಾಡಬೇಕು, ಬ್ರಹ್ಮಾಸ್ತ್ರ ಇದೆ. ಅಷ್ಟೇ ಸ್ವಲ್ಪ ನೀರು ಅಲ್ಲೇ ನೋಡಿಕೊಂಡ, ಆಚಮನ ಮಾಡಿದ, ಅಷ್ಟೇ ಬ್ರಹ್ಮಾಸ್ತ್ರ ಮಂತ್ರ ಉಚ್ಚಾರಣೆ ಮಾಡಿ ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರನೇ ಹಾಕಿಬಿಟ್ಟ. ಅದು ನೋಡಿ, ಜನರಿಗೆ ಮಾಡುವುದು ತಪ್ಪು ಮಾಡ್ತಾರೆ, ಇನ್ನೊಬ್ಬರು ಹಿಡಿಯೋಕ್ಕೆ ಬಂದರೆ ಕೈಯಲ್ಲಿ ಏನಿದ್ದರೆ, ಕಲ್ಲೋ ಏನು ಕೋಲೋ ಏನಿದ್ದರೆ ಅದು ಹೊತ್ಕೊಂಡು ಹಿಡ್ಕೊಂಡು ಹಿಡಿಯುತ್ತಾರೆ, ಇನ್ನೊಬ್ಬರ ಮೇಲೆ ಬಿಸಾಕ್ತಾರೆ ಅಲ್ಲವೇ. ಅದೇ ಅಶ್ವತ್ಥಾಮ ಮಾಡಿದ್ದು. ಮೊದಲು ಓಡಿ ಹೋಗ್ತಾನೆ, ನಂತರ ಮರಿದವ್ರನ್ನ ಗೊತ್ತು ಮಾಡಿಕೊಳ್ಳಬೇಕಿತ್ತು. ನೀವು ಯುದ್ಧವಿಲ್ಲದೆ ಅವರನ್ನು ಮಕ್ಕಳನ್ನು ರಾತ್ರಿಗೆ ಸಾಯಿಸಿದ್ದರೆ ಅರ್ಜುನ ಅವರು ಸುಮ್ಮನೆ ಕೂತಿರ್ತಾನೆ, ಅವ್ರು ಬರ್ತಾನೆ ನಿಮ್ಮ ಮೇಲೆಗೆ ಅಂದು ಮೊದಲೇ ರೆಡಿ ಆಗಿರಬಹುದಂತೆಲ್ಲ. ಆ ತಪ್ಪು ಮಾಡಿದ, ಈಗೇನು ಮಾಡಬೇಕು, ಓಡಿ ಹೋದ. ಈಗ ಓಡಿ ಹೋದರೆ ಈಗ ನಾವು ಅವರು ಹಿಡಿಯೋಕ್ಕೆ ಬಂದರು, ಈಗ ಸಿಕ್ಕಾಕ್ಕೊಂಡ, ಕೈಯಲ್ಲಿ ಏನಿದ್ದರದು ಅದು ಬಿಸಾಕ್ತೀವಿ ನೋಡಿ. ಅದೇ ದುಷ್ಟ ಬುದ್ಧಿ, ಬ್ರಹ್ಮಾಸ್ತ್ರ ಇತ್ತು, ಬಿಸಾಕ್. ಬ್ರಹ್ಮಾಸ್ತ್ರವನ್ನು ಹಾಗೆ ಬಳಸಬಹುದಾ, ಯಾರ್ಯಾರ ಮೇಲೆ ಅದು ಭಯಂಕರ, ಇಡೀ ಬ್ರಹ್ಮಾಂಡವನ್ನೇ ಒಂದು ನ್ಯೂಕ್ಲಿಯರ್ ಬಾಂಬ್ ಅಂತದ್ದು ಬ್ರಹ್ಮಾಸ್ತ್ರ ಅಂದರೆ.
ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡ್ತದೆ. ಅದು ಏನು ಅಷ್ಟೇ ನಾಶವಾದರೆ ಆಗಲಿ, ದುಷ್ಟನಿಗೆ ಏನಿದೆ, ಕೈಯಲ್ಲಿದೆ ಹಾಕಿಬಿಡು ಯಾರ ಮೇಲೆ ಆದರೂ, ಆಗಲಿ ಸಾವಿರ ಜನರು ಹೋಗಲಿ, ನಮಗೇನು ಸಾವಿರ ಏನು ಲಕ್ಷ ಜನರು ಹೋಗಲಿ, ಆ ದುಷ್ಟ ಬುದ್ಧಿ ಅದರಿಂದ ಏನು ಕೈಯಲ್ಲಿದೆಯೋ ಹಾಕಿಬಿಟ್ಟ. ಆದರೆ ನೋಡಿ, ಇಲ್ಲೇ ಅರ್ಜುನನ ಸ್ವಭಾವ ಅಶ್ವತ್ಥಾಮ ಸ್ವಭಾವ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಅರ್ಜುನನ ಈ ಸಂದರ್ಭದಲ್ಲಿ ಏನು ಮಾಡ್ತಾನೆ, ಅಥೋಪಸ್ಪೃಶ್ಯ ಸಲಿಲಂ ಸಂದದೆ ತತ್ಸಮಾಹಿತ ಅಜಾನನ್ನುಪಸಂಹಾರಂ ಪ್ರಾಣಕೃಚ್ಛ ಉಪಸ್ಥಿತೆ. ಬ್ರಹ್ಮಾಸ್ತ್ರ ಬಿಡುವ, ಬ್ರಹ್ಮಾಸ್ತ್ರ ಬಿಡಬೇಕಾದರೆ ಹೇಗೆ ಬಿಡುವುದು ಬರುತ್ತದೋ, ಮಂತ್ರ ತಗೊಂಡು ಗುರುಮುಖದಿಂದ ಆ ಅಸ್ತ್ರವನ್ನು ಹೇಗೆ ಬಿಡಬೇಕೋ ಮಂತ್ರ ಅಭ್ಯಾಸ ಮಾಡಬೇಕು, ಆ ಮಂತ್ರ ಸಿದ್ಧಿ ಆಗಬೇಕು. ಯಾವ ನೀವೆಲ್ಲರೂ ದೀಕ್ಷೆ ತಗೊಂಡಿದ್ದೀರೋ ಇಲ್ಲದಿದ್ರೆ ತಗೊಂಡು, ಯಾವುದೋ ಇಷ್ಟ ದೇವತ ರಾಮ ಕೃಷ್ಣ ಶಿವ ದೇವಿ ನಿಮಗೆ ಯಾರ್ಯಾರು ಇದ್ದಾರೋ ಆ ದೇವಿದು ಒಂದು ನಾಮ, ಒಂದು ಹೆಸರು, ಒಂದು ಚಿಕ್ಕ ಮಂತ್ರ ಯಾವುದಿದ್ದರೆ ತಗೊಂಡು ಪ್ರತಿನಿತ್ಯ ಸ್ವಲ್ಪ ಜಪ ಮಾಡಬೇಕು. ನಿಮ್ಮದು ಯಾವುದಿದ್ದರೆ ಪಂಚಾಕ್ಷರಿ ಮಂತ್ರ ಶಿವ ಇದೆ, ನಮ ಶಿವಾಯ. ಪಂಚಾಕ್ಷರಿ ಅಂದರೆ ಐದು ಅಕ್ಷರಗಳಿವೆ, ಅಂದರೆ ಒಂದೊಂದು ಅಕ್ಷರಕ್ಕೆ ಲಕ್ಷ, ಐದು ಲಕ್ಷಗಳು ಮಾಡಿದರೆ ಮಂತ್ರ ಸಿದ್ಧಿ. ಅದೇನು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಅದು 13 ಅಕ್ಷರಗಳು, ಅದಕ್ಕೆ 13 ಲಕ್ಷ ಆಗಬೇಕು. ಎಷ್ಟು ಅಕ್ಷರಗಳಿರುತ್ತದೋ ಅಷ್ಟು ಲಕ್ಷ ಜಪ ಪ್ರತಿನಿತ್ಯ ಸ್ವಲ್ಪ 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 ಮಾಡಿ 3 ತಿಂಗಳು 6 ತಿಂಗಳು ವರ್ಷನ ಎಷ್ಟಾದರೆ ಅಷ್ಟು, ಅಷ್ಟು ತಿಂಗಳಲ್ಲಿ ಅದು ಒಂದು ಅಷ್ಟು ಲಕ್ಷ ಮುಗಿಸಿದ್ದರೆ ಆ ಮಂತ್ರ ಸಿದ್ಧಿ, ಅಂದರೆ ಮಂತ್ರ ಪರಿಪಕ್ವವಾಗ್ತದೆ, ಆ ಮಂತ್ರ ದೇವತಾ ಅನುಗ್ರಹ ನಿಮಗೆ ಬರುತ್ತದೆ ಎಂದರ್ಥ. ರಾಮ ಕೃಷ್ಣ ಶಿವ ಯಾರಿದ್ದರೆ ಅದು, ಇದು ಪೂರ್ವಕಾಲದಲ್ಲಿ ಹೇಳಿರುವ ಮಾತು. ಈ ಕಾಲದಲ್ಲಿ ಜನರಿಗೆ ಲೌಕಿಕ ಬುದ್ಧಿ, ಬಹಿರ್ಮುಖತಾ, ಪಾಪ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಲಕ್ಷ ಸಾಕಾಗಲ್ಲ ಎಂದು ಕೆಲವರು ಹೇಳಿ ಕೋಟಿಯನ್ನು ಮಾಡಿಬಿಟ್ಟರು. ಎಷ್ಟು ಅಕ್ಷರ ಇರುತ್ತೆ ಅಷ್ಟು ಕೋಟಿ. ಒಬ್ಬರು ಬ್ರಹ್ಮಾನಂದರಿದ್ದಾರೆ, ಗುಂದಾಳೆ ಮಹಾರಾಜರ ಶಿಷ್ಯರು, ಅವರು ಬ್ರಹ್ಮಾನಂದರಂದು ಹೇಳ್ತಾರೆ. ಅವರು ಆ ಗುರುಗಳಿಂದ, ಗುಂದಾಳೆ ಮಹಾರಾಜರಿಂದ ಅದು ನಾಮ ತಗೊಂಡು, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ನಾಮ ತಗೊಂಡು ಅದು 13 ಅಕ್ಷರ ಇದ್ದರೆ, 13 ಲಕ್ಷ ಅಲ್ಲ, ಅವರು 13 ಕೋಟಿ ಮಾಡಿದ್ದರು. ಅದಕ್ಕೋಸ್ಕರ ಅವರ ಹೆಸರು ತೇರಾಕೋಟಿ. ಹಿಂದಿಯಲ್ಲಿ ತೇರ ಅಂದರೆ 13, ತೇರಾಕೋಟಿ, ತೇರಾಕೋಟಿ ಬ್ರಹ್ಮಾನಂದರು ಅಂದರೆ ಅವರ ಹೆಸರಾಯಿತು. ಯಾರೇ ಭಕ್ತರು ಬರಲಿ, ಅವರಿಗೆ ಶ್ರೀರಾಮ್ ಜಯರಾಮ್ ಮಂತ್ರ ಕೊಟ್ಟು, ಇದು ನೀವು ನನ್ನ ಮೇಲೆ ಪ್ರೀತಿ ಇದ್ದರೆ, ಗುರುಭಕ್ತಿ ಇದ್ದರೆ ಈ ಮಂತ್ರ ತಗೋ, ತೇರಾಕೋಟಿ ಮಾಡು, ನಿಮಗೆ ಭಗವಂತ ಅನುಗ್ರಹ ಆಗ್ತದೆ. ಅವರು ಆಶೀರ್ವಾದ ಮಾಡುವುದು, ಅದು ನಿಜವಾಗಿ ಜನರು ಮಾಡುತ್ತಿದ್ದರೆ ಅದು ಹಾಗೆ ಆಗುತ್ತಿತ್ತು. ಯಾಕಂದರೆ ಅವರು ಆ ಗುರುಗಳ ಅನುಗ್ರಹವನ್ನು ಹಾಗೆ ಪಡ್ಕೊಂಡರು. ಗೊಂದಾಳೆ ಮಹಾರಾಜರೇ ಸ್ವಯಂ ಅವರಿಗೆ ಅಷ್ಟು ಪ್ರೀತಿಯಿಂದ ಆಶೀರ್ವಾದಿಸಿದರು, ನನ್ನ ಭಕ್ತರಲ್ಲಿ ಎಲ್ಲರಿಗಿಂತ ಅತ್ಯಂತ ಶ್ರೇಷ್ಠ ಇವರೇ, ನನ್ನ ಹೃದಯಕ್ಕೆ ಹತ್ತಿರವಾಗಿದ್ದಾರೆ ಇವರೇ ಎಂದು ಅವರಿಗೆ ಅಧಿಕಾರ ಕೊಟ್ಟುಬಿಟ್ಟರು. ಇವರು ದೀಕ್ಷೆ ಕೊಟ್ಟರೆ ನಾನು ಕೊಟ್ಟಂತೆ ಆಗುತ್ತದೆ, ಅಷ್ಟು ಅವರಿಗೆ ಮಹಿಮೆ, ಅವರ ಮೇಲೆ ಪ್ರೀತಿ ಗೊಂದಾಳೆ ಮಹಾರಾಜರಿಗೆ. ಅದರಿಂದ ಅವರ ಹೆಸರು ತೇರಾಕೋಟಿ. ಯಾಕಂದರೆ ಅವರು ತೇರಾಕೋಟಿ ಮಾಡಿದ್ದರಷ್ಟೇ, ಅವರು ಯಾವುದೇ ಮಾಡಲಿ ಎಲ್ಲೇ ಇರಲಿ ಅಷ್ಟೇ ರಾಮ 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 ರಾಮ, ಅವರ ಅಣು ಅಣುವಿನಲ್ಲಿ ರೋಮ ರೋಮದಲ್ಲಿ ಶ್ರೀರಾಮ್ ಜಯರಾಮ್ ನಡೆಯುತ್ತದೆ ಅಂತಮಾನಿಯರವರು. ಹಾಗೆ ಎಷ್ಟು ಲಕ್ಷ ಇರುತ್ತದೋ ಆಗಬೇಕು. ಇಲ್ಲಿ ಬ್ರಹ್ಮಾಸ್ತ್ರ ತಗೊಂಡರೆ ಅದಕ್ಕೆ ಒಂದು ಮಂತ್ರ ಇರುತ್ತದೆ, ಅದಕ್ಕೆ ದೀಕ್ಷೆ ಇರುತ್ತದೆ. ಗುರು ಸ್ವಯಂ ಆ ಮಂತ್ರ ಸಿದ್ಧವನಾಗಿರಬೇಕು, ಇಲ್ಲದಿದ್ದರೆ ಆ ಮಂತ್ರ ಕೆಲಸ ಮಾಡಲ್ಲ. ಅವರು ಬ್ರಹ್ಮಾಸ್ತ್ರ ಸಿದ್ಧಿಯಾಗಿದೆ ಯಾರಿಗೆ, ದ್ರೋಣಾಚಾರ್ಯನಿಗೆ ಬ್ರಹ್ಮಾಸ್ತ್ರ ಸಿದ್ಧಿ ಇದೆ. ಬ್ರಹ್ಮಾಸ್ತ್ರ ತಾನು ಮಂತ್ರ ಹೇಳಿ ಯಾವ ವಸ್ತುವೇ ಆಗಲಿ ಹುಲ್ಲು ಕಡ್ಡಿ ಬಿಸಾಕಿದರೆ ಅದು ಅಸ್ತ್ರ ಆಗಿ ಹೋಗ್ತದೆ. ಇವರಿಗೆ ಯಾರಿಗೆ, ಅರ್ಜುನನಿಗೆ ಕೊಟ್ಟರು ಬ್ರಹ್ಮಾಸ್ತ್ರ, ಯಾರಿಗೂ ಕೊಟ್ಟಿಲ್ಲ. ಏಕೆಂದರೆ ಬ್ರಹ್ಮಾಸ್ತ್ರ ಅತ್ಯಂತ ಪವರ್ಫುಲ್, ಯಾರಿಗೆ ಕೊಡಬಾರದೆಂದು ಕೊಟ್ಟಿಲ್ಲ. ಈಗ ಅಶ್ವತ್ಥಾಮ ತನ್ನ ಮಗನೇ ಅಲ್ಲವೇ, ಅದರಿಂದ ತಪ್ಪಲ್ಲ, ಮಗನಿಗೆ ಕೊಡಬಹುದು, ಶಾಸ್ತ್ರ ಅದರಿಂದ ಕೊಟ್ಟರು. ಆದರೆ ಒಂದು ವ್ಯತ್ಯಾಸ ಏನಿದೆ ಅಂದರೆ, ಅರ್ಜುನನಿಗೆ ಕೊಟ್ಟಿದ್ದಾಗ ಬ್ರಹ್ಮಾಸ್ತ್ರ ಬಿಡುವುದು, ಮತ್ತು ಬೇಡ ಅಂದರೆ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡುವ, ಮತ್ತು ಇನ್ನೊಂದು ಮಂತ್ರ ಇರುತ್ತದೆ, ಇನ್ನೊಂದು ಮಂತ್ರ ಇರುತ್ತದೆ, ಆ ಮಂತ್ರವನ್ನು ಉಲ್ಟಾ ಉಚ್ಚರಿಸಬೇಕೋ ಏನೋ ಇರುತ್ತೆ, ನನಗೆ ಗೊತ್ತಿಲ್ಲ. ನಮಗೆ ಧನುರ್ವೇದ ವಿದ್ಯೆ ಇದೆ ನೋಡಿ, ಉಪವೇದ ಕೃಷ್ಣ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, 4 ವೇದಗಳು ಹೇಗಿದೆಯೋ ಉಪವೇದ ಎಂದು ಹೇಳುತ್ತಾರೆ. ಧನುರ್ವೇದನೂ ಒಂದು ವೇದ, ಉಪವೇದ. ಅದು ಕ್ಷತ್ರಿಯರು ಕಲಿಯುತ್ತಾರೆ ಪೂರ್ವಕಾಲದಲ್ಲಿ. ಆ ಮಂತ್ರ ತಗೊಂಡು, ದೀಕ್ಷೆ ತಗೊಂಡು ಅದಕ್ಕೆ ಉಲ್ಟಾ ಮಾಡಿಬಿಟ್ರೆ ಅದೇನಾಗ್ತದೆ, ಅಸ್ತ್ರ ಹೋಗಿದ್ದು ಮತ್ತೆ ವಾಪಸ್ ಬಂದು ಶಾಂತವಾಗ್ತದೆ. ಇಲ್ಲದಿದ್ದರೆ ಬೆಂಕಿ, ಅದರಿಂದ ಎಲ್ಲ ಬೆಂಕಿ ಬಂದು ಮನುಷ್ಯರ ಮೇಲೆ ನಗರಗಳು ನಾಶ ಮಾಡಿಬಿಡ್ತದೆ. ಅಲ್ಲ, ಇದು ಉಪಸಂಹಾರ ಮಾಡುವುದು, ಅದಕ್ಕೆ ಒಂದು ಶಕ್ತಿ ಇದೆ. ಅದು ಅರ್ಜುನನಿಗೆ ಗೊತ್ತು, ದ್ರೋಣಾಚಾರ್ಯರಿಂದ ಬ್ರಹ್ಮಾಸ್ತ್ರವನ್ನು ಬಿಡುವುದು ಮತ್ತು ಉಪಸಂಹಾರ ಮಾಡುವುದು ಎರಡೂ ಗೊತ್ತು, ಅಂದರೆ ಹಿಂದಿಗೆ ತಗೊಳ್ಳುವುದು. ಆದರೆ ಅಶ್ವತ್ಥಾಮಗೆ ಬಿಡುವುದೇ ಗೊತ್ತು ಹೊರತು ಉಪಸಂಹಾರ ಮಾಡುವುದು ಬರಲ್ಲ. ಆದರೂ ದುಷ್ಟಬುದ್ಧಿ ನೋಡು, ಉಪಸಂಹಾರ ಮಾಡುವುದು ಬರಲ್ಲ, ಕೈಯಲ್ಲಿ ಏನಿದೆ ಬಿಸಾಕಿಬಿಟ್ಟ, ಏನಾದರೂ ಆಗಲಿ, ಮತ್ತೆ ಜನರು ಬಂದು ಅಯ್ಯಯ್ಯೋ ಎಲ್ಲರೂ ನಾಶವಾಗ್ತಾ ಇದ್ದಾರೆ, ಉಪಸಂಹಾರ ಮಾಡಿ ಏನು ಮಾಡೋಕ್ಕಾಗಲ್ಲ, ಮರಿ ಏಕೆ ಬಿಟ್ಟಿದ್ದೀವಪ್ಪ ಅಂದ್ರೆ ಬಿಟ್ಟುಬಿಟ್ಟ ಅಷ್ಟೇ. ಅದೃಷ್ಟ ಬುದ್ಧಿ ನೋಡಿ, ಇದೇ ಶ್ಲೋಕ ಹೇಳ್ತದೆ, ಅಥೋಪಸ್ಪೃಶ್ಯ ಸಲಿಲಂ ಸಂದದೆ ತತ್ ಸಮಾಹಿತ ಅಜಾನನ್ ಉಪಸಂಹಾರಂ. ಉಪಸಂಹಾರಂ ಅಜಾನನ್, ಉಪಸಂಹಾರ ಗೊತ್ತಿಲ್ಲ,
ಉಪಸಂಹಾರ ಗೊತ್ತಿಲ್ಲದಿದ್ದರೂ ಬಿಟ್ಟುಬಿಟ್ಟ. ಯಾರು ಅದು ಅಶ್ವತ್ಥಾಮ ದುಷ್ಟಬುದ್ಧಿ ನೋಡಿ, ಅದಕ್ಕಾಗಿ ಅವ್ರ ಹೆಸರು ಹೇಳಿದ್ವಲ್ಲ ಬೈಗಳು, ಬ್ರಹ್ಮ ಬಂದು ಬ್ರಾಹ್ಮಣ ಬಂದವೇ ಹೊರತು ಅದು ಬ್ರಾಹ್ಮಣ ಅಲ್ಲ, ಶುದ್ಧ ಬ್ರಾಹ್ಮಣ ಅಲ್ಲ. ಸತ್ಯ, ಅಹಿಂಸಾ, ಕ್ಷಮ, ನಿಸ್ವಾರ್ಥತೆ, ಭಗವದ್ಭಕ್ತಿ, ಧರ್ಮ, ತಮ್ಮ ವೇದಾದಿ ಅಧ್ಯಯನ, ಜಪ, ಇದಿರಬೇಕು ಬ್ರಾಹ್ಮಣ ಲಕ್ಷಣಗಳು. ಇದಿರಬೇಕು ಇರಬೇಕು ಹೊರತು ದ್ವೇಷ, ಹಾಗೆ ಕೋಪ, ಅನ್ಯಾಯ, ಇದು 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 ಅಧರ್ಮ ಆಗುತ್ತದೆ ಬ್ರಾಹ್ಮಣರಿಗೆ. ಅದಕ್ಕಾದ್ರೂ ಬ್ರಹ್ಮ ಬಂಧು ಆಗಿಬಿಡ್ತಾನೆ. ಇದು ಮಾತ್ರ ಶುದ್ಧ ಬ್ರಾಹ್ಮಣ ಇಲ್ಲ ಇವನು. ಅಜಾನನ್ ಉಪಸಂಹಾರಂ ಪ್ರಾಣಕೃಚ್ಛರ ಉಪಸ್ಥಿತೆ, ಪ್ರಾಣಾಪಾಯ, ಪ್ರಾಣ ಹೋಗುವ ಸಮಯ ಆಪತ್ಕಾಲ ಬಂದುಬಿಟ್ರೆ ಕೈಯಲ್ಲಿ ಏನಿದೆಯೋ ಎಂದು ಬಿಸಾಕ್ತೀವಿ ನೋಡಿ, ಅವರ ಆವೇಶ ಕೋಪ ಏನು ಮಾಡ್ತಾ ಇದ್ದೀವೋ ಗೊತ್ತಿಲ್ಲ, ಕೈಯಲ್ಲಿ ಏನಿದೆಯೋ ಅದು ಬಿಸಾಕ್ಬಿಡು ಅಷ್ಟೇ. ಕೆಲವೊಮ್ಮೆ ಮಾಡ್ತಾರೆ ನೋಡಿ, ಸಿಟ್ಟು ಬಂದರೆ ಏನಿದ್ದು ಬಿಸಾಕ್ತಾರೆ, ಯಾರೂ ನೋಡಲ್ಲ. ಅವರ ಮೇಲೆ ತಲೆ ಮೇಲೆ ಬಿದ್ದು ಅವರು ಏನೋ ಗಾಯವಾಗಿ ಆಸ್ಪತ್ರೆ ತೊಗೊಂಡು ಹೋದ ನಂತರ ಅಯ್ಯೋ ಏನು ಮಾಡಿದ್ದೇನೆ ಆವಾಗ ಯೋಚನೆ ಮಾಡ್ತಾರೆ, ಮೊದಲು ಬಿಸಾಕಿಬಿಡ್ತಾರೆ. ಹಾಗದು ಅದು ದುಷ್ಟನ ಸ್ವಭಾವ, ಅದು ಹಾಗೆ ಮಾಡಿದ. ತತಪ್ರಾದಿಷ್ಕೃತಂ ತೇಜ ಪ್ರಚಂಡಂ ಸರ್ವತೋ ದಿಶಂ, ಅಗ್ನಿ ಹುಟ್ಟಿ ಸರ್ವತೋ ದಿಶ ನಾಲ್ಕು ದಿಕ್ಕುಗಳಲ್ಲಿ ಹೋಗಿ ಸಮಾಜ ಮೇಲೆ ಪ್ರಪಂಚ ಮೇಲೆ ಬಿದ್ದು ಪ್ರಪಂಚವೆಲ್ಲ ದಗ್ಧ ಮಾಡ್ತಾ ಇದೆ, ದಹನ ಮಾಡ್ತಾ ಇದೆ. ಪ್ರಾಣಾಪಾದಂ ಅಭಿಪ್ರೇಕ್ಷ ವಿಷ್ಣುಂ ಜಿಷ್ಣು ರುವಾಚ, ಅರ್ಜುನನ ಮೇಲೆ ಬಂದು ಬರುತ್ತಾ ಇದೆ ಬ್ರಹ್ಮಾಸ್ತ್ರ. ಆ ಬ್ರಹ್ಮಾಸ್ತ್ರ ಬೆಂಕಿ ಭಯಂಕರವಾಗಿ ಒಂದು ಬಾಂಬು ಹಾಗೆ ಬ್ರಹ್ಮಾಸ್ತ್ರ ತನ್ನ ಮೇಲೆ ಬೀಳಲಕ್ಕೆ ಬರುತ್ತಾ ಇದೆ. ಆವಾಗ ಅರ್ಜುನ ಏನು ಮಾಡ್ಬೋದಿತ್ತು? ಅರ್ಜುನನಿಗೆ ಬ್ರಹ್ಮಾಸ್ತ್ರ ಗೊತ್ತು, ತಾನು ಅಷ್ಟೇ ಮಂತ್ರ ನೆನಪಿಸಿಕೊಂಡು ಅದು ಸ್ವಲ್ಪ ಆಚಮನ ಮಾಡಬೇಕು. ಏಕೆಂದರೆ ಮಂತ್ರ ಪ್ರಯೋಗ ಮಾಡುವುದಕ್ಕೆ ಮುಂಚೆ ತಾನು ಶುದ್ಧವಾಗಬೇಕು. ಕೈ ಕಾಲು ತಿಳ್ಕೊಂಡು ಶುದ್ಧವಾಗಿದ್ದರೆ ಮಂತ್ರ ಕೆಲಸ ಮಾಡ್ತಾ ಇಲ್ಲದ್ರೆ ಮಾಡಲ್ಲ. ಅದರಿಂದ ತಾನು ಕೈಕಾಲು ಮಾಡಿ ಆಚಮನ ಮಾಡಿಕೊಂಡು ಮಂತ್ರೋಚ್ಚಾರಣೆ ಮಾಡಿ ಕೈಯಲ್ಲಿ ಯಾವ ವಸ್ತು, ಹುಲ್ಲು ಕಡ್ಡೆ ಇರಲಿ, ನೀರೇ ಇರಲಿ, ಪೆನ್ನೆ ಇರಲಿ, ಯಾವುದೇ ಇರಲಿ, ಆ ಬಿಸಾಕಿದರೆ ಅದೇ ಅಸ್ತ್ರ ಆಗಿ ಅವರ ಮೇಲೆ ಅಗ್ನಿಯನ್ನು ಏನು ಮಾಡ್ತದೆ, ಹಾರುತ್ತದೆ ಮೇಲೆ. ಹಾಗೆ ಅರ್ಜುನ ಮಾಡಬಹುದಿತ್ತೆ, ಮಾಡಲಿಲ್ಲ. ಬ್ರಹ್ಮಾಸ್ತ್ರ ಇದೆ, ಉಪಸಂಹಾರ ಇದೆ. ಬೇಕಾದರೆ ಬ್ರಹ್ಮಾಸ್ತ್ರಕ್ಕೆ ಬೇರೆ ಯಾವ ಅಸ್ತ್ರನೂ ಸರಿಸಮಾನ ಅಲ್ಲ, ಬೇರೆ ಯಾವ ಅಸ್ತ್ರ ಸೋತು ಹೋಗ್ತದೆ. ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮಾಸ್ತ್ರವೇ ಅದಕ್ಕೆ ಏನು ಹೇಳ್ತಾರೆ, ಆ ಸಾಟಿ. ಆದ್ದರಿಂದ ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮಾಸ್ತ್ರವೇ ಅದನ್ನು ಅಡ್ಡಿ ಮಾಡುತ್ತದೆ, ಬೇರೆ ಯಾವ ಅಸ್ತ್ರ ಇಲ್ಲ. ಅದನ್ನು ಅಡ್ಡಿ ಮಾಡುವುದಕ್ಕೆ ಒಂದೇ ಒಂದು ಬ್ರಹ್ಮಾಸ್ತ್ರ, ಅದು ತನ್ನ ಕೈಯಲ್ಲಿದೆ. ಬೇಕಂದರೆ ಉಪಸಂಹಾರನೂ ಮಾಡಬಹುದು, ಆದರೆ ಅರ್ಜುನ ಮಾಡಲಿಲ್ಲ. ನೋಡಿ ಅರ್ಜುನನ ಸಾಮರ್ಥ್ಯ. ಅದಕ್ಕಾಗಿ ಅರ್ಜುನನ ಭಕ್ತ ಹೇಳ್ತೀವಿ, ಶ್ರೀಕೃಷ್ಣ ಭಕ್ತ. ಈ ಸಮಯಕ್ಕೇನು ಮಾಡಿದ ಕೃಷ್ಣ? ಅಲ್ಲೇ ಇದ್ದಾನೆ, ಕೃಷ್ಣನಿಗೆ ಶರಣು ಹೊಕ್ಕಿ, ಕೃಷ್ಣ ನೋಡು ಸಂದರ್ಭ ಹೀಗಿದೆ, ಏನು ಮಾಡಲಿ, ನೀವೇ ಹೇಳು, ಈಗ ನೀನೇ ಗತಿ, ನೀವು ಹೇಳಿದ್ದು ಮಾಡ್ತೀನಿ. ಸಾಮಾನ್ಯವಾಗಿ ಇನ್ನು ಭಗವಂತನ ಕೇಳುವಕ್ಕೆ ಹೋಗ್ತೀವ, ಗುರುಗಳನ್ನು ಕೇಳುವಕ್ಕೆ ಹೋಗ್ತೀವ, ಕೋಪ ಆವೇಶ ಬಂದರೆ ನಾನೇನು ಕಡಿಮೆನೋ ನಾನು ಹಾಕಿಬಿಡ್ತೀನಿ. ಆವೇಶ ಇಲ್ಲ ನೋಡಿ, ಕೋಪ ಇಲ್ಲ, ದ್ವೇಷ ಇಲ್ಲ. ಬ್ರಹ್ಮ ನಮಗೆ ಅನ್ಯಾಯ ಮಾಡಿ ತನ್ನ ಮಕ್ಕಳನ್ನು ಸಾಯಿಸಿ ಅವರನ್ನು ಹಿಡಿಯುವಕ್ಕೆ ಹೋದರೆ ಓಡಿ ಹೋಗಕ್ಕಾಗದಿದ್ದರೆ ಬ್ರಹ್ಮಾಸ್ತ್ರ ಮಾಡಿ ಇನ್ನು ತಪ್ಪು ಮೇಲೆ ತಪ್ಪು ಮಾಡಿದರೆ ನಿಮಗೆ ಎಷ್ಟು ಸಿಟ್ಟು ಬರಬೇಕು? ಆದರೂ ಅಷ್ಟು ಸಿಟ್ಟಿನಲ್ಲಿಯೂ ಸಿಟ್ಟೇನು ಮಾಡಿಕೊಳ್ಳದೆ ಭಗವಂತನಿಗೆ ಶರಣು ಹೊಕ್ಕಿ ಕೇಳ್ತಾನೆ ನೋಡಿ. ಒಂದೆರಡು ಶ್ಲೋಕಗಳಲ್ಲೇ ಅರ್ಜುನನ ಪ್ರಾರ್ಥನೆ ಮಾಡ್ತಾನೆ. ಅರ್ಜುನ ಉವಾಚ, ಕೃಷ್ಣ ಕೃಷ್ಣ ಮಹಾಭಾಗ ಭಕ್ತಾನಾಂ ಅಭಯಂಕರ, ಭಕ್ತರಿಗೆ ಅಭಯಂಕರ ನೀನು, ಭಕ್ತನಿಗೆ ಭಯವಿಲ್ಲದಂತೆ ಮಾಡಿ ರಕ್ಷಿಸುವಂಥವು ನೀವು. ಹೇ ಕೃಷ್ಣ, ನೀನೇ ಗತಿ ನನಗೆ. ಕೃಷ್ಣ ಕೃಷ್ಣ ಮಹಾಭಾಗ ಭಕ್ತಾನಾಂ ಅಭಯಂಕರ, ತ್ವಮೇಕೋ ದಹ್ಯಮಾನಾನಾಂ ಅಪವರ್ಗೋಸಿ ಸಂಸ್ಕೃತೆ. ಈ ಸಂಸಾರದಿಂದ, ಈ ಭಯಂಕರ ಬೆಂಕಿಯಿಂದ ರಕ್ಷಿಸುವನಿಗೆ ನೀವೊಬ್ಬರೇ ಗತಿ. ನೀವೇ ಸರ್ವಲೋಕ ಸಾಕ್ಷಿ, ಸರ್ವಲೋಕ ರಕ್ಷಕ, ಅದರಿಂದ ನಿನ್ನನ್ನೇ ಶರಣು ಹೊಕ್ಕುತ್ತೇನೆ. ಇಲ್ಲಿ ನೋಡಿ, ಭಗವಂತನನ್ನು ಆರಾಧಿಸುವುದಕ್ಕೆ ಆ ಮನಸ್ಸು ಹೇಗಿರಬೇಕು? ಭಕ್ತಿ ಇರಬೇಕು, ಪ್ರೀತಿ ಇರಬೇಕು, ಶರಣಾಗತಿ ಇರಬೇಕು. ಸಿಟ್ಟು ಬಂದಾಗ ಶರಣಾಗತಿ ಭಕ್ತಿ ಬರ್ತದೆ? ಮರ ಅರ್ಜುನನಿಗೆ ನೋಡು, ಅಂಥ ಆಪತ್ಕಾಲದಲ್ಲಿಯೂ ಭಗವಂತನ ಭಕ್ತಿ ಇದೆ. ಅಶ್ವತ್ಥಾಮನಿಗೆ ಹೊಟ್ಟೆಲ್ಲಿ ಉಲ್ಟಾ ಇದ್ದಾನೆ, ಅವರಿಗೆ ದುರ್ಯೋಧನ ಬುದ್ಧಿ ಬಂದಿದೆ ಅಲ್ಲ. ತ್ವಮೇಕೋ ದಹ್ಯಮಾನಾನಾಂ ಅಪವರ್ಗೋಸಿ ಸಂಸ್ಕೃತೆ, ತ್ವಮಾದ್ಯ ಪುರುಷ ಸಾಕ್ಷಾತ್ ಈಶ್ವರ ಪ್ರಕೃತೇ ಪರಃ. ಸೃಷ್ಟಿಗೆ ಆದಿಪುರುಷ ನೀನೇ, ಪ್ರಕೃತಿಗೆ ಅತೀತವಾಗಿರುವ ನೀನೇ. ನೀ ಅತೀತ ಅಂದರೆ ಪ್ರಕೃತಿ ಎಲ್ಲ ನಿನ್ನ ಕೈಯಲ್ಲಿರುತ್ತದೆ, ನಿನ್ನ ಅಧೀನದಲ್ಲಿರುತ್ತದೆ. ಯಾವುದು ಬೇಕಂದರೆ ಅದು ಆಗಿಬಿಡ್ತದೆ, ಸಂಕಲ್ಪ ಮಾತ್ರೇನ. ಮಾಯಾಂ ಯದಸ್ಯ ಚಿತ್ಯಕ್ತ್ಯ ಕೈವಲ್ಯೇ ಸ್ಥಿತ ಆತ್ಮನಿ, ಸ ಏವ ಜೀವಲೋಕಸ್ಯ ಮಾಯಾಮೋಹಿತ ಚೇತಸಃ, ವಿತತ್ಸೇ ಸ್ವೇನ ವೀರ್ಯೇಣ ಶ್ರೇಯೋ ಧರ್ಮಾದಿ ಲಕ್ಷಣಂ, ತಥಾಯಂ ಚಾವತಾರಸ್ತೆ ಭುವೋ ಭಾರಜಹೀರ್ಷಯ, ಸ್ವಾನಾಂ ಚ ಅನನ್ಯಭಾವಾನಾಂ ಅನುಧ್ಯಾನಾಯ ಚಾಸಕೃತ್. ನಿಮ್ಮ ಅಂತ ನೀವು ಸಾಕ್ಷಾತ್ ಪರಮಾತ್ಮವೇ, ಸಾಮಾನ್ಯ ಮನುಷ್ಯ ಅಲ್ಲ. ನೀವು ಮನುಷ್ಯ ರೂಪದಲ್ಲಿ ಬಂದಿದ್ದು ಅವತಾರ, ಲೋಕಾನುಗ್ರಹಕ್ಕೋಸ್ಕರ ನೀವು ಅವತರಿಸಿದ್ದೇ ಹೊರತು ನಮ್ಮ ಹಾಗೆ ಕರ್ಮದಿಂದ ಹುಟ್ಟಿರುವ ಸಾಮಾನ್ಯ ಮನುಷ್ಯ ಅಲ್ಲ ನೀನು. ಲೋಕಾನುಗ್ರಹಕ್ಕೋಸ್ಕರ ತನ್ನ ಸ್ವಾತಂತ್ರ್ಯದಿಂದ, ತನ್ನ ಇಚ್ಛದಿಂದ, ಸಂಕಲ್ಪದಿಂದ ಮನುಷ್ಯ ರೂಪ ಧರಿಸಿ ಬಂದಿದ್ದೇ ಹೊರತು ಅಂಥ ಮಹನೀಯ ಸಾಕ್ಷಾತ್ ಪರಮಾತ್ಮ ಕಿಮಿದಂ. ನೋಡಿ, ನನ್ನ ಭಯಂಕರ ಪರಿಸ್ಥಿತಿ ಬಂದುಬಿಟ್ಟಿದೆ.
ಕಿಮಿದಂ ಸಿತ್ಕೃತೋ ವೇತಿ ದೇವದೇವನವೇನು, ಇದು ಏನು ಪ್ರಳಯ ಕಾಲವಾ, ಯಮಧರ್ಮರಾಜನ ಯಾರು ಇದೆಲ್ಲ ಮಾಡ್ತಾ ಇದ್ದಾರೆ, ಏನೋ ಬೆಂಕಿ ಎಲ್ಲ ಸೈಡ್ನಿಂದ ಬರುತ್ತಾ ಇದೆ, ಮೇಲೆ ಬೀಳಲಿದೆ, ಪ್ರಾಣ ಹೋಗಲಿದೆ, ಬರೀ ಪರಿಸ್ಥಿತಿ ಏನು ಮಾಡಬೇಕು ಈಗ ನೀವೇ ಗತಿ, ರಕ್ಷಿಸ್ತೀವಾ ರಕ್ಷಿಸಿ. ಸರ್ವತೋ ಮುಖಮಾಯಾತಿ ತೇಜಃ ಪರಮದಾರುಣಂ, ಭಗವಂತ ನೀನೇ ಗತಿ ಎಂದು ಶರಣ ಹೋಗ್ತೀರ. ಭಗವಂತ ಹೇಳ್ತಾನೆ, ವೇತ್ಥೇದಂ ದ್ರೋಣಪುತ್ರಸ್ಯ ಬ್ರಹ್ಮ ಬ್ರಹ್ಮಮಸ್ತ್ರಂ ಪ್ರದರ್ಶಿತಂ. ಎಸ್, ನನಗೆ ಗೊತ್ತು ಇದು ಬ್ರಹ್ಮಾಸ್ತ್ರ, ಅವನೇ ಅಶ್ವತ್ಥಾಮನೇ ಅಶ್ವತ್ಥಾಮ ಬಿಸಾಕಿದ ಬ್ರಹ್ಮಾಸ್ತ್ರ, ಪ್ರಯೋಗ ಮಾಡಿರುವ ಬ್ರಹ್ಮಾಸ್ತ್ರ ಇದು ನನಗೆ ಗೊತ್ತು. ನೈವಾಸೌ ವೇದ ಸಂಹಾರಂ ಪ್ರಾಣ, ಇವರಿಗೆ ಉಪಸಂಹಾರ ಗೊತ್ತಿಲ್ಲ ಆದರೂ ಬಿಸಾಕಿದ ನೋಡಿ, ಬಿಟ್ಟುಬಿಟ್ಟ, ಉಪಸಂಹಾರ ಗೊತ್ತಿಲ್ಲ. ನಹ್ಯಸ್ಯ ಅನ್ಯತಮಂ ಕಿಂಚಿತ್ ಅಸ್ತ್ರಂ ಪ್ರತ್ಯಪಕರ್ಷನ್ ತಾನೇ ಹೇಳ್ತಾ ಇದ್ದಾನೆ. ಇದಕ್ಕೆ ಪರಿಹಾರಕ್ಕೆ ಇನ್ನೊಂದಿಲ್ಲ, ಇನ್ನೊಂದು ಬ್ರಹ್ಮಾಸ್ತ್ರವೇ ಬ್ರಹ್ಮಾಸ್ತ್ರಕ್ಕೆ ಪರಿಹಾರ, ಬೇರೆದಿಲ್ಲ. ಅದರಿಂದ ಜಹ್ಯಾಸ್ತ್ರ ತೇಜ ಉನ್ನದ್ದಂ ಅಸ್ತ್ರಜ್ಞೋ ಅಸ್ತ್ರ ತೇಜಸ, ನಿನಗೆ ಅಸ್ತ್ರ ಇದೆ, ಅಸ್ತ್ರಜ್ಞಾನ ನಿನಗೂ ಇದೆ, ಬ್ರಹ್ಮಾಸ್ತ್ರ ನಿನ್ನ ಕೈಯಲ್ಲಿದೆ, ನೀನು ಅದಕ್ಕೆ ವಿರೋಧವಾಗಿ ಬಿಡು, ಭಗವಂತನ ಆಜ್ಞೆ. ಅರ್ಜುನ ಹೇಳ್ತಾನೆ, ಆಯಿತು ನೀವು ಆಜ್ಞೆ ಮಾಡಿದ್ದೀರಿ, ಬಿಡ್ತೀನಿ ನಾನು, ನನಗೇನು ಕಡಿಮೆ ಇದೆಯಾ, ನನಗೆ ಅಸ್ತ್ರ ಇದೆ, ನಾನು ಹಾಕ್ತೀನಿ ಅಂದೆ. ಬ್ರಹ್ಮಾಸ್ತ್ರ ಕೈಯಲ್ಲಿದ್ದರು ಪಾಂಡವರು ನೋಡಿ, ಅವರಿಗೆ ಪರಾಕ್ರಮ ಇತ್ತು, ಅಸ್ತ್ರಜ್ಞಾನ ಇತ್ತು, ಎಲ್ಲಿ ದುರುಪಯೋಗ ಮಾಡಲಿಲ್ಲ. ನಮ್ಮ ಕೈಯಲ್ಲಿ ಅಸ್ತ್ರ ಇದೆ, ಅಧಿಕಾರವಿದೆ ಎಂದು ಬಳಸಬಾರದು. ಹಣ ಇರಲಿ, ಅಧಿಕಾರವಿರಲಿ, ನಾನಿದಕ್ಕೆ ಅಧಿಕಾರ, ಅಧಿಪತಿ, ಮಂತ್ರಿ. ನಿಮ್ಮ ಅಧಿಕಾರವಿದ್ದರೆ ಪೊಲೀಸ್ ಅಧಿಕಾರ, ಆಫೀಸ್ ಅಧಿಕಾರ ದುರುಪಯೋಗ ಎಲ್ಲಿಯೂ ಮಾಡಬಾರದು. ಪಾಂಡವರಿಗೆ ಅನ್ಯಾಯವಾಗಿರುವ ಸಮಯದಲ್ಲಿಯೂ ದುರ್ಯೋಧನ ಮೇಲೆ ಅನ್ಯಾಯವಾಗಿ ಪರಾಕ್ರಮ ಹೆಚ್ಚಿದ್ದರೂ ಬಳಸಲಿಲ್ಲ. ಧರ್ಮಸಮ್ಮತವಾಗಿರುವಾಗಲೇ ಆಶೀರ್ವಾದ ಕೊಟ್ಟ, ಅಸ್ತ್ರ ಪ್ರಯೋಗ ಮಾಡಿದ, ಅಷ್ಟುವರೆಗೂ ಮಾಡಲಿಲ್ಲ. ನಮ್ಮ ಕೈಯಲ್ಲಿ ಅಧಿಕಾರವಿದೆ ಎಂದು ದುರುಪಯೋಗ ಮಾಡಬಾರದು. ದುರ್ಯೋಧನ ಸುಮ್ಮನೆ ಹೆಜ್ಜೆ ಹೆಜ್ಜೆನ ಪ್ರಯೋಗ ಮಾಡುವುದು, ಹೆಜ್ಜೆ ಹೆಜ್ಜೆ ತನ್ನ ಪರಾಕ್ರಮವನ್ನು ಅವರ ಮೇಲೆ ಇವರ ಮೇಲೆ ಧರ್ಮಾತ್ಮನ ಮೇಲೆ ತೋರಿಸುವುದು, ಧರ್ಮಾತ್ಮನ ಮೇಲೆ ಅನ್ಯಾಯದಿಂದ ಅಕಾರಣವಾಗಿ ತೋರಿಸುವುದು, ಅವರನ್ನು ಅರಗಿನ ಮನೆಯಲ್ಲಿ ಸಾಯಿಸುವುದು, ಭೀಮನಿಗೆ ವಿಷ ಹಾಕುವುದು, ಇದು ಏನು, ತಮ್ಮ ಕೈಯಲ್ಲಿ ಶಕ್ತಿ ಇದೆ ಎಂದು ಇನ್ನೊಬ್ಬರನ್ನು ಸಾಯಿಸುವುದು, ಇದೆಲ್ಲ ಪಾಪಬುದ್ಧಿ, ದುಷ್ಟಬುದ್ಧಿ. ಸಜ್ಜನರು ಹಾಗೆ ಮಾಡಲ್ಲ, ಅಪಮಾನವಾಗಿದ್ದರೂ ಪ್ರಯೋಗ ಮಾಡಲಿಲ್ಲ. ಅವರ ಅಸ್ತ್ರಗಳು ಮಾಡಿದರೆ ಯಾವಾಗಲೂ ಕೌರವರು ಹೋಗುತ್ತಿದ್ದ, ನಾಶವಾಗ್ತಿದ್ದ, ಮಾಡಲಿಲ್ಲ. ಅದು ಧರ್ಮಾತ್ಮರ ಲಕ್ಷಣ. ಸಮರ್ಥರಾಗಿದ್ದರೂ ಕಷ್ಟಗಳನ್ನು ಸಹಿಸಿಕೊಂಡರು, ಅಪಮಾನಗಳನ್ನು ಸಹಿಸಿಕೊಂಡರು, ಧರ್ಮಕ್ಕೋಸ್ಕರ ಬೇಕಾ ಎಷ್ಟೋ ರಾಕ್ಷಸ ಸಂಹಾರ ಮಾಡಿದ್ರು ನೋಡಿ. ಬಕಾಸುರ ಒತ್ತದ ನಿಮಗೆ, ಬಕಾಸುರ ಆ ಊರಿಗೆ ಹೊರಗೆ ಇರುತ್ತಾನೆ, ಸುತ್ತಿರುವ ಆ ನಗರ ಅಂದರೆ ಆ ರಾಜ್ಯದಲ್ಲೇ ಪ್ರತಿ ದಿವಸ ಒಬ್ಬರನ್ನು, ಒಂದು ಎತ್ತು ಬಂಡಿ ಫುಲ್ ಆಫ್ ಊಟ ಆ್ಯಂಡ್ ಒಂದು ಎರಡು ಎತ್ತುಗಳು ಮತ್ತು ಏನು ಒಬ್ಬ ಮನುಷ್ಯ ಕಳಿಸಬೇಕು, ಆ ಎಲ್ಲರನ್ನೂ ತಿಂತಾನೆ ಅವನಷ್ಟು ಬಕಾಸುರ. ಆ ದೇಶದ ರಾಜನೂ ಅಷ್ಟು ಪರಾಕ್ರಮಿ ಅಲ್ಲ. ಈ ರಾಕ್ಷಸನನ್ನು ನೋಡಿಕೊಂಡು ಹೆದರುಕೊಂಡು, ಆಯ್ತಪ್ಪ ಜನರಿಂದ ಕೊಡಿಸ್ತೀವಿ ಎಂದು ಜನರಿಗೆ ಒಪ್ಪಿಸಿದ್ದ ನೋಡು, ಇಲ್ಲದಿದ್ದರೆ ಎಲ್ಲರನ್ನೂ ಸಾಯಿಸಿಬಿಡ್ತಾನೆ, ನೀವು ಒಪ್ಕೊಂಡು. ಮನೆಗೆ ಒಬ್ಬನು ಅಂದರೆ ಹಾಗೆ ಎಲ್ಲ ಗ್ರಾಮಗಳು ನಗರಗಳು ತಿರುಗಿದ್ದರೆ ವರ್ಷಕ್ಕೊಂದು ಸಲನೋ ಎರಡು ವರ್ಷಕ್ಕೆ ಒಂದು ಕುಟುಂಬಕ್ಕೆ ಒಬ್ಬರ್ತಾರೆ, ಅಲ್ಲ ಎರಡು ವರ್ಷ ಮೂರು ವರ್ಷಕ್ಕೆ ಒಂದು ಕುಟುಂಬ ಒಬ್ಬರು ಹೋಗ್ತಾರೆ, ಹಾಗೆ ಹೋಗೋಣ, ಇಲ್ಲದಿದ್ದರೆ ಜನರೆಲ್ಲ ಹೋಗ್ತಾರೆ. ಅದರಿಂದ ಒಪ್ಪಿಸಿದ್ದರೆ ಆ ರಾಜನವರಿಗೆ ಅಡುಗೆ ಇದ್ದಾನೆ, ಭಯಪಡುತ್ತಾ ಅವರು ಅಡಗಿದ್ದಾನೆ ಹೊರತು ಅವರಿಗೆ ಪರಾಕ್ರಮದಿಂದ ಸಾಯಿಸೋಕ್ಕಾಗಲಿಲ್ಲ. ಆ ಸಮಯದಲ್ಲಿ ಹೋಗಿ ಇವರು ಭಿಕ್ಷ ಮಾಡಿಕೊಳ್ತಾ ಜೀವಿಸುವವರು, ಆ ಸಮಯದಲ್ಲಿ ಯಾರಿಗೂ ಗೊತ್ತಾಗದೆ ಅಲ್ಲಿದ್ದಾರೆ ಏಕಚಕ್ರ ನಗರದಲ್ಲಿ. ಹೋಗಿ ಭೀಮ ಹೇಳಿದ, ಕುಂತಿ ಹೇಳಿದರು, ಏನು ಚಿಂತೆ ಮಾಡಬೇಡಿ ನಮ್ಮ ಭೀಮನನ್ನು ಕಳಿಸ್ತೀನಿ ಅಂತ. ಭೀಮ ಹೋಗಿ ಅವರನ್ನು ಸಾಯಿಸಿಬಿಟ್ಟು ಜನರೆಲ್ಲ ಸಂತೋಷ ಪಟ್ಕೊಂಡ್ರು, ಇಷ್ಟು ಪರಾಕ್ರಮಿಯಾದ ರಾಕ್ಷಸನನ್ನು ಯಾರು ಸಂಹಾರ ಮಾಡಿದರು. ಹಾಗೆ ಎಲ್ಲಿ ಅವಕಾಶವಿದೆಯೋ ಅಲ್ಲೇ ತೋರಿಸಿದ್ದರು, ಹಿಡಿಂಬಾಸುರ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾತ್ರ ತೋರಿಸಿದ್ದರು. ಪರಾಕ್ರಮ ಇದ್ದರೂ ಕಷ್ಟ ಅಪಮಾನ ಆಗಿದ್ದರೂ ಸಹಿಸಿಕೊಂಡರು, ತೋರಿಸಲಿಲ್ಲ, ಪ್ರಯೋಗ ಮಾಡಲಿಲ್ಲ. ಅದು ಸಜ್ಜನರ ಧರ್ಮ ಆಗಿರಬೇಕು. ಶಕ್ತಿ ಅಧಿಕಾರ, ಹಣಶಕ್ತಿ ಅಧಿಕಾರ ಬೇರೆ ಏನೇ ಇರಲಿ, ಧರ್ಮಕ್ಕೋಸ್ಕರ ಬಳಸಬೇಕು. ಇಲ್ಲದಿದ್ದರೆ ಅಪಮಾನ, ವೈಯಕ್ತಿಕ ಅಪಮಾನವಾಗಿದ್ದರೂ ಬಳಸಬಾರದು. ಅದು ಧರ್ಮಾತ್ಮನ ಲಕ್ಷಣ. ಅರ್ಜುನನಿಗೆ ಶಕ್ತಿ ಇದೆ, ಶ್ರೀಕೃಷ್ಣನು ಏಕೆ ಕೇಳಬೇಕು? ಅವರು ನನ್ನ ಮಕ್ಕಳನ್ನು ಅಕಾರಣವಾಗಿ ರಾತ್ರಿ ಮಲ್ಕೊಂಡ ಮಕ್ಕಳನ್ನು ಸಾಯಿಸಿ ಉಲ್ಟ ನಮ್ಮ ಮೇಲೆ ಅಸ್ತ್ರ ಪ್ರಯೋಗ ಮಾಡ್ತಾನ, ನಾನು ಕಡಿಮೆ ನಾನೇ ಅಸ್ತ್ರ ಮಾಡ್ತೀನಿ. ಈ ಎರಡು ಅಸ್ತ್ರಗಳು ಯುದ್ಧ ಮಾಡಿದ್ದರೆ ಅವರಿಗೆ ಉಪಸಂಹಾರ ಗೊತ್ತಿಲ್ಲ, ನಮ್ಮ ಅಸ್ತ್ರ ಹೋಗಿ ಅವರನ್ನು ಸಾಯಿಸಬಹುದು, ಅಸ್ತ್ರ ನಮ್ಮ ಮೇಲೆ ಬಂದರೆ ನಾನು ಉಪಸಂಹಾರ ಮಾಡ್ಕೊಳ್ತೀನಿ. ಅರ್ಜುನನಿಗೆ ಸಾಮರ್ಥ್ಯವಿದೆ, ಆದರೆ ಅರ್ಜುನ ಸ್ವಯಂ ಮಾಡಲಿಲ್ಲ. ಶ್ರೀಕೃಷ್ಣನಿಗೆ ಶರಣು ಹೋಗಿ, ನೀವು ಹೇಳಿದ್ದರೆ ಮಾಡ್ತೀನಿ, ನಿಮ್ಮ ಆಜ್ಞೆ. ಶ್ರೀಕೃಷ್ಣ ಆಜ್ಞೆ ಕೊಟ್ಟ, ಈಗ ಮಾಡಪ್ಪ, ಆಯಿತು ಮಾಡ್ತೀನಿ ಎಂದು ನಿಮ್ಮ ಆಜ್ಞೆದಿಂದ ಮಾಡ್ತೀನಿ, ನನಗೆ ಒಂದು ಕೋಪ ಇದೆ ಎಂದು ಮಾಡಲ್ಲ, ನೀವು ಆಜ್ಞೆ ಕೊಟ್ಟಿದ್ದೀರಿ, ನಿಮ್ಮ ಆಜ್ಞೆ ಶಿರಸ ವಹಿಸಿ ನಾನು ಮಾಡ್ತೀನಿ ಎಂದು ಒಂದು ಶಿಷ್ಯನ ಹಾಗೆ ಮಾಡಿದ್ದಾನೆ. ಶ್ರುತ್ವಾ ಭಗವತ ಪ್ರೋಕ್ತಂ ಫಲ್ಗುಣ ಪರವೀರ ಸ್ಪೃಷ್ಟಾಪಾಸ್ತಂ ಪರಿಕ್ರಮ್ಯ ಬಾಹ್ಯಂ ಬ್ರಹ್ಮಾಯ ಸಂದದೆ, ಬ್ರಹ್ಮ ಬ್ರಾಹ್ಮಂ ಬ್ರಾಹ್ಮಾಯ ಸಂದದೆ.
ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮಾಸ್ತ್ರವನ್ನೇ ವಿರೋಧವಾಗಿ ಅದಕ್ಕೆ ಪರಿಹಾರವಾಗಿ ಬಿಟ್ಟಿದ, ಇವನು ತಾನು ಬಿಡಿಸಿದ. ಸಂಹತ್ಯನ್ಯೋನ್ಯಮುಭಯೋಸ್ ತೇಜಸೀಶರ ಸಂಹೃತೆ, ಈಗ ಎರಡು ಅಸ್ತ್ರಗಳು ಬೆಂಕಿಯನ್ನು ಹಾರುತ್ತಾ ಬರುತ್ತಾ ಪರಸ್ಪರ ವಿಜೃಂಭಣದಿಂದ ಮಾಡುತ್ತಿದ್ದರೆ ಭೂಮಂಡಲವೆಲ್ಲ ದಗ್ಧವಾಗ್ತಾ ಇದೆ. ದೇವತೆಗಳು ಋಷಿಗಳು ಎಲ್ಲರೂ ಬಂದರು, ಅಯ್ಯಯ್ಯೋ ಹೀಗೆ ಮಾಡಿದರೆ ಪ್ರಪಂಚ ಹೇಗೆ ಬದುಕಲಿ, ಅದರಿಂದ ಹಾಗೆ ಮಾಡಬೇಡ. ದೃಷ್ಟ್ವಾಸ್ತ್ರ ತೇಜಸ್ತು ತಯೋಸ್ತ್ರಿಲೋಕೀನ್ ಪ್ರಧಾನ್ ಮಹತ್ ದಶ್ಯಮಾನ ಪ್ರಜಾ ಸರ್ವ ಸಾಂವರ್ತಕಮ ಸಂಸ. ಎಲ್ಲರೂ ಅನ್ಕೊಳ್ತಾ ಇದ್ದಾರೆ, ಏನಾಯಿತು, ಪ್ರಳಯಕಾಲ ಬಂತೋ ಏನೋ, ಸೃಷ್ಟಿ ಪ್ರಳಯಕಾಲ ಬಂತಾ, ಎಲ್ಲ ಮುಗಿಯೋಕ್ಕೆ ಬಂದು ಅದಕ್ಕಾಗಿ ಇಷ್ಟು ವಿಜೃಂಭಿಸಿ ಬೆಂಕಿ ಎಲ್ಲ ಕಡೆ. ಪ್ರಜೋಪಪ್ಲವಮಾಲಕ್ಷ್ಯ ಲೋಕವ್ಯತಿಕರಂಚತಂ ಪತಂಚ ವಾಸುದೇವಸ್ಯ ಸಂಹಾರ ಸಂಜಹಾರ ಅರ್ಜುನೋದ್ವಯಂ. ಕೊನೆಗೆ ಎಲ್ಲರೂ ಬೇಜಾರ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಶ್ರೀಕೃಷ್ಣ ಹೇಳಿದ, ಅರ್ಜುನ ಅಶ್ವತ್ಥಾಮಕ್ಕೆ ಅಸ್ತ್ರಕ್ಕೆ ವಿರುದ್ಧವಾಗಿ ನೀವು ಮಾಡಿದ್ದರೆ ಸರಿಯಾಗಿದೆ, ಈಗ ಮಾತ್ರ ಲೋಕಕ್ಕೆ ತೊಂದರೆ ಆಗ್ತಾ ಇದೆ. ಲೋಕಗಳ ಅಂದರೆ ಸಮಾಜ ಜನರ ಪ್ರಾರ್ಥನೆಯನ್ನು ಆಲಕಿಸಿ, ಅಂದರೆ ಅದನ್ನು ಒಪ್ಪಿಕೊಂಡು, ನೀವು ಉಪಸಂಹಾರವನ್ನು ಸ್ವೀಕರಿಸಿ ಒಪ್ಪಿಕೊಂಡು ನಿಮ್ಮ ಅಸ್ತ್ರವನ್ನು ಉಪಸಂಹಾರ ಮಾಡು. ನೀವು ಉಪಸಂಹಾರ ಮಾಡ್ತೀವಿ, ಅಶ್ವತ್ಥಾಮ ಗೊತ್ತಿಲ್ಲ, ಅವರ ಬ್ರಹ್ಮಾಸ್ತ್ರ ನಿಮ್ಮ ಬ್ರಹ್ಮಾಸ್ತ್ರ ಎರಡು ನೀನೇ ಉಪಸಂಹಾರ ಮಾಡು. ಅರ್ಜುನನೇ ಮಾಡು ಎರಡು ಅಸ್ತ್ರಗಳನ್ನು ತಾನೇ. ಯಾಕೆ ಉಪಸಂಹಾರ ಅಂದರೆ ಮಂತ್ರ, ಆ ಮಂತ್ರ ಪ್ರಯೋಗ ಮಾಡಿ ಇದು ಮತ್ತೆ ಇದಕ್ಕೆ ಪ್ರಯೋಗ ಮಾಡಿ ಎರಡು ತಾನೇ ಉಪಸಂಹಾರ, ಎರಡು ತನ್ನ ಕೈಗೆ ಬರುತ್ತೆ. ಹಾಗೆ ಅರ್ಜುನ ಎರಡು ಅಸ್ತ್ರಗಳನ್ನು ತಾನೇ ಮಂತ್ರದಿಂದ ಉಪಸಂಹಾರ ಮಾಡಿದ, ಶ್ರೀಕೃಷ್ಣನ ಆಜ್ಞೆ ಇಟ್ಕೊಂಡು ಮಾಡಿದ. ತತ್ರ ಆಸಾದ್ಯ ತರಸ ದಾರುಣಂ ಗೌತಮೀ ಸುತಂ ಬಬಂಧ ಮಾರ್ಷತಾಂ ರಾಕ್ಷ ಪಶುಂ ರಶನಯಾಯತ. ಈಗ ಅಶ್ವತ್ಥಾಮ ಎಲ್ಲಿ ಹೋಗ್ತಾನೆ, ಸಿಕ್ಕಿಬಿಟ್ಟ. ಅಷ್ಟೇ, ತಕ್ಷಣವೇ ಹಗ್ಗದಿಂದ ಅವರನ್ನು ಕಟ್ಟುಹಾಕಿ, ಮೊದಲು ಕೈಗಳನ್ನು ಕಟ್ಟುಹಾಕಿ, ಅಷ್ಟೇ ಅವರನ್ನು ರಥ ಮೇಲೆ ಹಾಕಿ ತಗೊಂಡು ಬಂದರು, ಕರ್ಕೊಂಡು ಬಂದರು. ಶಿಬಿರಾಯ ನಿನೇಶಂತಂ ದಾಮ್ನಾ ಬದ್ವಾ ರಿಪುಂಬಲಾತ್ ಪ್ರಾಹಾರ್ಜುನಂ ಪ್ರಕುಪಿತೋ ಭಗವಾನಂ ಭುಜೇಕ್ಷಣ. ಅವರನ್ನು ಹಗ್ಗದಿಂದ ಕಟ್ಟಿ ರಥ ಮೇಲೆ ಹಾಕಿದಾಗ ಭಗವಂತ ಹೇಳ್ತಾನೆ, ಇವನು ಗುರುಪುತ್ರನ, ಇವನು ಬ್ರಾಹ್ಮಣನ, ಎಷ್ಟು ಪಾಪಾತ್ಮ ದುಷ್ಟ, ಇವನನ್ನು ನೋಡಿದ ತಕ್ಷಣವೇ ಸಾಯಿಸಬೇಕು. ಮೈನಂ ಪಾರ್ಥಾರ್ಹ ಸಿತ್ರಾತುಂ ಬ್ರಹ್ಮಬಂಧುಮಿಮಂ ಜಹಿ. ಅರ್ಜುನ, ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಅರ್ಜುನ ಇವನು ಬ್ರಹ್ಮಬಂಧು ಸಜ್ಜನನಲ್ಲ, ಇವನನ್ನು ಬದುಕಿಸುವುದಲ್ಲ, ತಕ್ಷಣವೇ ಸಾಯಿಸಿಬಿಡು, ಇವನು ಬದುಕಿಸುವುದೇ ಬೇಡ. ಯೋಸಾವನಾಗ ಸುಪ್ತಾನ್ ಅವಧೀನ್ಯಶಿಬಾಲಕ. ಮಕ್ಕಳನ್ನು, ಚಿಕ್ಕ ಮಕ್ಕಳು, ತನ್ನಗಿಂತ ಚಿಕ್ಕ ಚಿಕ್ಕ ಮಕ್ಕಳನ್ನು ಮಲ್ಕೊಂಡಿರುವವರನ್ನು, ರಾತ್ರಿ ಬೆಳಕಿಲ್ಲ ಏನಿಲ್ಲ ಕೈಯಲ್ಲಿ ಖಡ್ಗ ಇಲ್ಲ ಅಂಥವರನ್ನು ಸಾಯಿಸಿದ, ಇವರಿಗೆ ಕರುಣೆ ಇಲ್ಲ ಏನಿಲ್ಲ, ಇದು ಇಷ್ಟು ದುಷ್ಟ. ಅಷ್ಟೇ ಅಲ್ಲ, ಇವರೇನು ದುರ್ಯೋಧನಿಗೆ ಅನ್ಯಾಯ ಮಾಡಿದ್ದವರು ಮಕ್ಕಳೇನಲ್ಲ, ಮಕ್ಕಳು ಹೋಗಿ ದುರ್ಯೋಧನಿಗೆ ಅನ್ಯಾಯ ಮಾಡಿದ್ದಾರೆ, ಆ ಮಕ್ಕಳ ಮೇಲೆ ಏಕೆ, ಯಾರು ಮಾಡಿದ್ದರೋ ಅವರ ಮೇಲೆ ಏನೋ ಯುದ್ಧಕ್ಕೆ ಹೋದರೂ ಅರ್ಥ ಇದೆ, ಇವರು ಏನೂ ಇಲ್ಲ ಚಿಕ್ಕ ಮಕ್ಕಳು, ಅವ್ರಿಗೆ ಏಕೆ ಮಾಡೋದು. ಮತ್ತಂ ಪ್ರಮತ್ತ ಮುನ್ಮತ್ತಂ ಸುಪ್ತಂ ಬಾಲಂ ಸ್ತ್ರೀಯಂ ಜಡಂ. ಸ್ತ್ರೀಯನ್ನು ಸಾಯಿಸ್ತಾರೋ, ಮಕ್ಕಳನ್ನು ಸಾಯಿಸ್ತಾರೋ, ಮಲ್ಕೊಂಡಿರುವವರನ್ನು, ಬೇರೆ ಏನೋ ಖಡ್ಗ ಇಲ್ಲ ಏನಿಲ್ಲ ಸುಮ್ಮನೆ ಏನೋ ಮಾತಾಡ್ತಾ ಇದ್ದಾರೆ ಏನೋ ನೋಡ್ತಾ ಇದ್ದಾರೆ ಅಂಥವರನ್ನು, ಪರಧ್ಯಾನದಲ್ಲಿ ಬೇರೆ ಕೆಲಸದಲ್ಲಿ ಮುಳುಗಿರುವವರನ್ನು ನೋಡದೇ ಇರುವವರನ್ನು ಹಿಂದಿನಿಂದ ಬಂದು ಸಾಯಿಸುವುದು ಇತ್ಯಾದಿ ಮಾಡುವುದೆಲ್ಲ ಭಯಂಕರ ಪಾಪ. ಅಂಥ ಪಾಪಾತ್ಮನನ್ನು ಇನ್ನು ಕಾಯಬಾರದು, ತಕ್ಷಣವೇ ಸಾಯಿಸಬೇಕು. ಏಕೆಂದರೆ ಅವರು ಲೋಕಕಂಟಕ, ಲೋಕಕ್ಕೆ ತೊಂದರೆ ಕೊಡ್ತಾನೆ, ಅವರನ್ನು ತಕ್ಷಣವೇ ಸಾಯಿಸಬೇಕು. ಇದೆಲ್ಲ ಯಾರ ಉಪದೇಶ? ಶ್ರೀಕೃಷ್ಣನ ಉಪದೇಶ, ಧರ್ಮೋಪದೇಶ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ವಿರತಂ ಭೀತಂ ರಥವಿಲ್ಲದವನು, ಕೈಯಲ್ಲಿ ಆಯುಧವಿಲ್ಲದವನು ಅಂಥವರನ್ನು ಸಾಯಿಸಬಾರದು. ಅಂಥವರೇ ಇನ್ನೊಬ್ಬರ ಕೈಯಲ್ಲಿ ಆಯುಧವಿಲ್ಲ, ನಿನ್ನ ಪೊಲೀಸ್ ಅವರು ಉದಾಹರಣೆಗೆ ನೋಡಿ, ಯಾರೋ ತನ್ನ ಕೈಯಲ್ಲಿ ಟೆರರಿಸ್ಟ್ಗಳು ಮಾರ್ತಾರೆ ನೋಡಿ, ಭಯೋತ್ಪಾದಕರು, ತನ್ನ ಕೈಯಲ್ಲಿ ರಿವಾಲ್ವರ್ ತಗೊಂಡು ಬರ್ತಾರೆ, ಅವ್ರ ಕೈಯಲ್ಲಿ ಏನಿಲ್ಲ ಅವ್ರ ಮೇಲೆ ಹಾಕಿಬಿಡ್ತಾರೆ. ಸಾಮಾನ್ಯ ಜನರು, ಇವರು ಟ್ರೈನಿಂಗ್ ಇದೆ, ರಿವಾಲ್ವರ್ ಇದೆ, ಎಲ್ಲ ಇದೆ, ಅವರಿಗೆ ಏನಿಲ್ಲ, ಪಾಪ ಸಾಮಾನ್ಯ ಜನರ ಮೇಲೆ ಹಾಕಿದರೆ ಅವ್ರನ್ನ ಏನು ಹೇಳಬೇಕು. ಒಂದು ಆತ ತಾಯಿ ಅಂದರೆ ಒಂದು ಬಗೆಯಾದ ಭಯೋತ್ಪಾದಕ, ಟೆರರಿಸ್ಟ್ ಎಂದೇ ಅರ್ಥ. ಇವರು ಅಶ್ವತ್ಥಾಮ ಟೆರರಿಸ್ಟ್ ಎಂದೇ ಅರ್ಥ, ಬೇರೆ ಇಲ್ಲ. ಭಯೋತ್ಪಾದಕನಿಗೆ, ಭಯೋತ್ಪಾದಕನಿಗೆ ಹಿಂದೆ ಮುಂದೆ ನೋಡಬಾರದು. ಕೋರ್ಟಿಗೆ ಹೋಗುವವರು ಸರಿಯಾಗಿ ತಪ್ಪು ಮಾಡಿದ್ದಾರ, ಕೋರ್ಟ್ ಕೇಸ್ ಗೀಸ್ ಏನು ಬೇಕಾಗಿಲ್ಲ. ಕೋರ್ಟ್ ಕೇಸ್ ಅಂದರೆ ಎಷ್ಟು ಜನರನ್ನು ಆ ಕೇಸಿನಲ್ಲಿ ದಾರಿ, ಕೆಲವರು ಟೆರರಿಸ್ಟನ್ನು ಜೈಲಿನಲ್ಲಿಟ್ಟರೆ ಆ ಜೈಲಿನಲ್ಲಿ ಜನರನ್ನು ಹೊಡೆದರು, ಪೊಲೀಸನ್ನು ಹೊಡೆದರು, ಎಲ್ಲೋ ತಪ್ಪಿಸಿಕೊಂಡರು, ಇನ್ನು ಸಾವಿರಾರು ಜನರನ್ನು ಸಾಯಿಸಿದರು. ಅದರಿಂದ ಅವರು ಇನ್ನೂ, ಏಕೆಂದರೆ ಸ್ವಭಾವ ದುಷ್ಟ ಗೊತ್ತಾಯಿತು, ಇಂಥವರು ಇನ್ನೂ ಪೊಲೀಸ್ ಸ್ಟೇಷನ್ನಲ್ಲಿ ಜೈಲಿನಲ್ಲಿಟ್ಟರೆ ಇನ್ನಷ್ಟು ಜನರು ಸತ್ತು ಹೋಗ್ತಾರೆ, ಎಷ್ಟು ಜನಕ್ಕೆ ಹಿಂಸೆ ಆಗ್ತಾರೆ. ಅಷ್ಟುವರೆಗೂ ಬೇಡ, ಕೋರ್ಟ್ ಕೇಸು ಏನು ಬೇಡ, ಈಗಲೇ ಸಾಯಿಸಬೇಕು. ಏಕೆಂದರೆ ದುಷ್ಟರು, ಕೆಲವರು ದುಷ್ಟ ಹೇಗಿರುತ್ತಾರೆ ಅಂದರೆ ತಕ್ಷಣವೇ ಸಾಯಿಸುವುದೇ ಒಳ್ಳೆಯದು, ಅಷ್ಟೇ, ಸಾಯಿಸಬೇಕು. ಆವಾಗಲೇ ಸಾಯಿಸಿಬಿಡು ಎಂದು ಶ್ರೀಕೃಷ್ಣ ಉಪದೇಶ. ಆದರೆ ಅರ್ಜುನ ಏನು ಮಾಡ್ತಾನೆ ನೋಡಿ, ಅದು ಅರ್ಜುನ, ಇದೆಲ್ಲ ಒಂದು ಧರ್ಮ ಸೂಕ್ಷ್ಮ ಇದೆ, ಭಕ್ತಿ ಇದೆ, ಎಲ್ಲ ನೋಡಿ, ಎಲ್ಲ ಸೇರಿಕೊಂಡಿದೆ, ಎಷ್ಟು ಚೆನ್ನಾಗಿದೆ ಭಾಗವತ ನೋಡಿ.
ಪ್ರಪನ್ನಂ ವಿರತಂ ಬೀತಂ ನರಿಪಂ ಹಂತಿ ಧರ್ಮವಿತ್ ಸ್ವಪ್ರಾಣಾನಂದ ಪರಪ್ರಾಣಿ ಅಷ್ಟೇ ಅಲ್ಲ, ಇನ್ನೊಂದೇನೆಂದರೆ ಪ್ರಪನ್ನ ಇವರು ದ್ರೋಣಾಚಾರ್ಯರ ಶಿಷ್ಯರು. ಶಾಸ್ತ್ರ ಹೇಳುತ್ತದೆ ಗುರುಗಳನ್ನು ಹೇಗೆ ಪೂಜ್ಯ ಭಾವದಿಂದ ನೋಡ್ತೀವೋ ಗುರು ಶಿಷ್ಯ ಗುರು ಮಗುವನ್ನು ಅದೇ ಗುರುಭಾವದಿಂದಲೇ ನೋಡಬೇಕು. ಇವರು ಪಾಂಡವರು ನಿಮ್ಮ ನೀವು ಗುರುಪುತ್ರನಾಗುವುದರಿಂದ ನಿನ್ನನ್ನು ಪೂಜ್ಯ ಭಾವದಿಂದಲೇ ನೋಡ್ತಾರೆ. ಅಂದರೆ ಒಂದು ಬಗೆಯಾದ ಶರಣಾಗತರೆ, ನೀವು ಕಂಡು ಬಂದರೆ ಎಲ್ಲಿ ಕಂಡು ಬಂದರೆ ನಮಸ್ಕಾರ ಮಾಡ್ತಾರೆ, ಏನೋ ದಕ್ಷಿಣ ದಾನ ಬಟ್ಟೆ ಊಟ ಇತ್ಯಾದಿಗಳು ಕೊಡ್ತಾರೆ ದಕ್ಷಿಣಾದಿಗಳು, ನಿಮ್ಮನ್ನು ಗುರುಭಾವದಿಂದ ನೋಡ್ತಾರೆ. ಅಂಥರಂದೇ ಶರಣಾಗತರೇ ಅಲ್ಲವೇ. ಅಂಥ ಶರಣಾಗತರನ್ನು ಸಾಯಿಸುವುದಂಥ ಪಾಪಾತ್ಮ ಯಾರಾದರೂ ಇರ್ತಾನೆ? ಇರ್ತಾರೆ, ಒಂದು ಟೆರರಿಸ್ಟ್ಗಳೇ ಇರ್ತಾರೆ. ಶರಣಾಗತರನ್ನು ಸಾಯಿಸುವುದು, ಕಿಡ್ನ್ಯಾಪ್ ಮಾಡಿ ಅವರನ್ನು ಸಾಯಿಸುವುದು, ಅವ್ರನ್ನೇನು ಹೇಳಬೇಕು? ಆತತಾಯಿ, ಅದಕ್ಕೆ ಹೆಸರು ಪೂರ್ವಕಾಲದಲ್ಲಿ. ಈ ಕಾಲದಲ್ಲಿ ಟೆರರಿಸ್ಟ್ ಹೇಳ್ತಾರೆ, ಪೂರ್ವಕಾಲದಲ್ಲಿ ಆತತಾಯಿ ಎಂದು ಹೇಳ್ತಾರೆ. ಅದೇ ಶಬ್ದ ಆತತಾಯಿ. ಆತತಾಯಿಗೆ ಶಾಸ್ತ್ರ ಏನು ಹೇಳ್ತದೆ? ಧರ್ಮಶಾಸ್ತ್ರ ಹಿಂದೆ ಮುಂದೆ ನೋಡಿದ ತಕ್ಷಣವೇ ಸಾಯಿಸಿಬಿಡು ಅಷ್ಟೇ, ಹಿಂದೆ ಮುಂದೆ ನೋಡಬೇಕಾಗೇ ಇಲ್ಲ. ಏಕೆಂದರೆ ಅವರು ನೀನು ನೋಡುವುದಕ್ಕೆ ಟೈಮ್ ಇಲ್ಲ, ನೋಡಿಬಿಟ್ರೆ ಇನ್ನು ಜನರನ್ನು ಹಿಂಸೆ ಮಾಡಿಬಿಡ್ತಾರೆ, ತಕ್ಷಣವೇ ಸಾಯಿಸಿಬಿಡು. ಆದ್ದರಿಂದ ಇಂಥ ಪಾಪಾತ್ಮ ಇವನು ಇನ್ನೊಬ್ಬರ ಪ್ರಾಣವನ್ನು ಹಿಂಸಿಸಿ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ಇನ್ನೊಬ್ಬರ ಪ್ರಾಣವನ್ನೇ ಕಿತ್ತುತ್ತಾ ಇದ್ದಾನೆ. ಇಷ್ಟು ಪಾಪಾತ್ಮ ಬದುಕುವಕ್ಕೆ ಅಧಿಕಾರವಿಲ್ಲ. ಯಪ್ ಸ್ವಪ್ರಾಣಾನ್ ಯಪ್ಪರ ಪ್ರಾಣ ಈ ಪ್ರಪುಷ್ಣಾತಿ ಅಘೃಣ ಕಲಹ ತದ್ವದಸ್ತಸ್ಯ ಹಿ ಶ್ರೇಯೋ. ಅವರಿಗೆ ಒಂದೇ ಒಂದು ಪಾಪ ಪರಿಹಾರ, ಅವನು ತಕ್ಷಣವೇ ಸಾಯಿಸಿಬಿಟ್ರೆ ಸ್ವಲ್ಪ ಆದರೂ ಅವರ ಪಾಪ ಕಡಿಮೆ ಆಗುತ್ತದೆ. ಇಲ್ಲದಿದ್ದರೆ ಇನ್ನೂ ಹೆಚ್ಚು ಪಾಪ ಮಾಡಿಕೊಳ್ತಾನೆ ಅಲ್ಲ. ಹೆಚ್ಚು ಜನರನ್ನು ಸಾಯಿಸಿ ಹೆಚ್ಚು ಪಾಪ ಮಾಡಿಕೊಳ್ತಾನೆ. ಹೆಚ್ಚು ಪಾಪ ಮಾಡಿಕೊಂಡ್ರೆ ಇನ್ನೂ ದುರ್ಗತಿ ಹೆಚ್ಚಾಗ್ತದೆ. ಈಗಲೇ ಸಾಯಿಸಿಬಿಟ್ರೆ ಆಗಿರುವ ಪಾಪ ಅಷ್ಟೇ ಉಳಿಯುತ್ತದೆ, ಇನ್ನು ಹೆಚ್ಚು ಪಾಪ ಆಗಲ್ಲ. ಅವರಿಗೂ ಉಪಕಾರನೇ, ಅಷ್ಟು ಅಂಥ ದುಷ್ಟನನ್ನು ಸಾಯಿಸಿದ್ದರೆ ಉಪಕಾರನೇ. ನಮ್ಮ ಪ್ರಾಚೀನ ಶಾಸ್ತ್ರ ನೋಡು ಹೇಗೆ ಹೇಳ್ತಾ ಇದೆ. ಈಗಿನ ಕಾಲ ಇಲ್ಲ, ಟೆರರಿಸ್ಟ್ಗೂ ಹ್ಯೂಮನ್ ರೈಟ್ಸ್ ಅಂದರೆ ಮಾನವಾಧಿಕಾರಗಳಂತೆ ಹಕ್ಕುಗಳಂತೆ ಹ್ಯೂಮನ್ ರೈಟ್ಸ್. ಅವರನ್ನು ರಕ್ಷಿಸಬೇಕು, ಏನು ಹೇಳಬೇಕು, ಅವರಿಗೆ ಬಿರಿಯಾನಿ ಕೊಡಬೇಕು, ಅವರನ್ನು ಜೈಲಿನಲ್ಲಿ ಇಡಬೇಕು, ಇನ್ನೂ ಏನೋ ಬೇಕು. ಇನ್ನೂ ಅವರು ಡಿಮ್ಯಾಂಡ್ ಮಾಡ್ತಾರೆ, ನನಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಇದು ಮಾಡಲ್ಲ, ಇನ್ನೂ ಏನೇನೋ ಡಿಮ್ಯಾಂಡ್ ಮಾಡ್ತಾನೆ. ಅವರಿಗೆ ಎಷ್ಟೆಷ್ಟು ಅವರು ಕೋಟಿ ಕೋಟಿ ಖರ್ಚಾಯಿತಂತೆ ಒಬ್ಬ ಟೆರರಿಸ್ಟನ್ನು ಇಟ್ಕೊಳ್ಳುವುದಕ್ಕೆ. ಒಂದು ವರ್ಷಕ್ಕೆ ಕೋಟಿ ರೂಪಾಯಿಗಳು ಖರ್ಚು. ಅವರಿಗೆ ಪೊಲೀಸ್ ಸೆಕ್ಯೂರಿಟಿ ಬೇಕು, ಊಟ ಬೇಕು, ಮಲಗುವಕ್ಕೆ ಬೇಕು, ಡಾಕ್ಟರ್ ಟೆಸ್ಟ್ ಮಾಡಿಸಬೇಕು, ಏನೇನೋ ಅದಕ್ಕೂ ಅವೇ ಔಷಧಿಗಳು ಕೊಡಬೇಕು. ಏಕಪ್ಪ ಇಷ್ಟು ಪಾಪಾತ್ಮನಿಗೆ ನಮ್ಮ ಹಣ ಎಲ್ಲ ವೇಸ್ಟ್ ಮಾಡೋದು? ಈ ಆಧುನಿಕ ಧರ್ಮ ಎಲ್ಲ ಬ್ರಿಟಿಷ್ ಕಾಲದಲ್ಲಿ ಬಂದಿರುವ ಈ ಮೂರ್ಖ ಧರ್ಮ ಇದು. ಇದು ಮೂರ್ಖ ಧರ್ಮ, ಬ್ರಿಟಿಷ್ ಕಾಲದಲ್ಲೇ ಅವರು ಬರೆದಿರುವ ಕಾನೂನೆ ಇದೆಲ್ಲ, ಈ ಮೂರ್ಖ ಕಾನೂನು. ನಮ್ಮ ಶಾಸ್ತ್ರ ಹಾಗಿರಲಿಲ್ಲ. ದುಷ್ಟನೆಂದರೆ ತಕ್ಷಣವೇ ಅಷ್ಟೇ, ನಮ್ಮ ಹಣ ಉಳಿಯುತ್ತದೆ ಅಷ್ಟೇ ಅಲ್ಲ, ಅವರಿಗೂ ಒಳ್ಳೆಯದೇ. ಇಷ್ಟು ಪಾಪಾತ್ಮರು, ಆ ಪಾಪ ಕೆಲವರಿಗೆ ಒಂದು ಕೆಟ್ಟ ಹವ್ಯಾಸ ಆಗಿಬಿಡ್ತದೆ ನೋಡು. ಇನ್ನೊಬ್ಬರನ್ನು ಸಾಯಿಸುವುದೆಂಬ ಒಂದು ಕೆಟ್ಟ ಹವ್ಯಾಸ ಆಗಿಬಿಟ್ಟಿದೆ. ಆ ಕೆಟ್ಟ ಹವ್ಯಾಸದಿಂದ ಅವರಿಗೆ ತಡ್ಕೊಳ್ಳೋಕ್ಕಾಗಲ್ಲ, ಒಳಗಿನಿಂದ ಬರುತ್ತದೆ ಆಸೆ, ಏನು ಸಾಯಿಸಬೇಕು ಸಾಯಿಸಬೇಕು ಸಾಯಿಸಬೇಕು. ಅಷ್ಟು ದುಷ್ಟತನ ಇರುವವನಿಗೆ ಇವನನ್ನೇ ಸಾಯಿಸಿಬಿಟ್ಟರೆ ಇನ್ನು ಮುಂದೆ ಮಾಡುವ ಪಾಪ ನಿಂತು ಹೋಗ್ತದೆ, ಹೆಚ್ಚು ಪಾಪ ಆಗಲ್ಲ. ಆ ಸ್ವಲ್ಪ ಪಾಪಕ್ಕೆ ನರಕ ಅನುಭವಿಸಿ ಬೇಗ ಬರ್ತಾನೆ, ಇಲ್ಲದಿದ್ದರೆ ಇನ್ನೂ ಹೆಚ್ಚು ಪಾಪ ಮಾಡಿಕೊಂಡು ಹೆಚ್ಚು ದಿನ ನರಕದಲ್ಲಿ ಅನುಭವಿಸ್ತಾನೆ, ಹೆಚ್ಚು ದಿನ ನರಕ ಅನುಭವಿಸಬೇಕಾಗ್ತದೆ. ಅದಕ್ಕಾಗಿ ಶಾಸ್ತ್ರ ಹೇಳುವುದು, ಅಂಥವರನ್ನು ಸಾಯಿಸಿದ್ದರೆ ಅವರಿಗೆ ಉಪಕಾರ. ಅಂಥ ದುಷ್ಟನನ್ನು ಪಾಪಾತ್ಮನನ್ನು ಸಾಯಿಸಿದ್ದರೆ ಅವರಿಗೆ ಉಪಕಾರ. ಅವರಿಗೆ ಉಪಕಾರನೇ ಅಲ್ಲದಿದ್ದರೆ ಇನ್ನೇ ಹೆಚ್ಚು ಪಾಪ ಮಾಡುವುದನ್ನು ನಿಲ್ಲುತ್ತದಲ್ಲ. ಈ ಕಾಲದಲ್ಲಿ ಹಾಗಲ್ಲ ಅಂತೆ, ಈ ಕಾಲದಲ್ಲಿ ಹಾಗಲ್ಲ. ಎಲ್ಲರಿಗೂ ಹಕ್ಕುಗಳು, ಯಾರಿಗೆ? ನಕ್ಸಲ್ಸ್ಗೆ, ಟೆರರಿಸ್ಟ್ಗೆ ಮಾನವ ಹಕ್ಕುಗಳು. ಅವರ ಕೈಯಲ್ಲಿ ಸತ್ತು ಹೋಗುವವರಿಗೆ ಯಾವ ಹಕ್ಕು ಇಲ್ಲ. ಇದೆಲ್ಲ ಟೆರರಿಸ್ಟ್ ಕಾಲ, ಟೆರರಿಸ್ಟ್ ಯುಗ. ಟೆರರಿಸ್ಟ್ಗಳಿಗೆ ಹಕ್ಕುಗಳಂತೆ, ಅವರಿಗೆ ಮಾತಾಡ್ತಾರೆ, ಎಲ್ಲರೂ ಅದಕ್ಕೆ ಮಾತಾಡ್ತಾರೆ. ಅದೊಂದು ಟೆರರಿಸ್ಟ್ ಸಪೋರ್ಟ್. ದುರ್ಯೋಧನ ಕಾಲದಲ್ಲಿ ದುರ್ಯೋಧನಿಗೆ ಸಪೋರ್ಟ್ ಮಾಡುವವರು ಹೇಗಿದ್ದಾರೋ ಅಂಥವರೇ ಇದೆ ಇವರೆಲ್ಲ. ಅದಕ್ಕಾಗಿ ಅವ್ರ ಸೈಡೇ ಮಾತಾಡ್ತಾರೆ. ಟೈಮ್ ಆಯಿತು. ಪ್ರತಿಶ್ರುತಂ ಚ ಭವತಾ ಪಾಂಚಾಲ್ಯೈ ಶೃಣ್ವತೋ ಮಮ. ಇನ್ನೊಂದು ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ, ನೀವು ದ್ರೌಪದಿಗೆ ನಿಮ್ಮ ಪತ್ನಿಗೆ ಏನು ಪ್ರತಿಜ್ಞೆ ಮಾಡಿದ್ದೀವಿ, ಅಶ್ವತ್ಥಾಮನನ್ನು ಸಾಯಿಸಿ ಕತ್ತರಿಸಿ ತಲೆಯನ್ನು ತಗೊಂಡು ಬರ್ತೀನಿ ಎಂದು. ಇನ್ನೊಂದು, ಇವನ ಆತತಾಯಿ ದುಷ್ಟಾತ್ಮ. ಏಕೆಂದರೆ ಇಷ್ಟಿಷ್ಟು ಪಾಪ ಮಾಡಿದ, ಈಗ ಬಿಟ್ಟರೆ ಏನು ಮಾಡ್ತಾರೋ ಗೊತ್ತಾ? ಪಾಪ, ಅಯ್ಯೋ ನಮ್ಮ ಗುರುಪುತ್ರ ಹೋಗಿ ಬಿಡಲಿ ಎಂದು ಬಿಟ್ಟರೆ ನೀವು ಇಲ್ಲಿ ತಿರುಗಿ ಸಾಕು, ಮತ್ತೆ ಬ್ರಹ್ಮಾಸ್ತ್ರ ಬಳಸ್ತಾರೆ. ಈಗ ಅವ್ರು ಗೊತ್ತಾಯ್ತಲ್ಲ ಇವರ ಸ್ವಭಾವ ಎಷ್ಟು ದುಷ್ಟ, ಈಗ ಅವರನ್ನು ಬಿಡುವುದೇ ಅಲ್ಲ, ಮತ್ತೆ ಬ್ರಹ್ಮಾಸ್ತ್ರ ಬಳಸ್ತಾರೆ. ಈಗ ಅವ್ರು ದುಷ್ಟನೇ ಅಂತ ಮತ್ತೆ ಮಾಡ್ತಾರೆ, ಅವ್ರ ಸ್ವಭಾವನೇ ಅಷ್ಟು, ಏನು ಮಾಡೋಕ್ಕಾಗಲ್ಲ. ಈಗ ಅವರಿಗೆ ಒಂದೇ ಒಂದು ಉಪಾಯ, ಸಾಯಿಸುವುದೊಂದೇ. ಶ್ರೀಕೃಷ್ಣ ಹೇಳಿದ ನೋಡು, ಒಂದು ಕಾರಣ ಇವರು ಆತತಾಯಿ ಸಾಯಿಸಬೇಕು, ಎರಡನೆಯದು ನೀವು ಪತ್ನಿಗೆ ಪ್ರತಿಜ್ಞೆ ಮಾಡಿದ್ದೀವಿ ನೀನು ಅವರನ್ನು ಕತ್ತರಿಸಿ ತಲೆ ಕತ್ತರಿಸಿ ತರ್ತೀನಿ ಅಂತ, ಅದು ಆಗುತ್ತದೆ. ಎರಡು ಕಾರಣ ಈ ತದಸೌ ಬದ್ಧತಾಂ ಪಾಪ ಆತತಾಯಿ ಆತ್ಮಬಂಧು ಭರ್ತುಶ್ಚ ವಿಪ್ರಿಯಂ ವೀರ ಕೃತವಾನ್ ಕುಲಪಾಂಸನಃ. ಅಷ್ಟೇ ಅಲ್ಲ, ತನ್ನ ಯಾರ ಯಜಮಾನ ಯಾರು? ದುರ್ಯೋಧನ. ಇವರು ಮಾಡಿದ ಕೆಲಸಕ್ಕೆ ಈ ಪಾಪದ ಭಾಗ ದುರ್ಯೋಧನಕ್ಕೆ ಹೋಗುತ್ತದೆ ಪಾಪ, ಏಕೆ ಅವ್ರಿಗೋಸ್ಕರನೇ ಮಾಡ್ತಾ ಇದ್ದಾನೆ.
ಈ ಪಾಪದಲ್ಲಿ ಒಂದು ಭಾಗ ದುರ್ಯೋಧನಕ್ಕೆ ಹೋಗುತ್ತದೆ. ತನ್ನ ರಾಜರಿಗೋಸ್ಕರ ಮಾಡಿರುವ ಪಾಪ ರಾಜರ ಹೆಸರಿನಲ್ಲಿ ಇನ್ನು ಹೆಚ್ಚಿನ ಪಾಪ ಆಗುತ್ತದೆ ಅಲ್ಲವೇ? ಅದು ಆಗ್ತಾ ಇದೆ, ಅದರಿಂದ ರಾಜರಿಗೆ ಕೆಟ್ಟ ಹೆಸರು. ಯಾವ ರಾಜರಿಗೋಸ್ಕರ ಇದು ಮಾಡುತ್ತಾ ಇದ್ದಾನೋ ಆ ರಾಜರಿಗೆ ಕೆಟ್ಟ ಹೆಸರು. ಇನ್ನೇನಾಗುತ್ತದೆ? ಕುಲಪಾಂಸನಃ, ತನ್ನ ವಂಶಕ್ಕೆ, ತನ್ನ ಅಪ್ಪಕ್ಕೆ, ತನ್ನ ಆ ಬ್ರಾಹ್ಮಣ ಧರ್ಮಕ್ಕೆ, ಅವರ ಆ ಬ್ರಾಹ್ಮಣ ವಂಶಕ್ಕೆ ಕೆಟ್ಟ ಹೆಸರು ಬರುತ್ತದೆ. ಕುಲಪಾಂಸನಃ ದುಷ್ಟ. ಕುಲಪಾಂಸನ ಒಂದು ಬೈಗಳೆ, ಇದು ಒಂದು ಬೈಗಳೆ. ಏವಂ ಪರೀಕ್ಷಿತ ಧರ್ಮಂ ಪಾರ್ಥ ಕೃಷ್ಣೇನ ಚೋದಿತ ನೈಚ್ಛದ ಹಂತುಂ ಗುರುಸುತಂ ಯದ್ಯಪ್ಯಾತ್ಮಹನಂ ಮಹನ್. ಇಷ್ಟು ಹೇಳಿದರು ಶ್ರೀಕೃಷ್ಣ, ಅರ್ಜುನ ಮಾತ್ರ ಪಾಪ ಮಾಡಲಿಲ್ಲ. ಶ್ರೀಕೃಷ್ಣ ಹೇಳಿದ್ದರೂ ಮಾಡಲಿಲ್ಲ. ಅದು ನೋಡಿ ಆಶ್ಚರ್ಯ, ಕೆಲವೊಮ್ಮೆ ಭಗವಂತನ ಆಜ್ಞೆ ಇದ್ದರೂ ಮಾಡಲಿಲ್ಲ. ಮುಂದೆ ಏನಾಗ್ತದೆ ನಾಳೆ ನೋಡೋಣ. ಈ ಕಥೆ ಮುಗಿಯಬೇಕು ನಾಳೆ. ಅಂದು ದ್ರೌಪದಿ ಕಥನೂ ಅದ್ಭುತವಾಗಿರುತ್ತದೆ. ದ್ರೌಪದಿ ಕರುಣೆ, ಅವರ ಕ್ಷಮಾಶೀಲತೆ, ಮತ್ತೆ ಏನಾಗುತ್ತದೆ ನಾಳೆ ಹೇಳೋಣ, ಟೈಮ್ ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.